ಕರ್ನಾಟಕ ಲಿಪಿಕೆ ಅಂತ ಸಹೋದರರೇ, ದೇವಕೃಪೆಯಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇದನ್ನ ವಾಕ್ಯನ ಅಧ್ಯಯನ ಮಾಡಿ ತೆಗೆದುಕೊಂಡಂತ ಕೃಪೆಗಾಗಿ ಸ್ತೋತ್ರ ಸಲ್ಲಿಸಲಾಗಿದ್ದೇವೆ. ಸೊ ಕಳೆದ ಒಂದು ಸ್ವಲ್ಪ ದಿನಗಳಲ್ಲಿ ನಾವು ಯೇಸುಕ್ರಿಸ್ತನ ಎಡೆಬಿಡಿಕೆ ಬಗ್ಗೆ ನೋಡಿದ್ರೆ, ಸೊ ನಾವು ನೋಡಿರೋಂಥ ಅಂಶಗಳು ಏನಪ್ಪಾ ಅಂತಂದ್ರೆ, ಅಂದ್ರೆ ಒಂದು ನಿಮಿಷ ರಿವೈಸ್ ಮಾಡಿಬಿಟ್ಟು ಇವತ್ತಿನ ಪಾಠಕ್ಕೆ ಹಿಮ್ಮೆಟ್ಟಿಗೆ ಕೊಟ್ಕೊಳ್ಳೋಣ. ಸೊ ಯಾತಿಕಾಗಿ ಯೇಸುಕ್ರಿಸ್ತ ಎಡೆಬಿಡಿಕೆಯಲ್ಲಿ ಬರ್ತಾರೆ, ಸಾಮಾನ್ಯವಾಗಿ ಎಡೆಬಿಡಿಕೆ ಬಗ್ಗೆ ಅಂತ ಅನಿಸಿಕೆಗಳೇನು, ಆಮೇಲೆ ಯೇಸುಕ್ರಿಸ್ತು ಹೇಗೆ ಬರ್ತಾರೆ, ಸತ್ಯವೇದ ಪ್ರಕಾರ ಹೇಗೆ ಬರ್ತಾರೆ ಅಂತ ಹೇಳ್ತಾರೆ, ಅವನ ಕಂಡಿಡಿದ ಹೇಗೆ, ಆಮೇಲೆ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಒಂದು ಒಂದು ಯಾವಾಗ ಬಂದರು ಅಂತ ನಾವು ವಿಚಾರ ಏನು ಮಾಡೋಣ ನೋಡೋಣ. ಯಾಕಂದ್ರೆ ನಾವು ಕಳಿಸ್ತೀವಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಬಗ್ಗೆ ಸೂಚನೆಗಳ ಬಗ್ಗೆ ನೋಡಿದ್ರಿ ನೋಡಿದ್ರಿ. ಸೊ ಮತ್ತೆ 24:3 ನೋಡ್ಬೇಕಾದ್ರೆ ಆತನ ಪ್ರತ್ಯಕ್ಷನಾಗದಿಕ್ಕೆ ಇರುವಂತ ಸೂಚನೆಗಳನ್ನ ಶಿಷ್ಯರಿಗೆ ಹೇಳ್ತಾರೆ. ಆತನ ಪ್ರತ್ಯಕ್ಷನಾಗದಿಕ್ಕೆನೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಸೂಚನೆಗಳನ್ನ ಕೊಡ್ತಾರೆ. ಅದನ್ನ ಹೇಳ್ಬೇಕಾದ್ರೆ ಸೂರ್ಯನು ಯಾವ ರೀತಿ ಪೂರ್ವದಿಂದ ಪಶ್ಚಿಮವರೆಗೂ ಬರ್ತದೋ ಆ ರೀತಿ ಯೇಸು ಕ್ರಿಸ್ತನ ಎಡೆಬರಿಕೆ ಬರುತ್ತಾರೆ ಅಂತ ಹೇಳ್ತಾರೆ. ಸೊ ಆ ಒಂದು ಪೂರ್ವದಿಂದ ಪಶ್ಚಿಮ ಬರುವಂತದ್ದು ಸೂರ್ಯ ಅಲ್ದರ, ಅದಕ್ಕೆ ಯೇಸು ಕ್ರಿಸ್ತನ ಬೈಬಲ್ನಲ್ಲಿ ನೀತಿ ಸೂರ್ಯಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡಂತ ನೋಡ್ತೀರಿ. ಸೊ ಸೂರ್ಯ ಉದಯ ಆಗ್ಬೇಕ್ರೆ ಯಾವ ರೀತಿ 3 ಹಂತಗಳಿರ್ತದೋ, ಅದರ ಮುಂಜಾನೆ ಸ್ವಲ್ಪ ಜನಕ್ಕೆ ಕಾಣಿಸ್ತದೆ, ಅದಾದ ನಂತರ ಇನ್ನು ಸ್ವಲ್ಪ ಬೆಳಕು ಬಂದಾವಾಗ ಇನ್ನೊಂದು ಸ್ವಲ್ಪ ಜನಕ್ಕೆ ಕಾಣಿಸ್ತದೆ, ಅದ ಮಧ್ಯಾಹ್ನದೊತ್ತು ಎಲ್ಲರಿಗೂ ಕಾಣಿಸ್ಬಿಡ್ತಾರೆ. ಆ ರೀತಿ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಮೊದಲು ಮೊದಲು ಕಾಣಿಸೋದು ಯಾವಾಗಪ್ಪ ಅಂದ್ರೆ ಒಂದು ಮುಂಜಾನೆಯ ಒಂದು ಹಂತದಲ್ಲಿ, ಅದರ ಸ್ವಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಅದರ ಪರೋಕ್ಷ ಅಂತ ನಾವು ನೋಡ್ತೀರಿ. ಆ ಪರೋಕ್ಷ ಅಂತ ವಾರ್ತೆನೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಪ್ರತ್ಯಕ್ಷತೆ ಅಂತ ಹಾಕಿದ್ದಾರೆ. ಪ್ರತ್ಯಕ್ಷತೆ ಪದದ ಅರ್ಥ ಏನಪ್ಪ ಅಂದ್ರೆ ಬರುವಿಕೆ ಅಲ್ಲ, ಬಂದ್ ಇರೋದಿಕ್ಕೆ ಆ ಪದನ ಏನ್ ಮಾಡ್ತಾವೆ ಯೂಸ್ ಮಾಡಂಥದ್ದು ಅದರ ಇರೋದಿಕ್ಕೆ. ಅದಕ್ಕೆ ನಮ್ಗೆ ಬೈಬಲ್ ಕೂಡ ಅದಕ್ಕೆ ಪ್ರೂಫ್ ಇದೆ. ಯೇಸು ಕ್ರಿಸ್ತ ಕೂಡ ಹೇಳ್ತಾರೆ ನೋವನ ದಿವಸಗಳಲ್ಲಿ ಹೇಗಿತ್ತು ಮನುಷ್ಯಕುಮಾರನ ದಿವಸಗಳಲ್ಲಿ ಹಾಗಿರ್ತದೆ. ಹಾಗೆ ನೋವನ ದಿವಸಗಳಲ್ಲಿ ಯಾವತ್ತಿ ನೋವಾ ಅಲ್ಲಿ ಪ್ರಸನ್ನತೆ ಉಳ್ಳವನಾಗಿದ್ನೋ ಅಲ್ಲಿ ಪ್ರತ್ಯಕ್ಷನಾಗಿದ್ನೋ, ಅದೇ ರೀತಿ ಕ್ರಿಸ್ತನ ಒಂದು ದಿನಗಳಲ್ಲಿ ಅಲ್ಲಿ ಕ್ರಿಸ್ತನ ಏನಾಗಿರ್ಬೇಕು ಅಲ್ಲಿ ಸ್ಪಷ್ಟವಾಗಿ ಪ್ರತ್ಯಕ್ಷನಾಗಿರ್ಬೇಕು ಅಂತ ಕೂಡ ನಾವು ನೋಡಿದ್ರಿ. ಅದು ಮಾತ್ರ ಅಲ್ಲ, ಅದಕ್ಕೆ ಸೂಚನೆಗಳು ಏನಪ್ಪ ಅಂತಂದ್ರೆ ಮತ್ತೆ 24ನೇ ಅಧ್ಯಾಯದಲ್ಲಿ ಅನೇಕ ಸೂಚನೆಗಳು ನೋಡಿದ್ರಿ. ಅಲ್ವಾ, ಕಳ್ಳ ತಿರುಗಿಸಿರ್ಬಹುದು, ಅನೇಕ ಅದ್ಭುತ ನಡೆಯೋದು, ಸೊ ಯುದ್ಧಗಳಾಗೋದು, ಭೂಕಂಪಗಳಾಗೋದು, ಇವೆಲ್ಲ ಏನ್ರಿ ಮತ್ತೆ 24ನೇ ಅಧ್ಯಾಯದಲ್ಲಿ ಬರುವಂತ ಸೂಚನೆಗಳು. ಅದು ಮಾತ್ರ ಅಲ್ಲ ಏನ್ರಿ, ನಾವಲ್ಲಿ ನೋಡ್ಬೇಕ್ರೆ ಏನ್ರಿ ಕ್ರಿಸ್ತ ವಿರೋಧಿ, ಅದ್ರ ಬಗ್ಗೆ ಕೂಡ ಸೂಚನೆ ಯೇಸು ಕ್ರಿಸ್ತ ಮತ್ತೆ 24ನೇ ಅಧ್ಯಾಯದಲ್ಲಿ ನೋಡಿದ್ರಿ, ಅದು ಕೂಡ ಕ್ರಿಸ್ತ ವಿರೋಧಿ ಯಾರು ಅಂತ ನಾವು ಪಾಠದಲ್ಲಿ ಸ್ಪಷ್ಟವಾಗಿ ಕಲ್ತ್ಕೊಂಡಿದ್ರಿ. ಆಮೇಲೆ ಇನ್ನೊಂದು ಕೂಡ ಸೂಚನೆ ನೋಡಿದ್ರಿ, ದಾನಿಯೇಲ 12:4 ಅದರ ಜ್ಞಾನವು ಹೆಚ್ಚಾಗುವುದು, ಮನುಷ್ಯ ಅತ್ತಿತ್ತ ಓಡಾಡುವುದು. ಸೊ ಇದ್ರ ಬಗ್ಗೆ ನಾವು ಏನ್ ಮಾಡಿದ್ರಿ ಅಂದ್ರೆ ಮನುಷ್ಯನ ಜ್ಞಾನ ಇವಾಗ ಏನಾಗಿತ್ತು ಅಂದ್ರೆ ಮೊದಲಕ್ಕೆ ಏನಿತ್ತೋ ಅದಕ್ಕಿಂತ ಇವತ್ತು ಏನಾಗಿದೆ ಅಂತಂದ್ರೆ 100 ಪಟ್ಟು ಏನಾಗಿದೆ ಜಾಸ್ತಿ ಆಗಿರೋದು. ಏನ್ ಮಾಡ್ತೀವಿ ನಾವು ನೋಡ್ತೀರಿ, ಅದರ ಮನುಷ್ಯ ಅತ್ತಿತ್ತ ಓಡಾಡೋದ್ರೆ ಮನುಷ್ಯ ಇವತ್ತು ಸ್ಪೇಸ್ಗೆ ಹೋಗೋದಕ್ಕೆ ಏನ್ ಮಾಡ್ತಾ ಇದ್ದಾನೆ, ಅವ್ನು ಪ್ಲಾನ್ ಮಾಡ್ತಾ ಇದ್ದಾನೆ ನೋಡ್ತೀರಿ. ಅದರ ಸೊ ಅಷ್ಟು ವೇಗವಾಗಿ ಮನುಷ್ಯ ಇವತ್ತು ಏನ್ ಮಾಡ್ತಾ ಇದ್ದಾನೆ ತಿರುಗಾಡ್ತಾರ ಅತ್ತಿತ್ತ ಓಡ್ತಾರ ನಾವು ಏನ್ ಮಾಡ್ತೀವಿ ನೋಡ್ತೀರಿ. ಆಮೇಲೆ ಇನ್ನ 1ನೇ ಕೊರಿಂಥ್ಯರಲ್ಲಿ ಕೂಡ ಅಪೊಸ್ತಲ ಪೌಲ್ ಹೇಳ್ತಾರೆ, ಏನನ್ನು ನೀವು ತೀರ್ಪಣಕ್ಕೆ ಹೋಗ್ಬಿಡಿ, ಕರ್ತನ ಬರುವ ತನಕ, ಕರ್ತನ ಬರುವ ಬಂದಿದ್ಮೇಲೆ ಎಲ್ಲ ಉತ್ತವಾಗಿಂತ ವಿಚಾರಗಳೇ ಮಾಡ್ತಾರೆ, ಅವ್ರಿಗೆ ಬೈಲಿಗೆ ತರ್ತಾರೆ ಅಂತ ನೋಡಿದ್ರಿ. ಸೊ ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಅನೇಕ ವಿಚಾರಗಳು ಏನೆಲ್ಲ ಗುಪ್ತವಾಗಿ ಸೀಕ್ರೆಟ್ ಆಗಿ ನಡೀತಾರೋ ಇವತ್ತೆಲ್ಲ ಬಯಲಿಗೆ ಬರ್ತಾ ಇದೆ. ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ ಸಣ್ಣ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಸೊ ಯೇಸು ಕ್ರಿಸ್ತು ಹೇಗ್ ಬರ್ತಾ ಅಂತ ನೋಡಿದ್ರಿ, ಆಮೇಲೆ ಯಾತಕ್ಕಾಗಿ ಬರ್ತಾ ಅಂತ ನೋಡಿದ್ರಿ. ಸೊ ಇವಾಗ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತು ಯಾವಾಗ ಅಂದ್ರೆ ಬಂದ್ರು ಅಂತ ನಾವೇನ್ ಮಾಡೋಣ ನೋಡ್ಬೇಕಂದ್ರ. ಸೊ ಅದೇ ನೋಡ್ಬೇಕ್ರೆ ಇದನ್ನ ಅರ್ಥ ಮಾಡ್ಕೊಂಡು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಸತ್ಯವೇದದಲ್ಲಿ ಏನಾಗಿದೆ ಅನೇಕ ವಿಚಾರಗಳು ಏನಾಗಿದೆ ನಾವು ಹುಡುಕಿನ ಓದ್ಬೇಕು ಅಲ್ವರ. ಯಾಕಪ್ಪ ಅಂದ್ರೆ ಸತ್ಯವೇದದಲ್ಲಿ ಏನ್ರಿ ಒಂದು ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ, ಏನಪ್ಪಾ ಅಂತಂದ್ರೆ ಓದ ನೋಡಿ, ಯೋಬ 24:1 ಯೋಬನ ಬರೆದಂತ ಗ್ರಂಥದಲ್ಲಿ 24ನೇ ಅಧ್ಯಾಯ 1ನೇ ವಾಕ್ಯ ಯಾರು ಓದ್ಬೋದಾ? ಸರ್ವಶಕ್ತನು ಏಕೆ ದಂಡೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ? ನೋಡ್ರ, ಏಕೆ ಗೋಚರವಾಗೋದಿಲ್ಲ ಆತನ ನ್ಯಾಯ ತೀರ್ಪಿನ ದಿನ ಅಂದ್ರೆ ಅದೇ ಸಾವಿರ ಗೋಚರವಾಗೋದಿಲ್ಲ ಅಲ್ವರ. ಸೊ ಇದನ್ನ ದೇವರು ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಏನ್ರಿ ಮರೆ ಮಾಡಿ ಇಟ್ಟಿದ್ದಾರಂತೆ. ಅದನ್ನ ಕಂಡಿಡಿಯೋರು ಯಾರು ಓದ ನೋಡಿ, ಜ್ಞಾನೋಕ್ತಿ 25:2. ಜ್ಞಾನೋಕ್ತಿ 25:2. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ನೋಡ್ರ, ಏನು ವಿಷಯವನ್ನು ರಹಸ್ಯ ಮಾಡದೆ ದೇವರ ಪ್ರಭಾವ ಅಂತೆ.
ಅದರ ರಹಸ್ಯವನ್ನು ಏನ್ರಿ ಅದನ್ನ ತೆಗೆಯದೆ ಯಾರಪ್ಪ ರಾಜರ ಪ್ರಭಾವ ಅಂತ ಹೇಳ್ತಾರೆ. ಇವರು ರಾಜರು ಯಾರು ಅಂತಂದ್ರೆ ದೇವ್ರ ಮಕ್ಕಳನ್ನ ಸಭೆನ ಕರೆದಿದ್ದೇನಿಕೆ ಯೇಸು ಕ್ರಿಸ್ತನಿಗೆ. ರಾಜರು ಯಾಜಕರಾಗೋದಿಕ್ಕೆ ದೇವ್ರು ನಮ್ಮನ್ನ ಏನ್ ಮಾಡವ್ರೆ ಕರ್ತಾರೆ, ಪ್ರಕಟಣೆ ಒಂದು ವಾರದಲ್ಲಿ ಬರ್ತಾರೆ. ಅಂದ್ರೆ ನಾವು ದೇವ್ರ ಮಕ್ಕಳು ದೇವರ ದೃಷ್ಟಿಗೆ ಯೋಗ್ಯವಾಗಿರುತ್ತ ರಾಜರುಗಳಾದ್ರೆ ಖಂಡಿತವಾಗೂ ಈ ರಾಜರುಗಳಿಗೆ ದೇವ್ರೇನ್ ಮಾಡ್ತಾರೆ, ಈ ರಹಸ್ಯಗಳನ್ನ ತಿಳಿಸ್ತಾರೆ. ಈ ರಹಸ್ಯಗಳನ್ನ ಏನ್ರಿ ಭೇದಗಳನ್ನ ತೆಗೆದಿಕ್ಕೆ ಅದರ ಹೇಗೆ ಅಂತಂದ್ಬಿಟ್ಟು ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ ನಮ್ಗೆ ಕೃಪೆ ಕೊಡ್ತಾರೆ. ಸರಿ, ಈ ರಹಸ್ಯನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಏನಪ್ಪ ಇದೆ ಅಂತ ನೋಡ್ಬೇಕ್ರೆ ಮೂರು ವಿಧವಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಬೋದು. ಒಂದು ಪ್ರವಾದನೆ, ಇನ್ನೊಂದು ಸತ್ಯವೇದದಲ್ಲಿ ಕಾಲಗಳಿಗೆ ಸಮಾನವಾಗಿರುವಂತ ಪ್ರವಾದನೆ ಏನಾಗಿದೆ ಇದೆ, ಆಮೇಲೆ ಮೂರನೇದು ಕಾಲಗಣನೆ. ಸೊ ಈ ಮೂರು ವಿಧವಾದಂತ ರೀತಿಯಲ್ಲಿ ನಾವೇನಪ್ಪ ಮಾಡ್ಬೋದು ಅಂತಂದ್ರೆ ಕರ್ತನ ಎರಡನೇ ಬರುವಿಕೆಯ ಏನ್ರಿ ದಿನದ ಬಗ್ಗೆ ಅದನ್ನ ತಿಳ್ಕೊಬೋದು, ಸಮಯದ ಬಗ್ಗೆ ಮಾಡ ತಿಳ್ಕೊಬೋದು. ಅಂದ್ರೆ ಫಸ್ಟ್ ಪ್ರವಾದನೆ, ಆಮೇಲೆ ಕಾಲಗಳ ಬಗ್ಗೆ ಇರುವಂತಹ ಪ್ರವಾದನೆ, ಅದರ ಮೂರನೇದು ಬೈಬಲ್ನಲ್ಲಿ ಕಾಲಗಣನೆ ಅದರ. ಸೊ ಈ ಮೂರನೇ ಏನ್ ಮಾಡೋಣ ಇವತ್ತು ಓದೋಣ ನೋಡಿರ್ತೀನಿ. ಮೊದಲನೇದು ಪ್ರವಾದನೆ ಅದರ, ಯೇಸು ಕ್ರಿಸ್ತನ ಎರಡನೇ ಬಡಿಕೆ ಪ್ರವಾದನೆ ಎಲ್ಲಪ್ಪ ಕೊಟ್ಟಿದ್ರೆ ಕಾಲದ ಬಗ್ಗೆ ಅಂತಂದ್ರೆ ಓದೋಣ. ದಾನಿಯಲ್ ಎರಡನೇ ಅಧ್ಯಾಯ 44ನೇ ವಾಕ್ಯ, ದಾನಿಯಲ್ 2:44. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸಿದವನು, ಅದು ಎಂದಿಗೂ ಅಳೆಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಓಕೆ, ಸೊ ನೋಡ್ಬೇಕ್ರೆ ಏನ್ರಿ ಆ ರಾಜರ ದಿನದಲ್ಲಿ ಪರಲೋಕದ ದೇವರು ಏನ್ರಿ ಎಂದಿಗೂ ನಾಶವಾಗದಿರಂತ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಅಂದ್ರೆ ಯಾವ ದಿನದಲ್ಲಿ ಅಂತ ನೋಡ್ಬೇಕ್ರೆ ಅಲ್ಲೇ ಕುಳು ಕೊಡಿದ್ರೆ ಆ ರಾಜರ ದಿನಗಳಲ್ಲಿ ಅಂದ್ರೆ ಲೋಕದಲ್ಲಿ ರಾಜ್ಯಗಳು ಅಂದ್ರೆ ಆಡಳಿತ ಮಾಡ್ತಾರಂತ ಸಂದರ್ಭದಲ್ಲೇ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರಂತೆ ಸ್ಥಾಪನೆ ಮಾಡ್ತಾರಂತೆ. ಅವು ಎಲ್ಲಾ ಒಂದು ರಾಜ್ಯಗಳನ್ನ ಧ್ವಂಸ ಮಾಡಿ ಏನ್ ಮಾಡ್ತಾರೆ ಸ್ಥಿರವಾಗಿ ನಿಲ್ತಾರಂತೆ. ಅದಕ್ಕೆ ದಾನಿಯಲ್ಲಿ ಎರಡನೇ ಅಂತ ಓದ್ಬೇಕು ನೋಡಿದಿರಿ, ಆ ದೂರದಿಂದ ಬಂದಿರೋ ಒಂದು ಬಂಡಲೆ ಬಂದು ಪಾದ ಭಾಗ ಕಪ್ಪಡಿಸ್ತು ಅಂತ ಅದರ. ಸೊ ಆ ದಿನಗಳಲ್ಲಿ ದೇವರು ತನ್ನ ರಾಜ್ಯವನ್ನು ಏನ್ ಮಾಡೋದು ಸ್ಥಾಪನೆ ಮಾಡುದಂತ, ಇದು ನಮ್ಮ ಕಣ್ಣು ಮುಂದೆ ನೆರವೇರೋದು ನಾವೇನ್ ಮಾಡ್ತೀವಿ ನೋಡ್ತಾ ಇದ್ರಿ. ಈ ರಾಜರ ದಿನಗಳನ್ನೇ ಏನ್ರಿ ಲೋಕದಲ್ಲಿ ಈ ರಾಜರ ಆಡಳಿತ ನಡೀತಾ ಇರಬೇಕನ್ನೇ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾ ಇರ್ತಾವ್ರು ಅದ ಸ್ಥಾಪನೆ ಮಾಡ್ತಾ ಇದ್ದ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ. ಇದು ಏನ್ರಿ ಒಂದು ಮೊದಲನೇ ಪ್ರವಾದನೆ. ಎರಡನೇ ಪ್ರವಾದನೆ ಎಲ್ಲಿ ಕೊಟ್ಟಿದೆ ನೋಡಿ, ಇನ್ನೊಂದು ಓದನ ಲೂಕಾ 21ನೇ ಅಧ್ಯಾಯ 24ನೇ ವಾಕ್ಯ. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳೆಲ್ಲ ಸೆರೆ ಹಿಡಿಕೊಂಡು ಹೋಗುವರು, ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ವೆರಿ ಗುಡ್. ಸೊ ನೋಡ್ಬೇಕ್ರೆ ಇಲ್ಲಿ ಇಸ್ರೇಲ್ ಜನರಿಗೆ ಅವ್ರಿಗೆ ಸೆರೆ ಕಟ್ಟಿನ ಬಗ್ಗೆ ಮಾಡ್ತಾರೆ. ಇಸ್ರೇಲ್ ಜನರು ಕತ್ತಿಯ ಬಾಯಿಗೆ ಬೀಳ್ತಾರಂತೆ. ಆ ಇಸ್ರೇಲ್ ಜನಗಳನ್ನ ಸಕಲ ಜನಕ್ಕೆ ಏನ್ ಮಾಡ್ತಾರೆ ಎಂತಾರೆ ಸೆರೆಗೆ ಒಯ್ಯಲ್ಪಡ್ತಾರಂತೆ. ಆದ್ರೆ ಆ ಯೆರೂಸಲೇಮ್ ಅನ್ಯ ಜನಾಂಗದವರ ಕಾಲ ಕೆಳಗಡೆ ತುಳಿದಾಡಲ್ಪಡುವುದು ಅಂತ ಹೇಳ್ತಾರೆ. ಅದರ ಅಂದ್ರೆ ಯೆರೂಸಲೇಮ್ ಏನ್ರಿ ಅನ್ಯ ಜನಾಂಗದವರ ಕೆಳಗಡೆ ತುಳಿದಾಡಲ್ಪಡುವುದು. ಸರಿಯಪ್ಪ, ಇದು ಅವರ ಕಾಲ ಕೆಳಗಡೆ ಎಲ್ಲಿವರೆಗೂ ತುಳಿದಾಡಲ್ಪಡ್ತದೆ ಅಂತ ನೋಡ್ಬೇಕ್ರೆ ಅಲ್ಲೇ ಕೊಟ್ಟಿದ್ದರಲ್ಲಿ ಅನ್ಯ ಜನಾಂಗದವರ ಕಾಲ ತೀರುವ ತನಕ ಅಲ್ಲಿವರೆಗೂ ಯೆರೂಸಲೇಮ್ ತೋಳ್ ತಿಳ್ಕೊಳ್ಳಿ ಜನಗಳ ಬಗ್ಗೆ ಹೇಳ್ತಾರೆ. ಯೆರೂಸಲೇಮ್ ಭೂಮಿ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ ಅದು ಅಲ್ಲರ ಯಾಕೆ ಜನಗಳು ಸೆರೆಗೆ ಹೋಗ್ಬಿಡ್ತಾರೆ ಆಗ ಯೆರೂಸಲೇಮ್ ಖಾಲಿ ಇರ್ತಾರೆ. ಆ ಯೆರೂಸಲೇಮ್ ಏನ್ರಿ ಅದ್ರ ಮೇಲೆ ಆ ಭೂಮಿ ಮೇಲೆ ಅನ್ಯ ಜನಾಂಗದವರು ಆಡಳಿತ ಮಾಡ್ತಾರೆ. ಅದು ಎಲ್ಲಿವರೆಗೂ ಇರ್ತಾರಪ್ಪ ಅಂತಂದ್ರೆ ಅವ್ರ ಕಾಲ ತೀರುವ ತನಕ ಇರ್ತಾರೆ. ಯಾರು ಇದು ಅನ್ಯ ಜನಾಂಗದವರು ಅಂತಂದ್ರೆ ಈ ಅನ್ಯ ಜನಾಂಗದವರು ರಾಜ್ಯದ ಬಗ್ಗೆ ನಾನು ಎರಡನೇ ಓದಿರೋದು ಇವತ್ತಿನ ಮುಂಚೆ ನೋಡೋದ ಪ್ರವಾದನೆ. ಈ ರಾಜರ ದಿನಗಳಲ್ಲಿ ಯಾವ ರಾಜರು ಅನ್ಯ ಜನಾಂಗದವರ ರಾಜ್ಯರು ಅವರ ದಿನಗಳಲ್ಲಿ ದೇವರು ಏನ್ ಮಾಡ್ತಾನೆ ರಾಜ್ಯವನ್ನು ಸ್ಥಾಪನೆ ಮಾಡೋದು. ಏನ್ ಹೇಳ್ತೀನಿ ಇಸ್ರೇಲ್ ಜನಗಳು ಸರಿಗೆ ಹೋಗ್ತಾರೆ ಅಂತ ಎಲ್ಲಿವರೆಗೂ ಅಂದ್ರೆ ಈ ರಾಜರ ಕಾಲಗಳು ತೀರುವ ತನಕ ಅನ್ಯ ಜನಾಂಗದವರಿಗೆ ಒಂದು ಕಾಲ ಕೊಟ್ಟಿದ್ದಾರಂತೆ. ಆ ಕಾಲ ತೀರುವ ತನಕ ಏನಾಗ್ತಂತ ಇವರು ಇವ್ರು ಇರ್ತಂತೆ. ಸರಿ, ಅನ್ಯ ಜನಾಂಗದವ್ರಿಗೆ ಎಷ್ಟು ಕಾಲ ಕೊಟ್ಟರು, ಏನ್ ಕೊಟ್ಟರು ಕಾಲ, ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಯಾಜಕ ಕಾಂಡ 26ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದಿ ನೋಡಿದ್ರೆ
ಆದಿಕಾಂಡ ಸಾರಿ ಯಾಜಕ ಕಾಂಡ 26 28 ಬುಧ. ಹಾ Leviticus 26:28. ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ಶಿಕ್ಷಿಸುವೆನು. ವೆರಿ ಗುಡ್. ನೋಡಿ, ಪಾಪಗಳ ನಿಮಿತ್ತವಾಗಿ 7ರಷ್ಟಾಗಿ ಶಿಕ್ಷಿಸ್ತೀನಿ ಅಂತ ಹೇಳ್ತಾರೆ. ಇದು 7ರಷ್ಟು ಅಂತಂದ್ಬಿಟ್ಟು ಯಾಜಕಾಂಡ 26ನೇದಲ್ಲಿ 4 ಸತಿ ಬರ್ತದೆ. ಇಲ್ಲಿ ಹೇಳ್ಬೇಕ್ರಿ 7ರಷ್ಟು ಅಂತ ಹೇಳ್ಬೇಕ್ರೆ ಏನ್ರಿ 7ರಷ್ಟು ಅಂದ್ರೇನು? ನಿಂಗೆ ಇಷ್ಟು ಕೊಡ್ತೀನಿ, 7ರಷ್ಟು ಕೊಡ್ತೀನಿ ಅಂತ ಆ ಥರ ಎಲ್ಲ ಅರ್ಥ ಬರೋದು. ನಮ್ಮ ಕನ್ನಡದಲ್ಲಿ 7ರಷ್ಟು ಅಂತ ಆಗ್ಬಿಟ್ಟಿದ್ರೆ, ಇದು ಇಂಗ್ಲಿಷ್ ಅಲ್ಲಿ ಓದಿದ್ರೆ ಏನ್ ಕೊಡಿದಾರೆ, ಐ ವಿಲ್ ಪನಿಶ್ ಯು 7 ಟೈಮ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಏನು 7 ಕಾಲಗಳು ಏನ್ ಮಾಡ್ತೀನಿ ನಿಮ್ಗೆ ಶಿಕ್ಷಿಸ್ತೀನಿ ಅಂತ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಇದು 7 ಕಾಲಗಳು ಅಂದ್ರೆ, ಬೈಬಲ್ ನೋಡ್ಬೇಕ್ರೆ ಒಂದು ಕಾಲ ಅಂತಂದ್ರೆ ಆಕ್ಚುಲಿ 360 ಏನ್ರಿ ದಿವಸಗಳು. ಇದನ್ನ ನಾವ್ ಎಲ್ಲಿ ಓದಿದಿರಿ? ಕ್ರಿಸ್ತ ವಿರೋಧಿ ಪಾಠ ಜ್ಞಾಪನ ಇದೆಯಾ? ಅಲ್ಲಿ ಓದಿದ್ದೀರಿ. ಅದು ನಾವು ಇನ್ನೊಂದು ಸ್ವಲ್ಪ ತರ ಇನ್ನೊಂದ್ಸರಿ ರಿವೈಸ್ ಮಾಡೋಣ. ಓಕೆಟ್ರ? ಸೊ ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡಿದಿರಿ ಏನ್ರಿ, ಒಂದು ಕಾಲ ಅಂತಂದ್ರೆ 1 ವರ್ಷ, 2 ಕಾಲ ಅಂದ್ರೆ 2 ವರ್ಷ, ಅರ್ಧ ಕಾಲ ಅಂದ್ರೆ ಅರ್ಧ ವರ್ಷ ಅಂತ ನೋಡಿದಿರಿ. ಅದರ ಅದೇ ರೀತಿ ಇಲ್ಲಿ 7 ಕಾಲಗಳು ಅಂತಂದ್ರೆ 7 ವರ್ಷಗಳು. ಅಂದ್ರೆ ಏನು, ಬರೀ 7 ವರ್ಷ ಮಾತ್ರ ಇಸ್ರೇಲ್ ನಿಮಗೆ ಶಿಕ್ಷೆ ಕೊಡ್ತಾರೆ ಅಂತಲ್ಲ. ಅದರ ಸರಿ ಇದು ಏನಿದು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ 7 ವರ್ಷಗಳ ತರ ಇರುವಂತ ದೊಡ್ಡ ಒಂದು ಕಾಲದ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ. ಹೇಗಪ್ಪ ಅರ್ಥ ಮಾಡ್ಕೊಳೋದು ಅಂತ ಇವಾಗ, 1 ವರ್ಷದಲ್ಲಿ ಏನ್ರಿ ಎಷ್ಟು ದಿನ ಇದೆ? 1 ವರ್ಷದಲ್ಲಿ ಎಷ್ಟು ದಿನ ಇದೆ? 360 ದಿನಗಳು. 365. 365 ನಮ್ಮ ಕ್ಯಾಲೆಂಡರ್ಲಿ ಕರೆಕ್ಟಾ? ವೆರಿ ಗುಡ್. ಅದರ ಬಿಬ್ಲಿಕಲ್ ಕ್ಯಾಲೆಂಡರ್ಲಿ ಎಷ್ಟಿದೆ? 360. 360. ಅದರ ಇದು ಹೇಗೆ ಅಂತ ನೋಡ್ಬೇಕಾದ್ರೆ ಏನ್ರಿ, 1 ತಿಂಗಳಲ್ಲಿ 30 ದಿವಸ ಇದೆ, 1 ವರ್ಷಕ್ಕೆ 12 ತಿಂಗಳಿದೆ. ಸೊ 12 ತಿಂಗಳನ್ನ 30 ದಿವಸ ಕೂಡಿಸಿದ್ರೆ 360 ದಿವಸ ಬರ್ತದೆ. ಇದು ಸತ್ಯವೇದದಲ್ಲಿದೆ. ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ಆ ವಾಕ್ಯ ನಿಮ್ಗೆ ಏನ್ ಮಾಡ್ತೀನಿ ನೋಡಿಸ್ತೀನಿ. ಅದರ ಇನ್ನು ಮುಂದೆ ಬರುವಂತ ಕಾಲಗಣನ ಬಗ್ಗೆ ಇನ್ನೂ ಒಂದು ಪ್ರವಾದನೆ ನೋಡ್ಬೇಕ್ರೆ ಮಾಡೋಣ, ನೋಡೋಣ. ಓಕೆನ್ರಾ? ಸರಿ, ಹಾಗಾದ್ರೆ 1 ವರ್ಷದಲ್ಲಿ 360 ದಿವಸಗಳಿದೆ. ಸರಿ, 7 ವರ್ಷದಲ್ಲಿ ಎಷ್ಟಿದೆ? 520. ವೆರಿ ಗುಡ್. 2520 ದಿವಸಗಳು ಬರ್ತಾರೆ. ಸರಿ, ಇವಾಗ ದೇವರು ಹೇಳ್ತಂದ್ರೆ ನಿಮ್ಗೆ 7ರಷ್ಟು ಶಿಕ್ಷಿಸ್ತೀನಿ ಅಂತಾರೆ, ಏನರ್ಥ 2520 ದಿವಸಗಳು ಮಾತ್ರ ಶಿಕ್ಷಿಸ್ತೀನಾ ಅಂತಂದ್ರೆ ಅಲ್ಲ ರೀ. ಯಾಕಪ್ಪ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಯಾವಾಗ ದೇವರು 7 ವರ್ಷ ಎಲ್ಲೂ ಶಿಕ್ಷೆನೆ ಕೊಡಲಿಲ್ಲ ರೀ, ಅದಕ್ಕಿಂತ ಜಾಸ್ತಿನೇ ಕೊಟ್ಟರೆ. ಮತ್ತೆ ಇದು ಯಾಕೆ 7 ವರ್ಷ ಅಂತ ಕೊಟ್ಟಾರೆ ಇಲ್ಲಿ 7520 ವರ್ಷ ಅಂತ ಯಾಕೆ ಹೇಳಿದ್ರೆ ಅಂತಂದ್ರೆ, ಇದು ಹೇಳಿರೋದು ಪ್ರವಾದನೆ ಮಾತು. ಸರಿ, ಪ್ರವಾದಿಗೆ 1 ದಿನ ಅಂದ್ರೆ ಎಷ್ಟು ವರ್ಷಪ್ಪ? ಪ್ರವಾದಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ? ಯೇಸು ಕ್ರಿಸ್ತಗೆ 1 ದಿನ ಅಂದ್ರೆ ಎಷ್ಟು ವರ್ಷ? 1,000 ವರ್ಷ. ವೆರಿ ಗುಡ್. ಪ್ರವಾದಿಗೆ ಒಂದು ಪ್ರವಾದಿಗೆ ವರ್ಷ ವೆರಿ ಒಂದು ಗುಡ್. ವರ್ಷ 1 ವರ್ಷ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಎಜಿಕಿಯಲ್ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದಿದೆ. ಎಜಿಕಿಯಲ್ 4:6. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಒತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಒತ್ತುಕೊಳ್ಳಬೇಕೆಂದು ನಿಮಗೆ ಗೊತ್ತು ಮಾಡಿದ್ದೇನೆ. ನೋಡ್ರ, ವರ್ಷವೊಂದಕ್ಕೆ ಏನ್ರಿ ಎಷ್ಟು ದಿನಗಳನ್ನ? 40 ದಿನ. ವರ್ಷವೊಂದಕ್ಕೆ 1 ದಿನದ ಮೇರೆಗೆ ಏನ್ರಿ ನಿಮ್ಗೆ ನೇಮಿಸಿದ್ದೀನಿ, ಅದರಿಂದ ಅವ್ರ ಅಧರ್ಮಗಳನ್ನು 40 ಏನ್ರಿ ವರ್ಷಗಳು ಬರಬೇಕು ಅಂತ ಹೇಳ್ದ. ಕಲ್ರ ಎಜಿಕಿಯೇಲ್ ಪ್ರವಾದಿಗೆ ಏನ್ ಮಾಡ್ತಾರೆ, ಪ್ರವಾದನ ಹೇಳ್ತಾರೆ. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಲಸಲೇ ಪ್ರವಾದಿಗೆ 1 ದಿನ ಅಂದ್ರೆ 1 ವರ್ಷ. ಸೊ ಅಂದ್ರೆ 2520 ದಿವಸಗಳು ಅಂತಂದ್ರೆ, ದೇವ್ರು ಹೇಳ್ತಾರ ದಿನಪ್ಪ ನಿಮ್ಗೆ 2520 ವರ್ಷಗಳ ಶಿಕ್ಷೆ ಕೊಡ್ತೀನಿ ಅಂತ. ಆ ಕರೆಕ್ಟ್ ಕೊಟ್ಟಿದ್ರು ಇದನ್ನ. ಈ ಕಾಲದಲ್ಲಿ ಅನ್ಯ ದೇಶದ ರಾಜರು ಯೆರೂಸಲೇಮ್ ಮೇಲೆ ಆ ರಾಜ್ಯದ ಮೇಲೆ ಮಾಡಿದ್ರು ದಬ್ಬಾಳಿಕೆ ಮಾಡಿದ್ದು, ಆ ರಾಜ್ಯನ ಅವ್ರಿಗೆ ಅಧೀನದಲ್ಲೇ ಮಾಡಿದ್ರು ಇಟ್ಕೊಂಡಿದ್ರು. ಅದರ ಎಲ್ಲಿಂದಪ್ಪ ಅಂತಂದ್ರೆ 606 ಕ್ರಿಸ್ತಪೂರ್ವ ಇಂದ ಹಿಡಿದು 1914 ಕ್ರಿಸ್ತಶಕದವರೆಗೂ 2520 ವರ್ಷ ಯಹೂದ್ಯರು ಅನ್ಯ ಜನಾಂಗದವ್ರ ಕೈಯಲ್ಲಿದ್ರು. ಮೊದಲನೇ ರಾಜ ನೆಬೂಕದ್ನೆಝರ್ ಇಸ್ರೇಲ್ ನ ಸರಿ ಕೊಡತ್ತಂತೆ. ಅಲ್ಲಿಂದ ಶುರು ಆಯ್ಕೊಂಡಿದ್ದೀರಿ, ಬಾಬಿಲೋನು, ಮಿಡೋ ಪರ್ಷ್ಯಾ, ಗ್ರೀಕ್ ರಾಜ್ಯ, ರೋಮ್ ರಾಜ್ಯ, ಇವರೆಲ್ಲ ಏನ್ ಮಾಡಿದಂತ ಅದ್ರ ಮೇಲೆ ಕಪಾಳಿಕೆ ಮಾಡಿದ್ರು, ಆಡಳಿತ ಮಾಡಿದ್ರು. ಅದಕ್ಕೆ ಯೇಸುಕ್ರಿಸ್ತ ಹುಟ್ಟಬೇಕಾದ್ರೆ ಯಾವ ರಾಜ್ಯ ಇದ್ದಾರೆ? ರೋಮ್ ರಾಜ್ಯ. ಅದನ್ನ ಹಂಗೆ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾರೆ ಯೇಸುಕ್ರಿಸ್ತ. ನಿನ್ನೆ ಹಿಂಗೆ ಎಂಡ್ ಆಗ್ಬಿಡುದಿಲ್ಲ ಅಂತ.
ಎಲ್ಲಿಗೆ ಎಂಟಾಗ್ತಾರೆ ಅಂದ್ರೆ 1914ನೇ ವರ್ಷಕ್ಕೆ. ಹೆಂಗೆ ಹೆಂಗ್ ಲೆಕ್ಕ ಹಾಕೋದು? ಇವತ್ತು ನಿಮ್ ಬೇಕಾ ಲೆಕ್ಕ ಕೊಳಿತೀನಿ. 2520 ವರ್ಷದಲ್ಲಿ 606 ವರ್ಷನ ಕೇಳಿದ್ರಿ ಎಷ್ಟು ಬರ್ತದೆ ನೋಡಿ. 2520 - 606 ಮಾಡಿ ಎಷ್ಟು ಬರ್ತದೆ? ಮೇಡಮ್ ಯಾರಾದ್ರ 2520 - 606 ಮಾಡಿ. ವೆರಿ ಗುಡ್. 1914. 1914 ಏನಪ್ಪ ಆಯ್ತು ಅಂತಂದ್ರೆ ಮೊದಲನೇ ಮಹಾಯುದ್ಧ ಆಯ್ತು ನೋಡಿರ್ತೀನಿ. ಅದರ ಆಗಿರೋದು 1914. ಯಾಕೆ 1914 ಆಗ್ಬೇಕು? ಬೈಬಲ್ ಏನಾದ್ರು ಪರವಾಗಿ ಕರೆಕ್ಟಾಗಿ ಏನ್ರಿ ಈ ಒಂದು ಶಿಲೆ ಲೋಕದ ರಾಜ್ಯಗಳಿಗೆ ಬಂಡೆ ಬಂದು ಅಪ್ಪಳಿಸಿದೆ 1914ರಲ್ಲಿ. ಮೊದಲನೇ ಮಹಾಯುದ್ಧದಲ್ಲಿ ಲೋಕದ ರಾಜ್ಯಗಳನ್ನ ಒಡೆದಕ್ಕೆ ಮಾಡಿದ ಕ್ರಿಸ್ತನು ಶುರು ಮಾಡಿದ್ರಂತೆ. ಅಲ್ಲಿಂದ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಮೂರನೇ ಮಹಾಯುದ್ಧಕ್ಕೆ ನಡೀತದೆ ಇವತ್ತು. ಸಿದ್ಧವಾಗ್ತಾ ಇದ್ದೀರಿ. ಹೊಡಿತಾ 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 ಏನ್ ಮಾಡ್ತಾರೆ? ಲೋಕ ರಾಜ್ಯಗಳೆಲ್ಲ ಮೇಕ್ ಮಾಡ್ತಾರೆ. ಸೊ ಇದು ಒಂದು ಕಾಲಗಣನೆ. ಏನ್ರಿ ಏನ್ರಿ ನಾವು ದೇವರ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಮಾಡುತ್ತ ದಿನಗಳಲ್ಲಿ ಏನಾಗಿದ್ದೀರಿ ನಾವು ಇದ್ದೀರಿ ಅಂತ ಅಂದ್ರೆ, ಹಂಗಾರೆ ಏನು ಕ್ರಿಸ್ತನು ಬಂದಿದ್ದಾರೆ, ಅವ್ರು ಬಂದು ಏನ್ ಮಾಡ್ತಾ ಇದಾರೆ ಈ ಲೋಕ ರಾಜ್ಯಗಳನ್ನ ಪುಡಿ ಪುಡಿ ಮಾಡ್ತಾ ದಿನಗಳಲ್ಲಿ ಏನಾಗಿದ್ದು ನಾವು ಇದ್ದೀರಿ. ಅದರ ಇದು ಒಂದು ಪ್ರವಾದನೆ ಮಾತದರ ಕಾಲಗಣನೆ ಬಗ್ಗೆ ಇರುವಂತಹ ಪ್ರವಾದನೆ ಮಾತು. ಇನ್ನೊಂದು ಕಾಲಗಣನೆ ಬಗ್ಗೆ ಇನ್ನೂ ಬಹು ಸ್ಪಷ್ಟವಾಗಿರುವಂತಹ ಒಂದು ಪ್ರವಾದನೆ ಎಲ್ಲಪ್ಪ ಇದೆ ಅಂದ್ರೆ ದಾನಿಯೇಲ್ 12ನೇ ಅಧ್ಯಾಯದಲ್ಲಿ ಏನಾಗಿದೆ ಇದೆ. ಸರಿ, ದಾನಿಯೇಲ್ 12ನೇ ಅಧ್ಯಾಯ ನೋಡ್ಬೇಕ್ರೆ ಮೂರು ಡೇಟ್ ಗಳನ್ನ ಏನ್ ಮಾಡ್ತಾರೆ ಅದು ಕೊಡ್ತಾರೆ. ಹಾಗರ ನೋಡಿ ಓದೋಣ. ಮೊದಲನೇ ಡೇಟು ದಾನಿಯೇಲ್ 12ನೇ ಅಧ್ಯಾಯ 7ನೇ ವಾಕ್ಯ ಓದೋಣ. ಆಕಾಶದ ಕಡೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪ ನಾಣೆ, ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ನೋಡ್ರ, ಸೊ ಈ ಒಂದು ಕಾಲದಲ್ಲಿ ದೇವರ ಜನರ ಬಲವನ್ನು ಮೂಲಕ ಮುರಿಯಬೇಕು ಅಂತ ಅಂದ್ರೆ ದೇವರ ಜನಕ್ಕೆ ಭಯಂಕರ ಹಿಂಸೆ ಆಗ್ಬೇಕು. ಎಷ್ಟು ಕಾಲಪ್ಪ ಅಂದ್ರೆ ಏನ್ರಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಈ ಕಾಲಗಳ ಬಗ್ಗೆ ನಿಮ್ಗೆ ಮೊದಲೇ ಹೇಳಿದಂತೆ ಇದು 1200 ದಿವಸಕ್ಕೆ ಏನಾಗ್ತದೆ ಬರ್ತಾರೆ ಹೇಗೆ ಅಂತಂದ್ರೆ, ಕ್ರಿಸ್ತ ವಿರೋಧಿ ಪಾಠ ಕೇಳಿದಾರಲ್ವಾ ಅದೇ ಸೇಮ್ ಡೇಟ್ ಇಲ್ಲಿ ಬರ್ತಾರೆ. ಅದರ ಹೇಗೆ ಅಂತಂದ್ರೆ ನೋಡಿದ್ದೀನಿ, 1260 ವರ್ಷಗಳು ಏನ್ರಿ 539 ಕ್ರಿಸ್ತ ಶಕ ಅಂತ 1799 ಕ್ರಿಸ್ತ ಶಕದವರೆಗೂ ಲೆಕ್ಕ ಹಾಕೊಂಡ್ರೆ 1260 ವರ್ಷಗಳು ಏನಂತ ಬರ್ತಾರೆ. ಹೇಗೆ ಅಂತಂದ್ರೆ ನೋಡಿ, ಇವಾಗ ಇಲ್ಲಿ ನೋಡೋಣ ಅಂತೀನಿ. ಹೇಗೆ ಅಂತಂದ್ರೆ ಇದೇ ವಾರ್ತೆ ಪ್ರಕಟಣೆಯಲ್ಲಿ ಕೂಡ ಏನಾಗ್ತದೆ ಬರ್ತಾರೆ, ಅದರ ಕ್ರಿಸ್ತ ವಿರೋಧಿ ಬಗ್ಗೆ ಕೊಟ್ಟಿರೋ ಕಾರ್ಯಗಳು ಅಲ್ಲಿ ಓದ ನೋಡಿದ್ದೀನಿ. ಮೊದಲನೇದು ಪ್ರಕಟಣೆ 12ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಪ್ರಕಟಣೆ 12:7. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯಿಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಕ್ಷಮಿಸಿ, 14ನೇ ವಾಕ್ಯ ಬಂತು. ದಾನಿಯೇಲ್ ಸಾರಿ ಪ್ರಕಟಣೆ 12:14 ಬಂತು. ಕ್ಷಮಿಸಿ. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ನೋಡ್ರ ಇಲ್ಲಿ ಸೇಮ್ ಹೇಳ್ತೀನಿ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲಗಳು. ಆ ಸ್ತ್ರೀ ಅರಣ್ಯಕ್ಕೆ ಓಡಿ ಹೋಗ್ತಾಳೆ ಏನ್ರಿ ಆ ಒಂದು ಏನ್ರಿ ಗರುಡ ಪಕ್ಷಿಯಿಂದ, ಆ ಮಹಾ ಏನ್ ದೊಡ್ಡ ಒಂದು ಗರುಡ ಪಕ್ಷಿಯಿಂದ ಅವಳು ಪೋಷಣೆ ಹೊಂದ್ತಾಳಂತೆ. ಇದು ಎಷ್ಟು ಕಾಲಪ್ಪ ಅಂದ್ರೆ 3.5 ಕಾಲ ಅಂತ ಹೇಳ್ತಾರೆ. ಇದು ಆ ಸ್ತ್ರೀ ಅಂದ್ರೆ ಸಭೆ, ಅದರ ಆ ಒಂದು ಸರ್ಪ ಅಂತಂದ್ರೆ ದ ಗ್ರೇಟ್ ಪೇಪರ್ಸಿ ಸಿಸ್ಟಮ್ ಇಂದ ಸಭೆ ಏನಂತಾರೆ ಒಂದು ಪ್ರಾಮುಖ್ಯತೆಗೆ ಇಲ್ದಿರಂತ ಸಮಯ, ಅದು ಎಷ್ಟು ಕಾಲಪ್ಪ ಅಂದ್ರೆ 3.5 ಕಾಲ ಅಂತ ನೋಡ್ತೀವಿ. ಕರೆಕ್ಟಾ? ಸರಿ, ಇವಾಗ ಇದೇ ಕಾಲದ ಬಗ್ಗೆ ಏನ್ರಿ ಅದೇ ಪುಸ್ತಕದಲ್ಲಿ ದಿವಸದ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಓದ ನೋಡಿದ್ರಿ ಪ್ರಕಟಣೆ 12:6 ಬುಧ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ನೋಡ್ರ ಸೇಮ್ ಹೇಳ್ತಾರೆ ನೋಡ್ತೀನಿ, 1260 ದಿವಸಗಳು ಏನ್ ಮಾಡಿದ್ರು ಪೋಷಣೆ ಮಾಡಿದ್ರು. ಸೇಮ್ ಅಲ್ಲೇ ಹೇಳೋರು
ಇಲ್ಲಿ ಹೆಂಗೆ ಹೇಳ್ತಾರೋ ಮೂರುವರೆ ಅಂದ್ರೆ ವರ್ಷ, ಅಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ದಿವಸಗಳಲ್ಲಿ ಲೆಕ್ಕದಲ್ಲಿ ಹೇಳ್ತಾರೆ 1260 ದಿವಸಗಳು ಅಂತ ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಾರೆ ಡಿಟ್ಟು ಹಂಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸೇಮ್ ರೀ ಅಲ್ವರ ನೋಡಿ, ಸ್ತ್ರೀ ಅರಣ್ಯದಲ್ಲಿ ಪೋಷಣೆ ಹೊಂದಬೇಕು, ಅಲ್ಲಿ ಕೂಡ ಸ್ತ್ರೀ ಅರಣ್ಯ ಪೋಷಣೆ ಹೊಂದಬೇಕು. 1260 ದಿವಸಗಳು, ಮೂರುವರೆ ವರ್ಷ, ಮೂರುವರೆ ಕಾಲ, ಕರೆಕ್ಟ್. ಇವಾಗ ಇದನ್ನೇ ಮಾಸಗಳ ಎಣಿಕೆಯಲ್ಲಿ ಪ್ರಕಟಣೆ 13:5 ಹೇಳ್ತಾರೆ ನೋಡಿ, ಓದೋಣ ಪ್ರಕಟಣೆ 13:5. ಬಡಾಯಿ ಮಾತುಗಳನ್ನು, ದೂಷಣೀಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು, ಮತ್ತು 42 ತಿಂಗಳ ಪರ್ಯಂತದ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. 42 ತಿಂಗಳು ಹಿಂದೆಯಲ್ಲಿ ಅಧಿಕಾರ ಕೊಡಲ್ಪಟ್ಟಿತ್ತು. 42 ತಿಂಗಳು ಎಲ್ಲ ಒಂದೇ ರೀ. ಹೇಗೆ ಹೇಗೆ ಬರ್ತಾರೆ ಒಂದೇ ಆಗ್ತಾರೆ ಅಂತಂದ್ರೆ ನೋಡಿ, ಇವಾಗ ಯಾರು ಮೊಬೈಲ್ ಇಟ್ಕೊಂಡು ಕ್ಯಾಲ್ಕುಲೇಟರ್ ಲೆಕ್ಕ ಹಾಕಿ, 1260 ದಿವಸನ 42 ತಿಂಗಳಲ್ಲಿ ವಿಭಾಗಿಸಿದ್ರೆ ಎಷ್ಟು ಬರ್ತದೆ? 1260 ಡಿವೈಡೆಡ್ ಬೈ 42 ಮಂತ್ಸ್ ಎಷ್ಟು ಬರ್ತದೆ? 30 ತಿಂಗಳು ಬರ್ತದೆ. ವೆರಿ ಗುಡ್, 30 ದಿವಸ ಬರ್ತದೆ. ಅದು ಒಂದು ತಿಂಗಳ ಲೆಕ್ಕ ಅದರ 1260 ದಿವಸಗಳನ್ನ 42 ತಿಂಗಳಿಗೆ ವಿಭಾಗಿಸಿದ್ರೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಅಂತ ಗೊತ್ತಾಗ, ಒಂದು ತಿಂಗಳಲ್ಲಿ ಇದ್ದದ್ದು ಎಷ್ಟು? 30 ದಿನ. ಇವಾಗ ಮೂವತ್ತು ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳು, 1 ವರ್ಷ. 12. 12 ಇತ್ತು, 30 ಹಾಕೊಂಡ್ರೆ ಎಷ್ಟು ಬಂತು? 360. ವೆರಿ ಗುಡ್, ಇದ್ರ ಪ್ರಕಾರ ಬಿಬ್ಲಿಕಲ್ ಕ್ಯಾಲೆಂಡರ್ ಅಂತ ನಾವು ಹೇಳೋದು. ಓಕೆನಾ? ಸರಿ, ಇವಾಗ 360ನ ಮೂರುವರೆ ಕಾಲಕ್ಕೆ ಮಲ್ಟಿಪ್ಲೈ ಮಾಡಿ ಎಷ್ಟು ಬಂತು? 360 ದಿವಸಗಳು ಇಂಟು ಮೂರುವರೆ, ಅಲ್ಲಿ ಬಂತಲ್ಲ ಮೂರುವರೆ ಕಾಲ ಅಂತ. 760 ಬಂತ್ರಿ. ವೆರಿ ಗುಡ್, 1700. ನಂಗೆ ಎಲ್ಲ ಒಂದೇನೆ, ಆಮೇಲೆ 42 ತಿಂಗಳು ಒಂದೇನೆ, 1260 ದಿವಸಗಳು ಅಂದ್ರೂ ಒಂದೇನೆ ಅಲ್ವರ. ಆಮೇಲೆ ಏನ್ರಿ, ಮೂರುವರೆ ವರ್ಷ ಅಂತ ಕೂಡ ಇದೆ, ಸೇಮ್. ಅರ್ಥ ಆಯ್ತಾ? ಇದನ್ನೇ ದಾನಿಯಲ್ ಕೂಡ ಏನ್ ಮಾಡಿದ್ ನಾವು ಓದಿದ ಅವಾಗೆ ಅಂದ್ರೆ, ಅಂದ್ರೆ ದಾನಿಯಲ್ಲಿ ಹೇಳದ್ನೆ ಪ್ರಕಟಣೆ ಪುಸ್ತಕ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಇವಾಗ ಇಲ್ಲಿ ಅಂತ ನೋಡಿದ್ರೆ 1260 ದಿವಸಗಳು ಅಂತ ನೋಡಿದ್ರಿ. ಇವಾಗ ತಿರ್ಗಾ ನಾವು ನೋಡಿದ್ರೆ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? ಒಂದು ವರ್ಷ ಒಂದು ವರ್ಷ ವರ್ಷ ಅಂದ್ರೆ ಎಜಿಕಲ್ ಹೇಳಲ್ಲ, ಎಜಿಕಲ್ ಏನ್ ಹೇಳ್ತಾರೆ, ನೀನೇನ್ ಮಾಡು ಒಂದ್ ಕಡೆಗೆ ಮೊಗಲ್ ಹಾಕೊಂಡು ಮಲ್ಕೋ ಅಂತ ಹೇಳ್ತಾರೆ. ಎಷ್ಟು ದಿನ ಮಲ್ಕಬೇಕು? 40 ದಿವಸ ನೀನ್ ಮಲ್ಕೋ ಅಂತ ಹೇಳ್ತಾರೆ. ತಿರುಗ್ಲಿ ಏನ್ ಬಿಡಿದ್ರಿ, ಬೆಳಬೆಳಿಗ್ಗೆ ಬಂದ್ಬಿಟ್ಟು ಏನ್ರಿ ಅವರು ನಗರದಲ್ಲಿರಂತ ಊರಲ್ಲಿಂತ ಕಟ್ಟೆ ಎತ್ತನೆ ಮಾಡ್ಬೇಕು, ಎಲ್ಲಾರ್ಗು ಕಣ್ಣು ಕಾರ ರೀತಿಲಿ ಮಾಡ್ಬೇಕು. ಅವರು ಒಂದ್ ಒಂದ್ ಚಿಕ್ಕದ ಒಂದ್ ನಗರ ಅಂತ ಕಟ್ಬಿಟ್ಟು ಏನ್ರಿ ಒಂದು ಕಬ್ಬಿಣದ ಒಂದ್ ತಟ್ಟೆ ಇಟ್ಬಿಟ್ಟು ಅದಕ್ಕೆ ವಿರುದ್ಧವಾಗಿ ತಿರುಗಿ ಏನ್ ಮಾಡ್ಬೇಕು, ಮಲ್ಗಿಬೇಕು. ಯಾಕಪ್ಪ ಹಿಂಗ್ ಮಲ್ಗಿದ್ಯಾ ಅಂತ ಕೇಳದಂತಂದ್ರೆ, ಅವಾಗ ಹೇಳಬೇಕು ನೀವು ಮಾಡಿರಂತ ಅಧರ್ಮಗಳಿಂದ ದೇವರು ತನ್ನ ಮುಖವನ್ನು ಇಸ್ರೇಲ್ಗೆ ವಿರುದ್ಧವಾಗಿ ಇಟ್ಕೊಂಡಿದ್ದಾರೆ, ಕಬ್ಬಿಣದ ಒಂದು ಮುಖವನ್ನು ಮಾಡ್ಕೊಂಡಿದ್ದಾರೆ, ಕಬ್ಬಿಣದ ಒಂದು ಗೋಡೆ ತರ ನಿಮಗೂ ದೇವ್ರಿಗೆ ಏನಾಗಿದೆ ಅದ್ರ ನಡುವೆ ಬಂದಿದೆ. ಈ ತರ 40 ದಿನ ಮಲ್ಕೋಬೇಕು ಅಂತ ಹೇಳ್ತಾರೆ. ಯಾಕಪ್ಪ 40 ದಿನ ಮಲ್ಕೊಂಡಿದೆ ಅಂತಂದ್ರೆ, ನೀವು 40 ವರ್ಷ ಏನ್ರಿ ಈ ತರ ನೀವು ಅನುಭವಿಸ್ತೀರಾ, ನೀವು ಮಾಡಿರೋ ಅಧರ್ಮಗಳಿಗೆ 40 ವರ್ಷದ ದೇವರು ಏನ್ ಮಾಡ್ತಾ ಇದ್ರಲ್ಲಿ ಕೌಂಟಿಂಗ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಎಣಿಕೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ದಿನ ಅಂದ್ರೆ ಪ್ರವಾದಿಗೆ ಏನ್ರಿ ಎಷ್ಟು ವರ್ಷ? 1 ವರ್ಷ. ಅಂದ್ರೆ ಅಲ್ಲಿ ದಾನಿಯಲ್ಲಿ ನೋಡಿದ ಏನಪ್ಪಾ ಅಂದ್ರೆ 1260 ದಿವಸಗಳು ಅಂತ ನೋಡಿದ್ರಿ, ಅದು ಆಕ್ಚುಲಿ 1260 ವರ್ಷಗಳು. ಸೇಮ್ ಕ್ರಿಸ್ತ ವಿರೋಧಿಯ ಸಮಯ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಎಲ್ಲಿಂದಪ್ಪ ಅಂದ್ರೆ 539 ಕ್ರಿಸ್ತ ಶಕದಿಂದ 1260 ವರ್ಷಗಳು ಹಾಕಿದ್ರೆ ನಮಗೆ ಬರೋದು ಏನಪ್ಪಾ ಅಂದ್ರೆ 1799 ಇಸ್ವಿ. ಎಷ್ಟು ಬರೋದು? 1799 ಇಸ್ವಿ. ಸೊ 1799 ಇಸ್ವಿ ಏನಾಯ್ತು, ದಾನಿಯೇಲ್ 12:7 ನಲ್ಲಿ ಓದಂತ ರೀತಿಲಿ ದೇವರ ಜನರ ಬಲವು ಈ ಟೈಮಲ್ಲಿ ಮಾತ್ರ ಮುರಿಬೇಕ್ರಿ. ಅಂದ್ರೆ ಈ 1260 ವರ್ಷಗಳಲ್ಲಿ ಕತ್ಲ ಕಾಲದಲ್ಲಿ ಬೈಬಲ್ಲೇ ಇರಲ್ಲ, ಬೈಬಲ್ ಟ್ರಾನ್ಸ್ಲೇಷನ್ ಇಲ್ಲ, ಬೈಬಲ್ ನ ಮುಟ್ಟೋರ್ಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡೋರು ಅಲ್ವರ, ಗ್ರೇಟ್ ಆಂಟಿ ಕ್ರೈಸ್ಟ್ ಸಮಯದಲ್ಲಿ. ಅದು ಯಾವಾಗ ಈ ಪೀರಿಯಡ್ ಎಂಡ್ ಆಯ್ತೋ, 1799 ಇಸ್ವಿಯಿಂದ ಸತ್ಯ ಹೊರಗಡೆ ಬರೋಕೇನೆ ಇದ್ರೆ ಶುರು ಆಯ್ತು. ಅವಾಗೇನೆ ಬೈಬಲ್ ಸೊಸೈಟಿ ಅಂತ ಎಲ್ಲ ಕಡೆ ಸ್ಥಾಪನೆ ಆಗಿ ಶುರು ಆಗಿದೆ. ಅಲ್ಲಿಂದ ದೇವ್ರ ಮಕ್ಕಳುಗಳಿಗೆ ಏನ್ರಿ ದಬ್ಬಾಳಿಕೆ ಮಾಡೋದು ದೇವ್ರ ಮಕ್ಕಳ ಮೇಲೆ ನಿಂತೋಯ್ತ್ರಿ ಅದರ. ಸರಿ, ಇದು ದಾನಿಯಲ್ಲಿ ಇರೋಂತ ಮೊದಲನೇ ಪ್ರವಾದನೆ. ಅದು ದಾನಿಯಲ್ಲಿ ಬಂದರೆ ಇನ್ನೊಂದು ಡೇಟ್ ಕೂಡ ಕೊಡ್ತಾರೆ ನಮ್ಗೆ, ಆ ಡೇಟ್ ಬಗ್ಗೆ ಕೂಡ ಓದೋಣ ನೋಡಿತೀನಿ. ದಾನಿಯಲ್ಲ 12:11 ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳ ಕಳೆಯಬೇಕು. ವೆರಿ ಗುಡ್. ನೋಡ್ರ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ,
ಏನ್ರಿ ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಮಾಡಿದಾಗಿಂದ 1290 ದಿವಸಗಳೇ ನಮಗೆ ಕಳಿಬೇಕು ಅಂತ ಅರ್ಥ. ಇದೇನಪ್ಪ ನೀವು ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಮಾಡೋದು? ನಿತ್ಯ ಹೋಮ ಅಂದ್ರೆ ಏನು? ಇಸ್ರೇಲ್ ಜನರು ನಿತ್ಯ ಏನ್ ಮಾಡೋದು? ಡೈಲಿ ದೇವ್ರಿಗೆ ಮಾಡೋರು ಒಂದು ಬಲಿಗಳನ್ನ ಕೊಡೋರು, ಅದ್ರ ಮುಖಾಂತರ ಅವ್ರ ಪಾಪಗಳೆಲ್ಲ ಏನಾಗೋದು? ಪರಿಹಾರ ಆಗೋದು ಅಲ್ವರ. ಇವಾಗ ಆ ಬಲಿಗಳ ಬದಲಾಗಿ ಯೇಸು ಕ್ರಿಸ್ತು ತನ್ನನ್ನು ತಾನೇ ಏನ್ ಮಾಡೋ ಬಲಿಯಾಗಿ ಒಪ್ಪಿಸ್ಕೊಟ್ಟಿದ್ದಾರೆ. ಇವಾಗ ಹಂಗ್ರಿ ಯೇಸು ಕ್ರಿಸ್ತು ಆ ಬಲಿನ ನಿತ್ಯ ಕೊಡ್ಬೇಕಾ? ಎವ್ರಿ ಡೇ ಕೊಡ್ಬೇಕಾ ಯೇಸು ಕ್ರಿಸ್ತು ಬಲಿ? ಇಲ್ಲ ಇಲ್ಲ, ಒಂದ್ಸತಿ ಕೊಟ್ರೆ ಏನಾಯ್ತು? ಮುಗ್ದೋದಂಗಾಯ್ತು, ಕರೆಕ್ಟಾ? ಅಷ್ಟೇ. ಅಂದ್ರೆ ನಿತ್ಯ ಹೋಮ ಅಂದ್ರೆ ಯೇಸು ಕ್ರಿಸ್ತು ರೀ, ಯೇಸು ಕ್ರಿಸ್ತು ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಏನ್ ಹೇಳ್ತಾರೆ, ನಿತ್ಯ ಹೋಮವನ್ನು ನೀಗಿಸಿ ಅಂದ್ರೆ ನಿತ್ಯ ಹೋಮ ಅಂತ ತೆಗೆದುಬಿಟ್ರು. ಅಂದ್ರೆ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಈಡಿ ಬಲಿನ ತೆಗೆದುಬಿಟ್ರು. ಅಯ್ಯೋ ಯೇಸು ಕ್ರಿಸ್ತು ಅವಾಗ ಸುತ್ತರು, ಆ ಪಾಪಗಳಿಗೆ ಸುತ್ತರು, ಇವಾಗ ನಮ್ಮ ಪಾಪಗಳಿಗೆ ಮಾಡೋಕೆ ಯೇಸು ಕ್ರಿಸ್ತು ತಿರ್ಗಾ ಸಾಯ್ಬೇಕು ಅಂತ ಏನ್ ಮಾಡಿದ್ರೆ ಈ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಏನ್ರಿ ಬಲಿ ಪೂಜೆ ಅಂತ ಮಾಡಕ್ ಶುರು ಮಾಡಿದ್ರು. ಬಲಿ ಪೂಜೆ ಮಾಡ್ದಾವಾಗೆಲ್ಲ ಏನ್ ಮಾಡೋದು? ಯೇಸು ಕ್ರಿಸ್ತನ್ ತಿರ್ಗಾ ಏನ್ ಮಾಡೋದು? ಸಾಯಿಸೋದು ಹೆಂಗೆ? ನಿತ್ಯ ದಿನ ಏನ್ ಮಾಡಿದ್ರು? ಬೆಳಿಗ್ಗೆ ಸಾಯಂಕಾಲ ಮಾಡಕ್ ಶುರು. ಅದೇ ಹೇಳುದು, ನಿತ್ಯ ಹೋಮವನ್ನು ನೀಗಿಸಿ ಇದ್ರ ಬದಲಾಗಿ ಹಾಳು ಮಾಡುವಂತ ಅಸಹ್ಯ ವಸ್ತು ರೀ. ಅಸಹ್ಯ ರೀ ಅದು, ಅದು ದೇವ ದೃಷ್ಟಿಗೆ ಅಸಹ್ಯ ಆಗ್ಬಿಡ್ತು ರೀ. ಯಾಕಪ್ಪ ಅಸಹ್ಯ ಆಗ್ಬಿಡ್ತು ಅಂತಂದ್ರೆ, ಯೇಸು ಕ್ರಿಸ್ತನ ಒಂದು ಬಲಿಗಿರಂತ ಒಂದು ಬೆಲೆ ಏನ್ ಮಾಡ್ಬಿಟ್ರು? ತೆಗೆದ್ಬಿಟ್ರು ಅಂತೀನಿ. ಯೇಸು ಕ್ರಿಸ್ತನ ಬಲಿ ಹೇಗಿದೆ? ಶಾಶ್ವತವಾಗಿರೋ ಬಲಿ ರೀ, ಅದನ್ನ ದಿನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ರೀ. ಅದರ ನಿತ್ಯವಾಗಿದೆ ಅವ್ರ ಬಲಿ, ಅದನ್ನ ತೆಗೆದ್ಬಿಟ್ರು ಅಸಹ್ಯವಾಗಿರಂತ ಏನ್ರಿ ಅಲ್ಲಿ ಬಲಿ ಪೂಜೆ ತಂದಿಟ್ಬಿಟ್ರು ಅಂತೀನಿ. ಅದನ್ನ ಹೇಳ್ತಾರೆ ಅಲ್ಲಿಂದ, ಅದ್ ಯಾವಾಗ ಸ್ಥಾಪನೆ ಮಾಡೋದು? ಅಲ್ಲಿಂದ 1290 ದಿವಸಗಳು ಅಂತ ಹೇಳ್ತಾರೆ. ಸರಿ, ಇದು ಕೂಡ ತಿರ್ಗಿ ನೋಡಿದ್ರೆ ಪ್ರಬಂಧನೆಗೆ ಮಾತೆ ಬರ್ತದೆ. ಒಂದಿನ ಅಂದ್ರೆ 1 ವರ್ಷ, 1290 ದಿವಸಗಳು ಅಂದ್ರೆ 1290 ವರ್ಷಗಳು. ಸೊ ಈ ನಿತ್ಯ ಹೋಮನ ಯಾವಾಗಪ್ಪ ಸ್ಥಾಪನೆ ಮಾಡೋದ್ರೆ, ಯಾವಾಗ ಪೇಪಸಿ ಅಧಿಕಾರಕ್ಕೆ ಬಂತು ಆವತ್ತಿಂದಾನೆ ಶುರು ಆಯ್ತು ರೀ. ಇದು ಯಾವಾಗಪ್ಪ ಅಂದ್ರೆ ಬಂದಿದ್ದು 539ನೇ ಕ್ರಿಸ್ತ ಶಕ. ಇವಾಗ 539 ಕ್ರಿಸ್ತ ಶಕ ಇಂದ 1290 ವರ್ಷಗಳು ಕೂಡಿಸಿದ್ರೆ ಎಲ್ಲಿಗೆ ಬರ್ತಾರೆ? ಎಷ್ಟು ಬರ್ತಾರೆ ನೋಡಿ ಲೆಕ್ಕ ಹಾಕಿ. ಹದಿನೆಂಟು ನೂರ ಇಪ್ಪತ್ತೊಂಬತ್ತು. ವೆರಿ ಗುಡ್, 1829 ಅಂದ್ರೆ 1829ನೇ ಇಸ್ವಿಗೆ ಬಂತ್ರಿ. ಸರಿ, ಆ ಇಸ್ವಿಗೆ ಏನಾಯ್ತು? ಏನೋ ಆಗ್ಬೇಕಲ್ಲ, ಇಲ್ಲಾಂದ್ರೆ ಡೇಟ್ ನಮ್ಗೆ ಏನ್ ಬೈಬಲ್ ಕೊಟ್ಟಿರೋ ಸುಮ್ಮನೆ ಕೊಟ್ಟಿರೋದ? ಡೇಟ್ ಕೊಟ್ಟರೆ ಏನೋ ಅರ್ಥ ಇರ್ಬೇಕು. ವೀಣವಾಗಿರೋಂತ ವಾರ್ತೆ ಯಾವ್ದು ಮಾತಾಡ್ಬಿಡಿ, ಮಾತ್ರ ಅಂತ ಪ್ರತಿಯೊಂದು ವೀಣಾಗಿರೋ ವಾರ್ತೆಗಳಿಗೆ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಹಂಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಅಂದ್ರೆ ದೇವರು ಇಲ್ಲಿ ಕೊಟ್ಟವ್ರು ಅಂತಾರೆ ವೀಣವಾಗಿರಕ್ ಸಾಧ್ಯ. ಅಂದ್ರೆ 1829ರಲ್ಲಿ ಏನಾಯ್ತು ಅಂತ ನಾವು ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ, ವಿಲಿಯಂ ಮಿಲ್ಲರ್ ಮೂಮೆಂಟ್ ಅಂತ ಏನಾಯ್ತು ಶುರು ಆಯ್ತು. ವಿಲಿಯಂ ಮಿಲ್ಲರ್ ಗೊತ್ತಾ ನಿಮ್ಗೆ? ಕೇಳಿದ್ರೆ ಯಾರಾದ್ರ ಅವ್ರ ಬಗ್ಗೆ ಓದಿದ್ದೀರಾ ಯಾರಾದ್ರ? ಯಾರಿಗೆ ಗೊತ್ತಿದ್ಯಾ? ಹೆಸರು ಕೇಳಿದೆ ಬ್ರದರ್, ಆದ್ರೆ ಅವ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ವೆರಿ ಗುಡ್. ನಾವು ಅವ್ರ ಬಗ್ಗೆ ಹೇಳ್ತೀನಿ ಕೇಳಿ. ವಿಲಿಯಂ ಮಿಲ್ಲರ್ ಬಂದ್ಬಿಟ್ಟು ಒಬ್ಬ ಗ್ರೇಟ್ ಪ್ರೀಚರ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಫಸ್ಟ್ ಬೈಬಲ್ ಓದ್ಬಿಟ್ಟು ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಸತ್ಯವೇದಲ್ಲಿ ಆತನ ಡೇಟ್ ಕಲ್ ಕೊಟ್ಟಾರೆ ಅಂತ ಫಸ್ಟ್ ಹೇಳಿದ ಮನುಷ್ಯನ ಇವರು. ಅದರ ಐಸಾಕ್ ನ್ಯೂಟನ್ ಕೇಳಿದಿರಾ? ಐಸಾಕ್ ನ್ಯೂಟನ್ ಕೇಳಿದೆ ಬ್ರದರ್, ಹೆಸರು ಕೇಳಿದೆ. ಸೈಂಟಿಸ್ಟ್ ಸ್ಕೂಲಲ್ಲಿ ಹೇಳ್ಕೊಟ್ರಲ್ಲ, ಅವರು ಕೂಡ ಡಾನಿಯೇಲ್ 12 ಅಧ್ಯಾಯ ಓದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಗೊತ್ತಾ? ಅವ್ರು ಓದಿರೋ ವಾಕ್ಯನೇ ಯಾವುದು? ಡಾನಿಯೇಲ್ 12:4, ಜ್ಞಾನ ಹೆಚ್ಚಾಗ್ತಾರೆ ಅತೀತ ನಡೀತಾರೆ ಅಂತ ಹೇಳಿದ್ರೆ ಗೊತ್ತಾ? ಇದು ಓದ್ಬಿಟ್ಟು ಇಲ್ಲ, ಇದು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಹೇಳ್ತಾರಂದು, ಅವ್ರ ಎರಡನೇ ಬರಿಕೆ ಟೈಮಲ್ಲಿ ಜ್ಞಾನ ಹೆಚ್ಚಾಗ್ತದೆ, ಮನುಷ್ಯ ಅತೀತ ತಿರುಗಾಡ್ತಾನೆ, ಮನುಷ್ಯ ಮುಂದೆ ಬರೋ ದಿನಗಳಲ್ಲಿ 60 ಕಿಲೋಮೀಟರ್ಕ್ಕಿಂತ ವೇಗ ಸ್ಪೀಡಲ್ಲಿ ಹೋಗ್ತಾನೆ ಮನುಷ್ಯ ಅಂತ ಹೇಳ್ತಾರೆ ಐಸಾಕ್ ನ್ಯೂಟನ್. ಆವಾಗ ಇಡೀ ಲೋಕ ನಕ್ಬಿಡ್ತಾರೆ. ಇವತ್ತು ಹೇಳ್ರೆ, ಇವತ್ತು ಹೇಳ್ರೆ ನಗ್ತಾರ ಇಲ್ವಾ? ಜನ ನಗ್ತಾರ? 60 ಕಿಲೋಮೀಟರ್ಕ್ಕಿಂತ ವೇಗವಾಗಿ ಮನುಷ್ಯ ಹೋಗ್ತಾನೆ ಅಂತಾರೆ. ಏನಪ್ಪ 60 ಕಿಲೋಮೀಟರ್, 160 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೀನಿ ಮನುಷ್ಯ ಅಂತ ಹೇಳ್ತಾರೆ. 60 ಅಲ್ಲಿ ಜುಜ್ಬಿ ಸೈಕಲ್ ಹೋಗ್ತಾರೆ ಮಕ್ಳಿಗೆ ಹೋಗ ಅಲ್ವರ. ಇವತ್ತೇನಾಗಿದೆ ಅವ್ರು ಹೇಳಿದಂತ ಮಾತು ಇವತ್ತು ನಮ್ಮ ಕಣ್ಮುಂದೆ ನೆರವೇರಿದೆ ನೋಡಿರ್ತೀನಿ. ಅದೇ ರೀತಿ ವಿಲಿಯಂ ಮಿಲ್ಲರ್ ಏನಪ್ಪ ಮಾಡ್ತಾರೆ ಅಂದ್ರೆ, ದಾನಿಯೇಲ್ 12 ಓದ್ಬಿಟ್ಟು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಕೊಟ್ಟಿದ್ದಂಟು ಅವ್ರೇನ್ ಮಾಡ್ತಾರೆ, ಈ 1829ರ ಒಂದು ಟೈಮ್ ಅಲ್ಲಿ ಮಿಲ್ಲರ್ಸ್ ಮೂಮೆಂಟ್ ಅಂತ ಆರಂಭ ಮಾಡ್ತಾರೆ. ಅವ್ರೇನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಈ ಒಂದು 1844ನೇ ಇಸ್ವಿಯಲ್ಲಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ತಾನೆ ಅಂತ ಏನ್ ಮಾಡ್ತಾರೆ ಪ್ರವಾದನೇನ ಆ ಕಾಲದಲ್ಲಿ ಹೇಳ್ತಾರೆ.
ಏನ್ರಿ ಎಲ್ಲ ಬೈಬಲ್ ಎಲ್ಲ ಸ್ಟಡೀಸ್ ಎಲ್ಲ ಮಾಡ್ಬಿಟ್ಟು ಕ್ಲೀನ್ ಆಗಿ 1844 ಅಲ್ಲಿ ಜೀಸಸ್ ಎರಡನೇ ಅಮೆರಿಕೆಯಲ್ಲಿ ಬರ್ತಾರೆ, ಅವ್ರು ಬಂದು ತನ್ನ ಮೂಲಕ ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಅಂತ ಎಲ್ಲರಿಗೆ ಏನ್ ಮಾಡ್ತಾರೆ ಪ್ರಕಟಿಸ್ತಾರೆ. ಅಮೆರಿಕಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ತಾರ್ರಿ. ಏನ್ ಫೇಮಸ್ ಆಗ್ಬಿಡ್ತಾರೆ ಅಂತಂದ್ರೆ, ಇವರು ಮಾತನ್ನ ಕೇಳ್ಬಿಟ್ಟು 1829 ಇಸ್ವಿಯಲ್ಲಿ ಆರಂಭ ಆಗಿರೋದು, ಇನ್ ಕೆಲವು ವರ್ಷದಲ್ಲಿ ಕ್ರಿಸ್ತರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲರೂ ತನ್ನ ಆಸ್ತಿ ಅಂತಸ್ತೆಲ್ಲ ಮಾಡ್ಬಿಡ್ತಾರೆ. ಎಲ್ಲ ಮೋಸವಾಗಿರೋ ಜನಗಳು ಎಲ್ಲ ಒಳ್ಳೆಯವ್ರ ತರ ಆಗ್ಬಿಡ್ತಾರೆ ಅದರ, ಎಲ್ಲ ತುಂಬಾ ಒಳ್ಳೆಯವ್ರ ತರ ಆಗ್ಬಿಟ್ಟು ಏನ್ರಿ ಗೊತ್ತಾ ಏನ್ ಮಾಡ್ತಾ ಗೊತ್ತಾ, ಎಲ್ಲ ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಳಕ್ ಶುರು ಮಾಡ್ತಾರೆ. ಆದ್ರೆ ಇವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ, 1844 ಯೇಸು ಕ್ರಿಸ್ತು ಬರೋದು ಅಂತ ಹೇಳ್ಬೇಕಾದ್ರೆ ಏನಪ್ಪ ಮಾಡ್ಬಿಡ್ತಾರೆ, ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತ ಹೇಳೋದು ಬಿಟ್ಬಿಡ್ತಾರೆ ನೋಡಿದ್ರಿ. ಅದಕ್ಕೆ ಇವ್ರ ಮಾತು ನಂಬ್ಕೊಂಡು ಎಲ್ಲ ಏನ್ ಮಾಡ್ತಾರೆ, 1844 ಇಸ್ವಿಯಲ್ಲಿ ಒಂದ್ ಪರ್ಟಿಕ್ಯುಲರ್ ದಿನದಲ್ಲಿ ಎಲ್ಲರೂ ಬೆಟ್ಟ ಮೇಲೆ ಹೋಗ್ಬಿಟ್ಟು ಬಿಳಿ ನೀಲಗಿ ಹಾಕೊಂಡು ಕಾಯ್ತಾ ಇರ್ತಾರೆ, ಯೇಸು ಕ್ರಿಸ್ತು ಬರ್ತಾರೆ 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 ಅಂತ. ಆದ್ರೆ ಇವ್ರು ಹೇಳಿರೋ ಪ್ರಕಾರ ಅವತ್ತು ಯೇಸು ಕ್ರಿಸ್ತು ಬರಲಿಲ್ಲ. ಯಾಕಂದ್ರೆ ಇವ್ರು ಏನ್ ಹೇಳ್ತಾರೆ, ಯೇಸು ಕ್ರಿಸ್ತು ಹಂಗೇ ನೇರವಾಗಿ ಬರ್ತಾರೆ ಪರಲೋಕದಿಂದ, ನಾವೆಲ್ಲ ಬೆಟ್ಟ ಮೇಲೆ ಇದ್ರೆ ನಮ್ನ ಹಂಗೇ ಬೆಟ್ಟ ಮೇಲೆ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಇದು ಅದರಲ್ಲಿ ಇವ್ರು ಮಾಡಿರಂತ ಮಿಸ್ಟೇಕ್. ಅದ್ರ ಹಂಗೆ ಹೇಳಿದ ತಕ್ಷಣ ಜನಗಳೆಲ್ಲ ಏನ್ ಮಾಡ್ತಾರೆ, ಇವರೆಲ್ಲ ಬಡವ್ರಿಗೆಲ್ಲ ದನ ಧನ ಮಾಡ್ಬಿಟ್ಟು ಎಲ್ಲ ಶ್ರೀಮಂತ ಏನ್ಬಿಡ್ತಾರೆ ಎಲ್ಲರೂ, ಎಲ್ಲರೂ ಕ್ರಿಸ್ತನ ಹೆಜ್ಜೆಗಳನ್ನ ಅಡಿಕ್ಷನ್ ಮಾಡ್ತಾರೆ. ಆತರ ದಿನ ಹೋಗು ಲಿಟ್ರಲ್ ಕಾಯ್ತಾರೆ, ವೇಟ್ ಮಾಡ್ತಾರೆ. ಆದ್ರೆ ಏನಾಗಿಲ್ಲ, ಕ್ರಿಸ್ತನ ಎಡಬರಿಕೆ ಇವ್ರು ಹೇಳೋ ರೀತಿಯಲ್ಲಿ ಆಗ್ಲಿಲ್ಲ. ಅವಾಗ ಎಷ್ಟೋ ಜನ ಬೇಜಾರಾಗ್ಬಿಟ್ಟು ಎಲ್ಲಿಗಪ್ಪ ಹೋಗ್ಬಿಟ್ರು ಅಂತಂದ್ರೆ ಲೋಕಕ್ಕೆ ಹೋಗ್ಬಿಟ್ರು ಅಲ್ವರ ಏನ್ರಿ. ಎಲ್ಲ ಆಸ್ತಿ ಕೊಟ್ಟಾರಲ್ಲ ವಾಪಸ್ ತಿಕ್ಕೊಳಕ್ ಏನ್ ಮಾಡ್ತಾರೆ ಶುರು ಮಾಡ್ತಾರೆ. ಆವಾಗ ಏನಾಯ್ತು ಅಂತಂದ್ರೆ, ಎಲ್ಲಾ ಜನಗಳಿಗೂ ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಅವೇಕನಿಂಗ್ ಎಚ್ಚರಿಕೆ ಅನ್ನೋದಂಗಾಯ್ತು, ಕೊಟ್ಟಂಗಾಯ್ತು. ಅವ್ನು ನೆರವೇರ್ಲಿಲ್ಲ, ಆದ್ರೆ ಎಚ್ಚರಿಕೆ ಅನ್ನೋದಂಗಾಯ್ತು, ಕೊಟ್ಟಂಗಾಯ್ತು. ಅಂದ್ರ ಇದು ಬೈಬಲ್ ಇದೆ ನೋಡಿರ್ತೀನಿ, ಈ ತರ ಆಗ್ತಾರೆ ಅಂತ ಯೇಸು ಕ್ರಿಸ್ತ ಬೈಬಲ್ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಅವ್ರು ಹೇಳಿದಂತ ಎರಡನೇ ಬರಿಕೆ ಇರುವಂತ ಸಾಮ್ಯದಲ್ಲಿ ಹೇಳಿದ್ದಾರೆ. ನೀವು ಓದನ ಮತ್ತೆ 24ನೇ ಅಧ್ಯಾಯ, ಮ್ಯಾಥ್ಯೂ 24 ಚಾಪ್ಟರ್, 24 ಚಾಪ್ಟರ್ಲಿ ಸರಿ, ಮ್ಯಾಥ್ಯೂ 25 ಚಾಪ್ಟರ್ಲಿ ವರ್ಸ್ 1 ಓದ್ಕೊಂಬನಿ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು 25ನೇ ಅಧ್ಯಾಯ 1 ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗರನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳನ್ನು ಕೂಡ ಪಾತ್ರೆಯಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನ ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಲ್ಲಿ ಏನಾಯ್ತು ನೋಡ್ರಿ, 10 ಮಂದಿ ಕನ್ಯೆಗಳ ಬಗ್ಗೆ ಹೇಳ್ತಾರೆ. ಅದ್ರಲ್ಲಿ 5 ಮಂದಿ ಹೆಂಗಿದ್ರಂತೆ, ಬುದ್ಧಿ ಇರೋರು, 5 ಮಂದಿ ಬುದ್ಧಿ ಇಲ್ಲದಿರೋರು. ಹಂಗಂದ್ರೆ ಬುದ್ಧಿ ಇರೋರು ಬುದ್ಧಿ ಇಲ್ದಿರೋರು ಏನಪ್ಪ ಮಾಡಿದ್ರು ಅಂತಂದ್ರೆ, ಬುದ್ಧಿ ಇರೋಂತ ಕನ್ಯೆಗಳು ಏನಪ್ಪ ಮಾಡ್ತಾರೆ ಅಂತಂದ್ರೆ, ತನ್ನ ದೀಪದಲ್ಲಿ ಮತ್ತೆ ಏನಂದ್ರೆ ಬುದುಲಿಯಲ್ಲಿ ಏನ್ ಕುಡಿದಂತೆ, ಎಣ್ಣೆನ ಇಟ್ಟುಳಿದಂತೆ. ಆದ್ರೆ ಬುದ್ಧಿ ಇಲ್ದಿರಂತ ಕನ್ಯೆಗಳು ಬರೀ ದೀಪದಲ್ಲಿ ಮಾತ್ರ ಮಾಡಿದ್ರೆ ಎಣ್ಣೆ ಇಟ್ಕೊಂಡಿಲ್ಲ. ಏನಿದೆ ಎಣ್ಣೆ ಅಂದ್ರೆ ಗೊತ್ತು, ಪವಿತ್ರ ಆತ್ಮ. ಅದರ ಪವಿತ್ರ ಆತ್ಮ ಎಲ್ಲಪ್ಪ ಇರ್ಬೇಕು ಅಂತಂದ್ರೆ, ನಮ್ಮ ಬುದ್ಧಿಲಿ ನಮ್ಮ ದೇಹದಲ್ಲಿ ಏನಾಗಿರ್ಬೇಕು ಅಂದ್ರೆ ಇರ್ಬೇಕು, ನಾವು ಪವಿತ್ರವಾಗಿ ಕ್ರಿಸ್ತಂತರ ಏನಾಗಿರ್ಬೇಕು, ಇರ್ಬೇಕು. ನಮ್ಮ ಪಾತ್ರೆಯಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ, ಬರೀ ದೀಪದಲ್ಲಿ ಇದ್ರೆ ದೀಪನೇ ಇದೆ, ಸತ್ಯವೇ, ಸತ್ಯವೇದೆಲ್ಲ ಇದೆ, ಡೌಟ್ ಇಲ್ಲ. ಅದರ ಅದಿತ್ತು ಅಂದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಬೇಕಾಬಿಟ್ಟಿಗೆ ಕ್ರಿಸ್ತ ಅದರ ತೋರಿಕೆಯಾಗಿ ಏನ್ ಮಾಡೋದು ನಡಿಯಂತದ್ದು ಅಲ್ವರ ಏನ್ರಿ. ಅದೇನು ಹೇಳೋದು ಅಲ್ವರ ಏನ್ರಿ, ಕರ್ತನಿಗೆ ಪ್ರೀತಿ ಅಂತ ಸೋದರಿಗಳೇ ಏನ್ರಿ, ಕ್ರಿಸ್ತವರಲ್ಲಿ ಇಬ್ರು ತರ. ಅದಕ್ಕೆ ಏನ್ರಿ, ಯೇಸು ಕ್ರಿಸ್ತನ ಎರಡನೇ ಬರಿಕೆಲ್ಲ ಯೇಸು ಕ್ರಿಸ್ತನ ಮೊದಲಿಂಗನ ನೋಡಕ್ ಹೋಗಿದ್ದವ್ರು ಎಲ್ಲರೂ, ಎಲ್ಲರೂ ಯೇಸು ಕ್ರಿಸ್ತನ ಭೇಟಿ ಮಾಡಕ್ ಹೋಗಿದ್ದು, ಎರಡನೇ ಬರಿಕೆಲ್ಲ ಎದುರು ನೋಡಕ್ಕೆ ಹೋಗಿದ್ದಿವ್ರು ಅಂದ್ರ. ಆದ್ರೆ ಅದ್ರಲ್ಲಿ 5 ಜನ ಬುದ್ಧಿವಂತರು, 5 ಮಂದಿ ಬುದ್ಧಿ ಇದ್ರು ಅಂದ್ರೆ ಸುಮ್ಮನೆ ಏನ್ರಿ, ಹೆಸರಿಗಾಗಿ ಕ್ರೈಸ್ತವರಾಗಿರೋರು ಇವ್ರು ನಿಜವಾಗ್ಲು ಕ್ರೈಸ್ತವರಾಗಿದ್ರಂತೆ. ಅಲ್ಲಿ ಏನಾಯ್ತಂತೆ ನೋಡಿ, ಇವ್ರು ಯೇಸು ಕ್ರಿಸ್ತನ ಎದುರು ನೋಡಕ್ ಹೋದ್ರು, ಸೆಕೆಂಡ್ ಕಮಿಂಗ್ ನಲ್ಲಿ ಯೇಸು ಕ್ರಿಸ್ತನ್ ಮೀಟ್ ಮಾಡಕ್ ಹೋದ್ರಂತೆ. ಏನಾಯ್ತಂತೆ, ಯೇಸು ಕ್ರಿಸ್ತ ಬಂದ್ರ ಹೋದ ನೋಡಿ, 5ನೇ ವಾಕ್ಯ ಇನ್ನೊಂದು ಸತಿ ಓದಿಬಿಡ. ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ 1 ನಿಮಿಷ, 1ನೇ ವಾಕ್ಯ ನೋಡ್ಕೊಳೋದ ಸರ್ ನೋಡ್ಬೇಕಂದ್ರೆ, ಮೊದಲಿಂಗನು ಬರೋದಿಕ್ಕೆ ಏನ್ ಮಾಡೋದಂತೆ, ತಡ ಮಾಡಿದರು. ತಡ ಮಾಡಿದ್ರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಮೊದಲಿಂಗನು ಬರೋದಿಕ್ಕೆ ತಡ ಮಾಡಿದ್ರು ಅಂದ್ರೆ, ಮೊದಲಿಂಗನು ಇವ್ರು ಎದುರು ನೋಡಂತ ರೀತಿಯಲ್ಲಿ ಬರ್ಬೇಕಾಗಿತ್ತು. ಆಕ್ಚುಲಿ ಅವಾಗ 1844 ಅಲ್ಲೇ ಜೀಸಸ್ ಕ್ರೈಸ್ಟ್ ಬರ್ಬೇಕಾಗಿತ್ತು, ಆದ್ರೆ ಬರ್ಲಿಲ್ವಂತೆ, ತಡ ಮಾಡ್ಬಿಟ್ರಂತೆ ನೋಡ್ರಿ. ನಿಂತೀನಿ
ಅವಾಗ ತಡ ಮಾಡಿದ್ರು ಒಳ್ಳೇದಾಯ್ತು ನೋಡಿರ್ತೀನಿ. ಏನಪ್ಪ ಒಳ್ಳೇದಾಯ್ತು ಅಂದ್ರೆ ಎಲ್ಲಾರು ತುಕ್ಕೊಂಡು ಸೇರ್ ಮಾಡಿದ್ರಂತೆ ಮಲಗಿದ್ರು. ಮಲಗಿಬಿಟ್ರು. ಅವಾಗ ಎಚ್ಚೆತ್ತು ನೋಡಿದ್ರೆ ಯಾವಾಗ ಎಚ್ಚೆತ್ತು ನೋಡಿದ್ರಂತೆ. ಇವಾಗ ಮುಂದಕ್ಕೆ ಬರ್ತೀನಿ ಇಷ್ಟು ವಾಕ್ಯ. ಆದರೆ ಅರ್ಧ ರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಹೂಗಾಯ್ತು. ಅವಾಗ ಯಾವಾಗ ಮಧ್ಯರಾತ್ರಿ, ಯಾಕೆ ಮಧ್ಯರಾತ್ರಿ ಕೊಟ್ಟವ್ರೆ? ಕರೆಕ್ಟ್ ಆಗಿ ಮಿಡ್ ನೈಟ್ ಇದೆಲ್ಲ ಅರ್ಥ ಇದೆ ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಅದರ ಅದೇ ನೋಡ್ಬೇಕು, ಅರ್ಧ ರಾತ್ರಿಯಲ್ಲಿ ಇಗೋ ಕೂಗಾಯ್ತು ಅಂತ. ಇಗೋ ಮೊದಲಿಂಗ ಬಂದ್ಬಿಟ್ಟ ನೋಡ್ರಿ, ಅಯ್ಯೋ ಇದು ನೋಡ್ರಿ, ಯಾವಾಗ ಮಿಡ್ ನೈಟ್ ಅಲ್ಲಿ ಹೇಳಿದ ತಕ್ಷಣ ಅಂತೆ ಪಕ್ಕ ಅಂತ ಹೇಳ್ಬಿಟ್ಟು ಎಲ್ಲ ಏನ್ ಮಾಡ್ತಾರೆ, ಯೇಸು ಕೃಷ್ಣ ಮೀಟ್ ಮಾಡಕ್ ಹೋಗ್ತಾರೆ. ಆದ್ರೆ ಬುದ್ಧಿ ಇಲ್ದಿರಂತ ಕಣ್ಣಿಗಳ ಎಣ್ಣೆ ಏನಾಗಿಲ್ಲ, ಇಲ್ಲ ದೀಪ ಏನಾಗ್ತೈತೆ ಇವಾಗ ಆರ್ತಾ ಇದೆ. ಆದ್ರೆ ಇನ್ನ ಬುದ್ಧಿ ಇರುವಂತ ಕಣ್ಣಿಗಳ ಏನಿದೆ, ದೀಪನು ಇದೆ, ದೀಪದಲ್ಲಿ ಎಣ್ಣೆ ಇದೆ, ಬುದ್ಧಿಲಿ ಕೂಡ ಏನಾಗಿದೆ ಎಣ್ಣೆ ಇದೆ. ಇವ್ರತ ಕೇಳ್ತಾರೆ ನಮ್ಗೆ ಸ್ವಲ್ಪ ಎಣ್ಣೆ ಕೊಡಿ ಅಂತ. ಕೊಡಕ್ಕಾಗ್ತದ? ಪವಿತ್ರಾತ್ಮ ನಮ್ಮಲ್ಲಿರಂತ, ನಮ್ಮ ಒಂದು ಗುಣಗಳಲ್ಲಿ ಇರುವಂತ ಪವಿತ್ರಾತ್ಮ, ಈ ಪವಿತ್ರ ಗುಣಲಕ್ಷಣಗಳನ್ನ ನಾವು ಮತ್ತೊಬ್ರು ಕೊಡಕ್ಕಾಗ್ತದ? ಆಗಲ್ಲ. ನೀವೇ ಹೋಗಿ ಸಂಪಾದನೆ ಮಾಡ್ಕೊಳ್ಳಿ, ನೀವೇ ಕೊಂಡ್ಕೊಂಡು ಬನ್ನಿ ಅಂತ ಹೇಳ್ತಾರ. ಅದೇ ಆಗಿದೆ ಕಥನಲ್ಲಿ ಪ್ರೀಚರ್ ಸರ್ಗಳು. ಯಾವಾಗ ಯೇಸು ಕ್ರಿಸ್ತ ಬರೋದನ್ನ ತಡ ಮಾಡ್ಬಿಟ್ರು, ಎಲ್ಲರೂ ನಿದ್ದೆ ಮಾಡ್ಬಿಟ್ರಿ, ಎಲ್ಲರೂ ಸ್ಪಿರಿಚುಯಲ್ ಆಗಿ ಡೌನ್ ಆಗ್ಬಿಟ್ರು. ವಿಲಿಯನ್ ಮಿಲ್ಲರ್ ಮೂಮೆಂಟ್ ಯಾವ ಫೇಲ್ಯೂರ್ ಆಯ್ತು, ಜನಗಳು ಎಲ್ಲ ತೂಕೊಂಡು ಸೇರ್ ನೋಡ್ರು ಚೆನ್ನಾಗಿ ಲೋಕದಲ್ಲಿ ನಿದ್ದೆ ಮಾಡ್ಬಿಟ್ರು ನೋಡ್ತೀನಿ. ಅದರ ಅದು ಪ್ರಾಫಸಿ, ದೇವ್ರ ಚಿತ್ತ ಇದು. ಆದ್ರೆ ಕೆಲವು ಜನ ಮಕ್ಕಳು ಏನ್ ಮಾಡಿದ್ರು, ಇಲ್ಲ ಏನೋ ಮಿಸ್ಟೇಕ್ ಆಗಿದೆ, ನಡೀದು ಓದೋಣ ಅಂತ ಮಾಡಿದ್ರು, ತಿರ್ಗಾ ಏನ್ ಮಾಡಿದ್ರು, ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ರು. ತಿರ್ಗಾ ಸ್ಟಡಿ ಮಾಡಿದ್ರೆ ಏನಪ್ಪಾ ಆಯ್ತು ಗೊತ್ತಾ, ಅಲ್ಲಿ ಇನ್ನೊಂದು ಮುಖ್ಯವಾಗಿರುವಂತ ಪ್ರವಾದನೆ ಮಾತು ಸಿಕ್ತು. ಎಲ್ಲಿ ಓದ್ ನೋಡಿ, ದಾನಿಯಲ್ಲಿ 12:12, ಯೇಸು ಕ್ರಿಸ್ತ ಯಾವಾಗ ಬಂದ್ರು ಅಂತ ತಾರೀಕು ಒಂದು ಡೇಟ್ ಇತ್ತು, ಆ ಡೇಟ್ ನ ಮಿಸ್ ಮಾಡಿದ್ರು. ಓದ್ ನೋಡಿ ದಾನಿಯಲ್ಲಿ 12:12. ಕಾದುಕೊಂಡು 1335 ದಿನಗಳ ಕೊನೆಯ ಪಟ್ಟಿಗೆ ತಾಳಿರುವವನು ಧನ್ಯನು. ನೋಡ್ರ ಏನ್ರಿ, 1335 ವರ್ಷಗಳವರೆಗೆ, ದಿನಗಳವರೆಗೆ ಕಾದಿರ ಮನುಷ್ಯನ್ರಿ ಭಾಗ್ಯವಂತನು ಅಂತ ಹೇಳ್ಬಿಡ್ತಾರೆ, ಧನ್ಯನು ಅಂತ ಹೇಳ್ತಾರೆ. ಅಂದ್ರೆ ಇದೇನಪ್ಪ ಇದು 1335 ದಿವಸ, ಇದು ತಿರ್ಗಾ ಏನ್ರಿ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆದಾಗಿಂದ 1335 ದಿವಸಗಳು ಪ್ರವಾದಿಗೆ ಒಂದಿನ ಏನ್ರಿ, ಒಂದು ವರ್ಷ. ಸೊ ತಿರ್ಗಾ ನಾವು 539 ಕ್ರಿಸ್ತ ಶಕದಿಂದ 1335 ದಿವಸಗಳು ಏನ್ ಮಾಡ್ಬೇಕು ಅಂದ್ರೆ ವರ್ಷಗಳ ಏನ್ ಮಾಡ್ತೀವಿ ನಾವು ಕೂಡಿಸ್ರೆ ಎಷ್ಟು ಬರ್ತದೆ ನೋಡಿ, 539 ಕ್ರಿಸ್ತ ಶಕದಿಂದ 1335 ವರ್ಷಗಳನ್ನ ಸೇರಿಸಿದ್ರೆ ಎಷ್ಟನೇ ಇಸ್ವಿ ಬರ್ತದೆ? 1874. ಸಾವಿರದ 874. ಆ ದಿವಸಗಳವರೆಗೂ ತಾಳುವಂತ ಮನುಷ್ಯನು, ಬದುಕಿರುವಂತ ಮನುಷ್ಯನು ಭಾಗ್ಯವಂತನು. ಯಾಕಪ್ಪ ಭಾಗ್ಯವಂತನು ಅಂದ್ರೆ ಆ ವರ್ಷದಲ್ಲಿ ಕ್ರಿಸ್ತನ ಏನಾಗಿರೋದು, ಎರಡನೇ ಬರಿಕೆಯಲ್ಲಿ ಬಂದಿರೋದು ನೋಡ್ರಿ, ಎಕ್ಸಾಕ್ಟ್ ಆಗಿ ಯೇಸು ಕ್ರಿಸ್ತು 1844 ಅಲ್ಲಿ ಬರಬೇಕಾಗಿತ್ತು, ಬರ್ಲಿಲ್ಲ, ಕರೆಕ್ಟ್ ಆಗಿ 1874 ಅಲ್ಲಿ ಬಂದ್ರು. ಯಾಕೆ 1874 ಅದ್ ಹೇಳೋದು ಅಂತೀನಿ, ಮಧ್ಯರಾತ್ರಿ, ಮಧ್ಯರಾತ್ರಿ ಬಂದ್ರು. ಹೇಗೆ ಮಧ್ಯರಾತ್ರಿ ಸ್ವಲ್ಪ ಪ್ರೂವ್ ಮಾಡ್ತೀನಿ ನೋಡಿ, ಮಧ್ಯರಾತ್ರಿ ಏನು ಅಂತ ಅದರ ಸರಿ. ಅವಾಗ ಏನಾದ್ರು ಕ್ರೈಸ್ತ ಅಲ್ಲಿ ಬಂದ್ರಂತೆ 1874 ಅಲ್ಲಿ. ಸರಿ, 1844ಗು 1874ಗು ಎಷ್ಟು ವರ್ಷ ವ್ಯತ್ಯಾಸ? ಏಯ್ಟೀನ್ ಫಾರ್ಟಿ ಫೋರ್ಗು 1874ಗು ಎಷ್ಟು ವರ್ಷ ವ್ಯತ್ಯಾಸ? ಎಷ್ಟು? 30. ಕರೆಕ್ಟ್. ಅದರ ಯಾಕೆ 30 ವರ್ಷ ವ್ಯತ್ಯಾಸ? ಯಾಕೆ ಗೊತ್ತಾ 30 ವರ್ಷ ವ್ಯತ್ಯಾಸ? ಯೇಸು ಕ್ರಿಸ್ತು ಎರಡನೇ ಬರ್ಬೇಕಲ್ಲಿ, ಹಾಗೆ ಮೊದಲನೇ ಬರ್ಬೇಕಲ್ಲಿ ಏನ್ರಿ, ಇಡೀ ಇಸ್ರೇಲ್ ಜನಗಳು ಮಸ್ಯಾನ ಏನ್ ಮಾಡ್ತಾ ಇದ್ರು, ಎದುರು ನೋಡ್ತಾ ಇದ್ರು. ಯಾವಾಗ ಗೊತ್ತಾ ಎದುರು ನೋಡ್ತಾ ಇದ್ರು, ಯೇಸು ಕ್ರಿಸ್ತು ಕೂಸಾಗಿ ಹುಟ್ಟಬೇಕಾದ್ರೆ ಎದುರು ನೋಡ್ತಾ ಇದ್ರು. ಅದಕ್ಕೆ ಅನೇಕ ಕನ್ಯೆಗಳಾಗಿರ್ಬೇಕು, ನಾವು ಮಸೀಹಿಗೆ ಜನ್ಮ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಎದುರು ನೋಡ್ತಾ ಇದ್ರು. ನೋಡಿ ಕೊಟ್ಟಿದೆ ಲೂಕಾ 3:15 ಓದಿ, ಲೂಕಾ 3:15. ಈಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದು ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನ ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರಗಳ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವ. ಒಂದೊಂದೇ ವಾಕ್ಯ ನೋಡ್ಕೊಂಡು ಅದನ್ನ, ಅವಾಗ ನಮ್ಗೆ ಏನಾಗ್ತಾರೆ, ನಾವ್ ಏನ್ ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡೋದು ನಮ್ಗೆ ಅರ್ಥ ಆಗ್ತಾರೆ. ಓಕೆನಾ, ಥ್ಯಾಂಕ್ ಯು. ಸೊ ನೋಡ್ಬೇಕು ಏನ್ ಹೇಳ್ತಾರೆ, ಎಲ್ಲಾ ಜನಗಳು ಏನ್ ಮಾಡ್ತಾರಂತೆ, ಮಸೀಯನ ಎದುರು ನೋಡ್ತಾ ಇದ್ರಂತೆ. ಅವ್ರ ಎದುರು ನೋಡೋದು ಇಟ್ಟು ಟೆನ್ಷನ್ ಆಗಿಲ್ಲ, ಅವ್ ಬಂದಿಲ್ಲ ಅಂದ್ರ ಏನ್ರಿ, ಅದಾಗಿದ್ದು ಕೂಸಾಗಿರ್ಬೇಕ್ರೆ ಎದುರು ನೋಡಿದ್ರು.
ಹುಟ್ಟಬೇಕಾದ್ರೆ ಇರ್ತಾ ಹುಟ್ಟರು, ಅಯ್ಯೋ ಮಸಿಯ ಬರ್ತದೆ, ಅದು ಏಸು ಕ್ರಿಸ್ತ ಮಸಿಯಾಗಿದ್ದು ಯಾವಾಗ? ಬ್ಯಾಪ್ಟಿಸಮ್ ಅಲ್ಲಿ 30 ಇಯರ್ಸ್ ಅಲ್ಲಿ ಅವರೇನಾಗಿದ್ದವ, ಏಸು ಕ್ರಿಸ್ತನಾಗಿದ್ದು. ಅಂದ್ರೆ ಹಾಗಾದ್ರೆ ಏಸು ಕ್ರಿಸ್ತು ಹುಟ್ಟೋದಿಕ್ಕೂ ಬ್ಯಾಪ್ಟಿಸಮ್ ತೊಗೊಳಕ್ಕೂ ಎಷ್ಟು ವರ್ಷ ಇದೆ ಡಿಫ್ರೆನ್ಸ್? ಮೂವತ್ತು ವರ್ಷ. ಅದೇ 30 ವರ್ಷ ನೋಡಿದ್ದೀನಿ. 1844 ಇಂದ ಜನಗಳು ಎದುರು ನೋಡಿದ್ದು ಆಕ್ಚುಲಿ 1844, ಅಲ್ಲಿ ಯೇಸು ಕ್ರಿಸ್ತು ಬಂದಿದ್ದು 1874. 30 ಇಯರ್ಸ್ ಮೊದಲನೇ ಬರಿಕೆಯಲ್ಲಿ ಹೆಂಗೆ ಡಿಫ್ರೆನ್ಸ್ ಇತ್ತು, ಇದೇ ರೀತಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ 30 ಇಯರ್ಸ್ ಡಿಫ್ರೆನ್ಸ್ ಕೊಟ್ಟರು. ಸರಿ, 1874 ಅಲ್ಲಿ ಏನಪ್ಪ ಆಯಿತು ಅಂತಂದ್ರೆ, ನಾವು ನೋಡಲ್ಲ ಏನ್ರಿ ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ ಜ್ಞಾನ ಹೆಚ್ಚಾಗ್ತಾನೆ ಅಂತ, 1874 ಅಲ್ಲಿ ಕಂಡುಹಿಡಿದಿರುವಂತಹ ಫಸ್ಟ್ ಇನ್ವೆನ್ಷನ್ ಏನ್ ಗೊತ್ತಾ? ನೋಡಲ್ಲ ಫೋಟೋ ಹಾಕಿದ್ದೀನಿ, ಏನದು ಇನ್ವೆನ್ಷನ್ ಏನದ? ಬೆಳಕುರಿ. ಏನದು ಅಲ್ಲಿ ಬೆಳಕು, ಅದು ಏನಿದೆ ಬೆಳಕು ಹೆಂಗಿಂದ ಬರ್ತದೆ? ಕರೆಂಟಿಂದ ಬಲ್ಪಿಂದ, ಬಲ್ಪಿಂದ ಕರೆಂಟ್, ಕರೆಂಟ್ ಕರೆಂಟ್ ಯಾರು ಬಲ್ಪಿಂದ ಬರ್ಬೇಕು, ಕರೆಂಟ್ ಯಾವ್ದ್ರ ಜೊತೆಗೆ ಸೇರ್ಬೇಕು? ಅಲ್ಲಿ ಏನೈತೆ ಅಲ್ಲಿ ಫೋಟೋ ಅಲ್ಲಿ ಬಲ್ಪ ಸರ್ ಓಲ್ಡ್. ಅಲ್ಲ ಎಲೆಕ್ಟ್ರಿಸಿಟಿ ಬಲ್ಪ್ನ ಕಂಡುಹಿಡಿದ್ರೆ 1874 ಅಲ್ಲಿ ಗೊತ್ತಾ? ಅದಕ್ಕಿಂತ ಮುಂಚೆ ಬಲ್ಪ್ ಇತ್ತು, ಸ್ವಲ್ಪ ಕ್ಷಣ ಉರಿಯಲ್ಲಿ ಡಮ್ಮ ದೊಡ್ಡದೋದು. 1874 ಅಲ್ಲಿ ಎಕ್ಸಾಕ್ಟ್ ಆಗಿ ಪರ್ಮನೆಂಟ್ ಆಗಿ ಉರಿಯಂತ ಬಲ್ಪ್ ಏನ್ ಮಾಡ್ತಾರೆ ಕಂಡುಹಿಡಿತ ನೋಡ್ತೀನಿ. ಅಂದ್ರೆ ಅವಾಗೇನೆ ಏನಾಗಿದ್ದು ಅಂದ್ರೆ ಫಸ್ಟ್ ಎಲೆಕ್ಟ್ರಿಸಿಟಿ ಬಲ್ಬ್, ದ ಪ್ರಿಪಿಚುವಲ್ ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಸಿಟಿ ಬಲ್ಬ್ ಹ್ಯಾಪೆಂಡ್ ಇನ್ 1874. ಯಾಕಪ್ಪ 1874 ಅಂತಂದ್ರೆ ಯೇಸು ಕ್ರಿಸ್ತ ಲೋಕಕ್ಕೇನ್ರಿ ಬೆಳಕು ಬೆಳಕು ನೋಡಿ, ನಾನೇ ಬೆಳಕು ಬೆಳಕು. ಅವ್ರು ಬಂದಿದ ತಕ್ಷಣನೇ ಭೂಮಿಗೆ ಏನ್ ತಂದ್ರು ಗೊತ್ತಾ? ಬೆಳಕನ್ನು ತಂದ್ರು. ಎಲ್ಲಿ ಕೊಟ್ಟಿದ್ದೆ? ಪ್ರಕಟಣೆ 18:1. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ನೋಡ್ರ ಅಲ್ಲೇನ್ ಹೇಳ್ತಾರೆ ಏನ್ರಿ, ಮಹಾಧಿಕಾರ ಉಳ್ಳಂತ ದೂತನ ಏನಂತೆ ಅವನ, ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿ ಬಂದ್ಕಂಡ್ರಂತೆ. ಯೇಸು ಕ್ರಿಸ್ತು ಪರಲೋಕದಿಂದ ಭೂಲೋಕಕ್ಕೆ ಬಂದ್ರಂತೆ, ಅವರ ಪ್ರಭಾವದಿಂದ. ಮಹಾಧಿಕಾರವಿ ಜೀಸಸ್ ಕ್ರಿಸ್ತಕ್ಕೆ ಫುಲ್ ಅಧಿಕಾರ ಇರುತ್ತೆ. ಅವರ ಪ್ರಭಾವದಿಂದ ಏನಪ್ಪಾ ಆಯ್ತು ಭೂಲೋಕ? ಪ್ರಕಾಶ ಬೆಳಕು ಬಂದಂತೆ, ಆ ಬೆಳಕೆ ಜ್ಞಾನ ಹೆಚ್ಚಾಗೋದು, ಆ ಬೆಳಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೊಡಂತ ಬೆಳಕು. ಅದನ್ನ ದೇವರ ಲೋಕದಲ್ಲಿ ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಸಿಟಿ ಬಲ್ಬ್ ಮುಖಾಂತರ ನೋಡ್ಕೊಟ್ರಿ. ನೋಡಿ ಇದು ದಾನಿಯೇಲ್ ಅಂತ ಒಂದು ಟೈಮ್ ಪ್ರಾಫಸಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ದೀನಿ, ಪ್ರವಾದನೆಗಳು ಎಷ್ಟು ನೆರವೇರ್ತಾ ನೋಡಿದ್ದೀನಿ. ಅದರ ಸರಿ ಏನಾಯ್ತು, ಎಲ್ಲ ಒಂದೇ ಪೀರಿಯಡ್ ಇಂದಾನೆ. ಅದರ ಏನ್ರಿ ಈ ಒಂದು ಪ್ರಭು ರಾತ್ರಿ ಬಲಿಪೂಜೆ ಮೊದಲು ಸ್ಥಾಪನೆ ಆದಾಗಿಂದ 539 ಕ್ರಿಸ್ತ ಶಕದಿಂದ 1260 ವರ್ಷ, ಅಂದ್ರೆ 1799 ಬರ್ತದೆ ಪೇಪರ್ಸ್ ಹಿಂದ್ ಆಗಿದ್ದು. ಅಲ್ಲಿಂದಾನೆ 1290 ವರ್ಷಗಳಂದ್ರೆ 1829 ಬರ್ತದೆ ವಿಲಿಯಂ ಮಿಲ್ಲರ್ ಮೂಮೆಂಟ್ ಹಡೆದಿದ್ದು. ಅಲ್ಲಿಂದಾನೆ ಏನ್ರಿ 1335 ದಿವಸ ಅಂದ್ರೆ ಯೇಸು ಕ್ರಿಸ್ತನು ಎರಡನೇ ಬರಿಕೆ ಕರೆಕ್ಟ್ ಆಗಿ ಏನಾಗ್ತಾರೆ ಬಂದು ಬಿಡ್ತಾರೆ. ಸರಿ, ಇವಾಗ ಇದು ಬಿಟ್ಟು ಇನ್ನೊಂದು ಪ್ರೂಫ್ ಇದೆ, ಯಾರಪ್ಪ ಅಂದ್ರೆ ಕಾಲಗಣನೆ. ಓಕೆಂದ್ರ ಇದ್ರ ಬಗ್ಗೆ ನಿಮ್ಗೆ ನಾನು ಒಂದು ಪಟ್ಟಿ ಮಾಡಿದ್ದೀನಿ. ಕಾಲಗಣನೆ ಅಂದ್ರೆ ಆದಾಮ್ನ ಸೃಷ್ಟಿ ಮಾಡಿದಾಗಿರ್ತದೆ ಯೇಸು ಕ್ರಿಸ್ತನ ಮೊದಲನೇ ಬರಕ್ಕೆ ಮೊದಲನೇ ಬರಕ್ಕೆವರೆಗೂ ಎಷ್ಟು ವರ್ಷಗಳು ಅಂತ ನಿಮಗೆ ಒಂದು ಪಟ್ಟಿ ಮಾಡಿದ್ದೀನಿ. ಅದು ಬೈಬ್ಲಿಕ್ ವಚನಗಳ ಮುಖಾಂತರ ನಿಮಗೆ ಪಟ್ಟಿ ಶೇರ್ ಮಾಡ್ತೀನಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ. ಓಕೆನಾ? ಅರೆ ಇವಾಗ ನಾವೇನ್ ಮಾಡೋಣ, ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಏನ್ ಮಾಡೋಣ, ಅದ್ರ ಬಗ್ಗೆ ನಾವು ಟಚ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಸೊ ಇದು ಬೈಬಲ್ ಕೊಟ್ಟಿದ್ದೀನಿ, ಎಷ್ಟು ಕೊಟ್ಟಿದೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ 8 ಭಾಗಗಳು ಮಾಡಿದಿರಿ ಅರ್ಥ ಮಾಡ್ಕೊಳಕ್ಕೆ. ಅದರ 8 ಭಾಗಗಳ ಮುಖಾಂತರ ಆದಾಮನ ಸೃಷ್ಟಿ ಮಾಡಿದ್ರೆ ಯೇಸು ಕ್ರಿಸ್ತವ್ರಿಗೆ ಎಷ್ಟು ವರ್ಷ ಲೆಕ್ಕ ಹಾಕ್ಬೋದು. ಇವ್ ನೋಡಿ ನಿಮ್ಗೆ ಶಾರ್ಟ್ ಆಗಿ ಹೇಳ್ತೀನಿ. ಮೊದಲನೇ ಭಾಗ ಏನಪ್ಪ ಅಂದ್ರೆ ಆದಾಮನ ಸೃಷ್ಟಿ ಮಾಡಿದ್ರೆ ಜಡಪಳೆಯವರು, ಇದು 1656 ವರ್ಷ. ಆ ಪಟ್ಟಿ ಕೊಡ್ತೀನಿ, ಆ ಪಟ್ಟಿಗಳ ಒಂದೊಂದಕ್ಕೂ ವಾಕ್ಯಗಳು ಹಾಕ್ತಿದ್ದೀನಿ. ನೀವು ಬಿಡುವಿದ್ದಾವಾಗ ಆ ವಾಕ್ಯಗಳ ಪ್ರಕಾರ ಅಲ್ಲಿ ಬರುವಂತ ಒಂದೊಂದು ತಾರೀಖುಗಳನ್ನ ನೀವು ಏನ್ ಮಾಡಿ ವರ್ಷಗಳನ್ನ ಹಾಕೊಂಡು ಜೋಡಿಸ್ಕೊಂಡು ಮಕ್ಕಳಿಗೆ ಎಕ್ಸಾಕ್ಟ್ ಆಗಿ ನಾವು ಹೇಳೋ ರೀತಿ ಬರ್ತದೆ. ಬರಲಿಲ್ಲ ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಸಂಕೋಚ ಪಡ್ತೀರಾ, ನೀವು ದಯವಿಟ್ಟು ಫೋನ್ ಮಾಡ್ಬೋದು. ಓಕೆನಾ? ಸರಿ, ಮೊದಲನೇ ಭಾಗ 1656 ವರ್ಷ, ಜಡಪಳೆಯದಿಂದ ಹಿಡಿದು ಏನ್ರಿ ಅಬ್ರಹಾಮ್ ಹತ್ರ ದೇವ್ರು ಒಡಂಬಡಿಕೆ ಮಾಡ್ಕೊಂತಾರೆ ಗೊತ್ತಾ, ಅಲ್ಲಿವರೆಗೂ 427 ವರ್ಷ. ಆಮೇಲೆ ದೇವ್ ಅಬ್ರಹಾಮ್ ಹತ್ರ ದೇವ್ರು ಒಡಂಬಡಿಕೆ ಮಾಡ್ಕೊಂಡಾಗಿಂದ್ರೆ ಇಸ್ರೇಲ್ ದೇವ್ರಿಗೆ ನ್ಯಾಯಪ್ರಮಾಣ ಕೊಡ್ತಾರೆ ನೋಡಿದೆ. ಮೊದಲ ನ್ಯಾಯಪ್ರಮಾಣ ಕೊಟ್ಟಿದ್ದು ಪಸ್ಕ, ಆ ಪಸ್ಕ ಎಲ್ಲಪ್ಪ ಕೊಟ್ರು ಅಂದ್ರೆ ಇಸ್ರೇಲ್ ದೇವ್ರು 5 ದೇಶದಲ್ಲಿ ಇರ್ಬೇಕಾದ್ರೆ ಕೊಡ್ತಾರೆ. ಅಲ್ಲಿವರೆಗೂ 430 ವರ್ಷಗಳು ಇದಾಗಿದ ನಂತರ
ಇಸ್ರೇಲ್ ಜನಗಳು 5 ದೇಶ ಬಿಟ್ಬಿಟ್ಟು ಕಾನಾನ್ ದೇಶಕ್ಕೆ ಬರ್ತಾರೆ. ಆ ಕಾನಾನ್ ದೇಶಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, 1 ವರ್ಷ ಮೌಂಟ್ ಸಿನಾಯಿ ಪರ್ವತದವರೆಗೂ ಬರ್ತಾರೆ, ಧರ್ಮಶಾಸ್ತ್ರ ಇಸ್ಕೊಂತಾರೆ, ಆಮೇಲೆ ಕಾನಾನ್ ದೇಶಕ್ಕೆ ಬಾರ್ಡರ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಎಲ್ಲ ಒಂದು ಎನ್ಕ್ವೈರಿ ಸ್ಪೈ ಮಾಡ್ಕೊಂಡು ಬಂದಿದ್ಮೇಲೆ, ಗೂಢಾಚಾರಿಗಳನ್ನ ಕಳ್ಸಿಬಿಟ್ಟು ನೋಡ್ಕೊಂಡು ಬಂದಿದ್ಮೇಲೆ ಅವ್ರು ಭಯ ಪಟ್ಬಿಡ್ತಾರೆ. ಅದರಿಂದ 40 ವರ್ಷ ಏನ್ ಮಾಡ್ತಾರೆ, ದೇವ್ರಿಗೆ ಶಿಕ್ಷೆ ಕೊಡ್ತಾರೆ, 40 ವರ್ಷ ಅರಣ್ಯದಲ್ಲಿ ವನವಾಸ ಮಾಡ್ತಾರೆ. ಅದಾದ್ಮೇಲೆ ತಿರ್ಗಾ ಕಾನಾನ್ ದೇಶಕ್ಕೆ ಎಂಟ್ರಿ ಆಗ್ತಾರೆ. ಅಲ್ಲಿ ಹೋಗ್ಬಿಟ್ಟು 5 ವರ್ಷದಲ್ಲಿ ಎಲ್ಲಾ ರಾಜ್ಯಗಳನ್ನ ಸೋಲ್ಸ್ಬಿಟ್ಟು ಕಾನಾನ್ ದೇಶನ ವಶ ಪಡಿಸ್ಕೊಡ್ತಾರೆ. ಇದು ಟೋಟಲ್ 46 ವರ್ಷಗಳು. ಇದಾಗಿದ್ಮೇಲೆ ಕಾನಾನ್ ದೇಶಕ್ಕೆ ಹೋಗಿ ಮೇಲೆ ದೇವ್ರು ಏನ್ ಕೊಡ್ತಾರೆ, ಅವ್ರಿಗೆ ನ್ಯಾಯಸ್ಥಾಪಕರನ್ನ ಕೊಡ್ತಾರೆ, 450 ವರ್ಷ ನ್ಯಾಯಸ್ಥಾಪಕರುಗಳು. ಅದಾದ್ಮೇಲೆ ರಾಜರುಗಳು ಕೇಳ್ತಾರೆ, ಇಸ್ರೇಲ್ ಜನಗಳು ಅದಕ್ಕೆ ರಾಜರು ಕೊಡ್ ಕೊಡ್ತಾರೆ. 513 ವರ್ಷ ರಾಜರುಗಳು ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಕೊನೆಯ ರಾಜ ಜಿಡಿಕಿಯ ರಾಜ, ಅವನ ಕಾಲದಲ್ಲೇ ಇಸ್ರೇಲ್ ಜನಗಳ ಬಾಬಿಲೋನ್ಗೆ ಸೆರೆಗೆ ಏನ್ ಮಾಡೋದು ಕಟ್ಟಬಹುದು. ಸೊ ಸೆರೆಯಲ್ಲಿ ಇರ್ಬೇಕಾದ್ರೆ ಯೆರೂಸಲೇಮ್ ಭೂಮಿ ನಾಶ ಆಗಿರ್ತದೆ, ಇಸ್ರೇಲ್ ಅಲ್ಲಿ ಯಾರು ವಾಸ ಮಾಡಲ್ಲ. ಅದು ನಾಶ ಆಗಿರೋಂಥದ್ದು, ಪಾಳಾಗಿ ಹಾಳಾಗಿ ಬಿದ್ದಿರೋಂಥ ಇಸ್ರೇಲ್ ಭೂಮಿ ಎಷ್ಟು ವರ್ಷಗಳು ಅಂದ್ರೆ 70 ವರ್ಷಗಳು. ಈ 70 ವರ್ಷ ಆಗಿದ್ಮೇಲೆ ಕೂರೇಶ್ ರಾಜ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಅವನಿಗೆ ದೇವ್ರ ಬಗ್ಗೆ ಗೊತ್ತಾಗಿದ್ಮೇಲೆ ಮನೆ ಮನೆ ತೆಕ್ಕಲು ಉಪಾಸಿಸಿದ ದೇವ್ರು ಫಸ್ಟೇ ಅವನ ಬಗ್ಗೆ ಗೋಡೆ ಮೇಲೆ ಬರ್ದಿದ್ರು ಅಂತ ಅರ್ಥ ಮಾಡ್ಕೊಂಡು ಇಸ್ರೇಲ್ ಜನಗಳಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ದಯವಿಟ್ಟು ಹೋಗ್ಬಿಟ್ಟು ದೇವರಾಲಯ ಇದೆ, ದೇವರಾಲಯ ಏನ್ ಮಾಡಿ ನೀವು ಯೆರೂಸಲೇಮ್ ದೇವರಾಲಯ ಕಟ್ಟಿ ಅಂತ ಹೇಳ್ತಾರೆ. ಇದು 536ನೇ ಕ್ರಿಸ್ತ ಶಕದಲ್ಲಿ, ಅಂದ್ರೆ 536 ಕ್ರಿಸ್ತ ಶಕದಿಂದ 1ನೇ ಇಸ್ವಿವರೆಗೂ 536 ವರ್ಷಗಳು ಅಂತ ಅರ್ಥ. ಅಂದ್ರೆ ಒಟ್ಟಾರೆ ಎಷ್ಟಾಯ್ತು ನೋಡಿ, ಈಗ ನೋಡ್ಬೇಕಾದ್ರೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಅದರ ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಗೆ ನಾವು ಲೆಕ್ಕ ಹಾಕೊಂಡ ಅಂತಂದ್ರೆ ಹಿಂದೆ 1656 ವರ್ಷಗಳು ಪ್ಲಸ್ 427 ವರ್ಷಗಳು ಪ್ಲಸ್ 430 ವರ್ಷಗಳು ಪ್ಲಸ್ 46 ವರ್ಷಗಳು ಪ್ಲಸ್ 450 ವರ್ಷಗಳು ಪ್ಲಸ್ 513 ವರ್ಷಗಳು ಪ್ಲಸ್ 70 ವರ್ಷಗಳು ಪ್ಲಸ್ 536 ವರ್ಷ ಹಾಕೊಂಡ್ರೆ 4128 ವರ್ಷಗಳು ಬರ್ತದೆ. ಎಲ್ಲಿವರೆಗೂ? ಆದಾಮ್ನ ಸೃಷ್ಟಿ ಮಾಡಿದಾಗಿದೆ ಕ್ರಿಸ್ತ ಶಕ 1ನೇ ಇಸ್ವಿವರೆಗೂ 428 ವರ್ಷಗಳು. ಸರಿ, ಅದಾಗಿದಂತ ಎಷ್ಟು ವರ್ಷ ಆಗಿದೆ ನಮ್ಗೆ ಕ್ಲೀನ್ ಆಗಿ ಗೊತ್ತು. ಯಾಕೆ ಬಂದರೆ ದೇವರ ಯೋಜನೆ ಹೆಂಗಿದೆ, 6000 ವರ್ಷ ಪ್ಲಸ್ 1000 ವರ್ಷ, 7ನೇ ದಿನದ ಸಮಯ. ದೇವರು ಮನುಷ್ಯನ ಸೃಷ್ಟಿ ಮಾಡಿ 7ನೇ ದಿನ ಏನ್ ಮಾಡಿದ್ರು, ವಿಶ್ರಾಂತಿ ತಗೊಂಡ್ರಲ್ಲ ಅಲ್ಲರ. ಆ ವಿಶ್ರಾಂತಿ ತಗೊಂಡಿರೋಂಥ ಸಮಯ ಎಷ್ಟು, 7000 ವರ್ಷಗಳು. ಓಕೆನಾ? ಸೊ ಈ 7000 ವರ್ಷನ 2 ಭಾಗ ವಿಭಾಗಿಸ್ಬೋದು. 6000 ವರ್ಷ ಕೆಟ್ಟದ್ ಬಿಟ್ಟಿರೋದು, ಕೊನೆಯದಾಗಿ ಕ್ರಿಸ್ತನ 1000 ವರ್ಷ ಬೂರತ್ತ ಆಳ್ವಿಕೆ. ಓಕೆನಾ? ಸರಿ, ಈ 6000 ವರ್ಷದಲ್ಲಿ ಇವಾಗ ಎಷ್ಟು ವರ್ಷ ನೋಡಿದಿರಿ, 4128 ವರ್ಷ ನೋಡಿದಿರಿ. ಸೊ ಬ್ಯಾಲೆನ್ಸ್ ನಾವ್ ಏನ್ ಮಾಡ್ಬೇಕು, ನಾವ್ ಕಂಡುಹಿಡಿಬೇಕು ಈ 6000 ವರ್ಷ ಯಾವಾಗ ಎಂಡ್ ಆಗ್ತದೆ ಅಂತ ನಮ್ಗೆ ಕಂಡುಹಿಡಿಬೇಕು. ಅವಾಗ ಕ್ರಿಸ್ತನ ಎಡಂಬರಿಕೆ ಆಗ್ತದೆ ನಮಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ಸರಿ, ಇವಾಗ 6000 ವರ್ಷ ಯಾವಾಗ ಎಂಡ್ ಆಗ್ತದೆ, ಹೆಂಗ್ ಕಂಡುಹಿಡಿದು ಅಂದ್ರೆ ತುಂಬಾ ಈಸಿ. 428 ವರ್ಷನ 6000 ವರ್ಷದಲ್ಲಿ ಮಾಡ್ಬೇಕು, ಕಳಿಬೇಕು. ಕಳೆದ್ರೆ ಈ 1000 ವರ್ಷ ಕ್ರಿಸ್ತನ ಆಳ್ವಿಕೆ ಯಾವಾಗ ಶುರು ಆಗ್ತದೆ ಅಂತ ನಮ್ಗೆ ಗೊತ್ತಾಗಿರ್ತದೆ. ಕರೆಕ್ಟಾ? ಸರಿ, ಮಾಡಿ. ಇವಾಗ ಏನ್ರಿ, 6000 ವರ್ಷದಲ್ಲಿ 4128 ವರ್ಷ ಕಳೀರಿ, ಎಷ್ಟು ಬರ್ತದೆ ನೋಡೋಣ. ಎಷ್ಟು ಬಂತ? ಆರು ಸಾವಿರ ವರ್ಷದಲ್ಲಿ 4128 ಕಳೀರಿ, ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಇದೆಲ್ಲ ಡೌನ್ ಮಾಡಿ. 1872 ಬಂತು. 1872. ಕರೆಕ್ಟ್. 1872. ಕರೆಕ್ಟ್. ಸರಿ, ಇದು 6000 ವರ್ಷ ಎಂಡ್ ಆಗೋದು. 6000 ವರ್ಷ ಯಾವಾಗ ಎಂಡ್ ಆಗ್ತದೋ ಅವಾಗ 1000 ವರ್ಷ ಆರಂಭ ಆಗ್ಬೇಕು, ಆವಾಗ ಕ್ರಿಸ್ತನ ಎಡಬಿಡಿಕ್ಲೇಬೇಕು, ಬರಬೇಕು ಅಂತ ಅರ್ಥ. ಸರಿ, ಇವಾಗ ಕ್ರಿಸ್ತನ ಎಡಬರಕ್ಕೆ ನಾವು ನೋಡಿರ್ಬೇಕಂದ್ರೆ 1874 ಬಂತು. ಇಲ್ಲಕ್ಕೆ 1872 ಬಂತು, ಮತ್ತೆ 2 ವರ್ಷ ಡಿಫ್ರೆನ್ಸ್ ಏನಕ್ಕೆ? ಕರೆಕ್ಟಾ? ಅಂದ್ರೆ 6000 ವರ್ಷ ಎಂಡ್ ಆಗಿದ್ದಲ್ಲಿ 1874, ಇಲ್ಲಿ 1872 ಬರ್ತಿದ್ದಲ್ಲಿ 2 ವರ್ಷ ಯಾವ ಅಂದ್ರೆ, ಇಲ್ಲಿ ನಾವು ನೋಡ್ತಾ ಇರೋದು ಏನಪ್ಪ ಅಂತಂದ್ರೆ, ಏನ್ರಿ ಆದಾಮ್ನ ಸೃಷ್ಟಿಯ ದಿನದಿಂದ ಏನ್ ಮಾಡ್ತಾ ಇದ್ರಿ, ನೋಡ್ತಾ ಇದ್ರಿ ಅಲ್ವರ. ಇವಾಗ ದೇವ್ರ ಆದಾಮ್ನ ಸೃಷ್ಟಿ ಮಾಡಿದ್ ಯಾವಾಗ, ಎಷ್ಟೇ ದಿನಕ್ಕೆ ಸೃಷ್ಟಿ ಮಾಡಿದ್ರು? 6ನೇ ದಿನ. 6ನೇ ದಿನ. ವೆರಿ ಗುಡ್ ಅಲ್ವರ. 7ನೇ ದಿನ ಏನ್ ಮಾಡ್ತಾರೆ, ದೇವ್ರ ಸೃಷ್ಟಿ ಮಾಡಕ್ ಹೋಗಿಲ್ಲ. ಇವತ್ತು ನಾವು ನೋಡ್ಬೇಕಂದ್ರೆ 7ನೇ ದಿನದ ಸಮಯ, ಅದ್ರ ಆದಾಮ್ನ ಸೃಷ್ಟಿ ಮಾಡೋದು 6ನೇ ದಿನದಲ್ಲಿ ಅಲ್ವರ. ಸೊ ಅಂದ್ರೆ ನಾವು ಏನಪ್ಪ ಮಾಡ್ಬೇಕು ಅಂತಂದ್ರೆ, ಆದಾಮು 6ನೇ ದಿನದಲ್ಲಿ ಎಷ್ಟು ವರ್ಷ ಇದೆ ಅಂತ ನೋಡ್ಕೊ. ನಾನು ಲೆಕ್ಕ ಹಾಕಿದ್ರೆ ನಮ್ಗೆ ಕರೆಕ್ಟ್ ಆಗಿ 7ನೇ ದಿನದ ಆರಂಭ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ಸೊ ಆದಾಮು ಈಡೇನ್ ತೋಟದಲ್ಲಿ ಎಷ್ಟು ವರ್ಷ ಇದ್ದ ಅಂತಂದ್ರೆ 7 ವರ್ಷ ಇದೆ. 7 ವರ್ಷ ಪ್ರೂಫ್ ಇದೆಯಾ ಬದಲ ಅಂದ್ರೆ, ಎಸ್ ಪ್ರೂಫ್ ಇದೆ.
ಹೇಗಪ್ಪ ಅಂದ್ರೆ ನೋಡ್ರಿ, ಒಂದು ವರ್ಷ ಮೊದಲನೇ ವರ್ಷ ಏನ್ ಮಾಡ್ತಾನೆ, ಎಲ್ಲಾ ಪ್ರಾಣಿಗಳಿಗೆ ಏನ್ ಮಾಡ್ತಾನೆ, ಹೆಸರು ಕೊಡ್ತಾನೆ ನೋಡಿದ್ದೀನಿ, ಓದ ನೋಡಿದ್ದೀನಿ. ಎಲ್ಲಪ್ಪ ಅಂದ್ರೆ ಆದಿಕಾಂಡ 2:19-20, ಆದಿಕಾಂಡ 2:19-20 ಓದಿ. ಆಗ ಆತನು ಎಲ್ಲಾ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ನೋಡ್ರ, ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು. ಹೆಸರಿಟ್ಟನ ಆದರೆ ಇವಾಗ ಆದಾಮ ಹೆಂಗೆ ಹೆಸರಿಟ್ಟ? ಸುಮ್ಮನೆ ಹೆಂಗೆ ಹೆಸರಿಟ್ಬಿಡ್ತಾನ? ಸಿಂಹ, ಚಿರತೆ, ಹುಲಿ ಅನ್ನಕ್ಕೆ ಇಟ್ಬಿಟ್ಟಿದ್ನು? ಇಲ್ಲ, ಏನ್ರಿ ಬರ ಮಾಡಿದ್ರು ಅಂತ ಹೇಳ್ತಾರೆ. ಏನ್ ಬರ ಮಾಡಿದ್ರು ಅಂತ ಅರ್ಥ ಅಂತಂದ್ರೆ, ಆದಾಮ ಮುಂದೆ ಆ ಪ್ರಾಣಿಗಳೆಲ್ಲ ಬರ ಮಾಡಿರ್ತಾರೆ ಅಂತಂದ್ರೆ, ಆದಾಮ ಗುಣಗಳನ್ನೆಲ್ಲ ಏನ್ ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾನೆ ನೋಡಿದ್ರಿ, ಅದು ಹೇಗಿದೆ, ಅದು ಹೇಗೆ ಬಿಹೇವ್ ಮಾಡ್ತಾರೆ, ಹೆಂಗ್ ನಡೀತದೆ, ಅದ್ರ ಪ್ರಕಾರ ಒಂದೊಂದು ಗುಣಗಳ ಪ್ರಕಾರ ಅದ್ಗೆ ಹೆಸರಿಟ್ಟ ಅಂತಾರೆ. ಹೆಸರಿಡ್ಬಂದ ಸುಮ್ಮನೆ ಹೆಸರಿಡ್ತಾ ಇಲ್ಲ ರೀ, ಹಳೆ ಕಾಲದಲ್ಲಿ ಹೆಸರಿಡ್ಬೇಕಂದ್ರೆ ಒಂದೊಂದು ಅರ್ಥ ಇದೆ ಅಲ್ವ. ಇವಾಗ ಬೈಬಲ್ ಹೆಸರುಗಳಿಗೆ ಅರ್ಥ ಆಯ್ತಾ ಇಲ್ವಾ? ಏನಪ್ಪಾ ನಿಮ್ಗೆ ಗೊತ್ತೇ ಇಲ್ವಾ? ಯೇಸು ಅಂತ ಹೆಸರಿಡಕ್ಕೆ ಹೇಳಿದ್ದೆ ಯಾರು? ಯೇಸು ಅಂತ ಹೆಸರಿಡಕ್ಕೆ ಹೇಳಿದ್ದೆ ಯಾರು? ಅಯ್ಯೋ ಇದೇನಪ್ಪ ಇದು, ನೀವೇನು ಕ್ರಿಶ್ಚಿಯನ್ಸ್, ನೀವೇನು ಏನಿಲ್ಲ, ನಿಮ್ಗೆ ಗೊತ್ತಿಲ್ವಾ? ದೇವದೂತ ದೇವರು ಮತ್ತೆ ಹೇಳ್ರಿ, ಯಾಕೆ ಭಯ ಪಡ್ತೀರಾ? ಓ ಇವೆಲ್ಲ ನೀವ್ ಹೆಂಗಿದ್ರೆ ನಾವ್ ಹೆಂಗ್ ಮಾಡೋಣ? ಸರಿ, ಏನು ಯೇಸು ಇಲ್ಲ ಏನು ಯೇಸು ಅರ್ಥ ಅಂದ್ರೆ ಅರ್ಥ ಏನೋ, ಅಯ್ಯೋ ಅದು ಗೊತ್ತಿಲ್ವಾ? ಎಷ್ಟು ಯೇಸು ಅಂದ್ರೆ ಅರ್ಥ ಏನಪ್ಪ? ರಕ್ಷಕ ಅಂತ ಅರ್ಥ. ಅಯ್ಯೋ ನೀವೆಲ್ಲ ಏನು ಬೈಬಲ್ ಓದಲ್ವಾ? ಹಾಗಾದ್ರೆ ಓದ್ಬೇಕು ಬೈಬಲ್. ಇನ್ಮೇನಿಲ್ಲ ಅಂತ ಅರ್ಥ ಹೇಳಿ. ದೇವ್ರ ಯೇಸು ನಮ್ಮ ನಮ್ಮ ಕೂಡ ಕೂಡ ಇದ್ದ ದೇವ್ರ ಕೂಡ ನಮ್ಮ ಇದು ಮಾತ್ರ ಚೆನ್ನಾಗಿ ಹೇಳ್ತೀರ, ಕ್ರಿಸ್ಮಸ್ ಚೆನ್ನಾಗಿ ಬರ್ಕೊಡ್ತಾರೆ ನಿಮ್ಗೆ. ಸರಿ, ಇಮ್ಯಾನ್ಯುಯೇಲ್ ಅಂದ್ರೆ ದೇವ್ರು ನಮ್ ಸಂಗಡ ಏನಾಗಿದ್ದಾರೆ ಇದರಂತ ಅರ್ಥ. ಅದರ ಒಂದೊಂದು ಹೆಸರುಗಳಿಂದ ಅರ್ಥ ಇದೆ ರೀ. ಅದೇ ರೀತಿ ಈ ಪ್ರಾಣಿಗಳಿಗೆ ಹೆಸರು ಕೊಡ್ಬೇಕು, ಅರ್ಥ ಬರ್ತವಾಗ ಏನ್ ಹೆಸರು ಕೊಟ್ಟವನೆ. ಅಂದ್ರೆ ಏನ್ ಮಾಡಿರ್ಬೇಕು, ಒಂದು ಪ್ರಾಣಿಯ ಒಂದು ಬಿಹೇವಿಯರ್ ನ ಇಡೀ ವರ್ಷ ಏನ್ ಮಾಡ್ತಾನೆ ಅವನು ಅಬ್ಸರ್ವ್ ಮಾಡ್ತಾನೆ. ಪಕ್ಷಿಗಳು ಇಷ್ಟ ಬಂದಂಗೆ ಬರ್ತದ, ಒಂದೊಂದು ಮೈಗ್ರೇಷನ್ ಬರ್ಡ್ಸ್ ಒಂದೊಂದು ವರ್ಷಕ್ಕೆ ಏನಾಯ್ತು, ಒಂದು ಟೈಮ್ ಚೇಂಜ್ ಆಗ್ತಾನೆ. ಆ ಟೈಮ್ಸ್ ಸೀಸನ್ಸ್ ಕಂಡ ಮೇಲೆ ಪ್ರಾಣಿಗಳಿಗೆ ಹೆಸರು ಇಟ್ಟಾನೆ, ಇದು ಒಂದು ವರ್ಷ. ಅದಕ್ಕೆ ಕೊನೆಯಲ್ಲಿ ಇದು ಹೆಸರಿಡ್ಬೇಕಾದ್ರೆ ಒಬ್ನೇ ಇಟ್ಟ, ಏವಳಿದ್ಲ ಜೊತೆಗೆ ಹೆಸರಿಡ್ಬೇಕಾದ್ರೆ ಒಬ್ನೇ ಇಟ್ಟ ಅಥವಾ ಏವಳ ಜೊತೆಗಿದ್ಲ? ಒಬ್ಬನೇ ಇದನ್ ರೀ. ಒಬ್ನೇ, ಏವಳ ಇರ್ಲಿಲ್ಲ. ಯಾಕೆಂದ್ರೆ 20ನೇ ವಾಕ್ಯದ ಕೊನೆಯಲ್ಲಿ, ಆದ್ರೆ ಅವನ್ಗೆ ಸರಿ ಬೀಳುವಂತ ಸಂಗಾತಿ ಕಾಣಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ಅಬ್ಸರ್ವ್ ಮಾಡೋನೇ, ಎಲ್ಲಾ ಜೋಡಿ ಜೋಡಿ ಆಗಿದೆ, ಇವನು ಮಾತ್ರ ಏನಿಲ್ಲ ಒಂದ್ ಜೋಡಿ ಇಲ್ಲ. ಆವಾಗ ಇಲ್ಲ ಏನಾಗುತ್ತೆ, ರೀ. ಆ ಜೋಡಿ ಬೇಕು ಅಂತ ಫೀಲಿಂಗ್ಸ್ ಬಂದಿದೆ. ಆವಾಗ ದೇವರು ನಿಮ್ಗೆ ಏನ್ ಮಾಡಿದ್ರು, ಪಕ್ಕೆಲ್ಲಿ ಬತ್ತಿಬಿಟ್ಟು ಏವಾಳನ ಸೃಷ್ಟಿ ಮಾಡಿ ಮದುವೆ ಮಾಡಿದ್ರು. ಅಂದ್ರೆ ಒಂದು ವರ್ಷ ಎಲ್ಲ ಪ್ರಾಣಿಗಳಿಗೆ ಸಿಟ್ಟವನೆ. ಸಿ ಮದ್ವೆ ಆಗಿದ್ಮೇಲೆ, ಮದ್ವೆ ಆಗ್ಮೇಲೆ ಏನ್ರಿ ಹನಿಮೂನ್ ಎಷ್ಟು ವರ್ಷ? ಒಂದು ವರ್ಷ ಒಂದು ವರ್ಷ. ನಮ್ಗೆಲ್ಲ ಆಫೀಸ್ ಒಂದು ವರ್ಷ ಕೊಡ್ತಾರ ನೀವು ಮದುವೆ ಮಾಡ್ಕೊಡ್ರಿ, ನಿಮ್ಗೆ ಒಂದು ವರ್ಷ ಲೀವ್ ಕೊಡ್ತಾರ, ಪರ್ಮನೆಂಟ್ ಆಗಿ ಬಿಟ್ಟೋಗಪ್ಪ ಕೆಲಸ ಅಂತಂತಾರೆ ಒಂದು ವರ್ಷ ಕೇಳಿದ್ರೆ, ಹೌದು ಇಲ್ವಾ? ಮದುವೆ ಮಾಡ್ಬಿಟ್ರೆ ಒಂದು ವರ್ಷ ಕೊಡ್ತಾರ ನಿಮ್ಗೆ ಲೀವ್? ಇಲ್ಲ ಕೊಡಲ್ರಿ. ಕೊಡಲ್ಲ. ನಮ್ ಬಾಸ್, ಪರಲೋಕದ ಬಾಸ್ ಹೆಂಗ್ ಗೊತ್ತಾ, ಒಂದು ವರ್ಷ ಲೀವ್ ಕೊಡ್ತಾರೆ. ನೋಡಿ ಬೈಬಲ್ ಓದಿ ಇದೆ, ಧರ್ಮೋಪದೇಶ ಕಾಂಡ 24:5. ಧರ್ಮೋಪದೇಶ ಕಂಡ 24:5. ಹೊಸದಾಗಿ ಮದುವೆ ಮಾಡಿಕೊಂಡವನು ಸೈನ್ಯದವರೊಡನೆ ಯುದ್ಧಕ್ಕೆ ಹೋಗಬಾರದು. ಭಾರವಾದ ಯಾವ ಕೆಲಸವನ್ನು ಅವನಿಗೆ ನೇಮಿಸಬಾರದು. ಅವನು ಒಂದು ವರ್ಷದವರೆಗೆ ಬಿಡುವಾಗಿ ಮನೆಯಲ್ಲಿ ಇದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಡನೆ ಸುಖವಾಗಿರಲಿ. ನೋಡ್ರ, ಒಂದು ವರ್ಷ ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಿದ್ದೀನಿ, ನ್ಯಾಯ ಪ್ರಮಾಣ ರೂಲ್ಸ್ ಪ್ರಕಾರ ಒಂದು ವರ್ಷ ಡಿಸ್ಟರ್ಬ್ ಆಗಿಲ್ಲ ರೀ ನೋಡ್ರಿ. ಹಂಗಾದ್ರೆ ದೇವರೇ ನ್ಯಾಯ ಪ್ರಮಾಣದಲ್ಲಿ ಒಂದು ವರ್ಷ ಕೊಟ್ಟಿರ್ಬೇಕ್ರೆ ಖಂಡಿತವಾಗೂ ಆದ ಮತ್ತೆ ಅವಳಿಗೆ ಒಂದು ವರ್ಷ ಏನೂ ಆಗದಿರ್ತಿಲಿ. ಅವ್ರು ದೇವರು ಅವ್ರನ್ನ ನೋಡಿತಾರ ಇಲ್ವೋ? ಖಂಡಿತವಾಗೂ ನೋಡಿತಾರೆ. ಅಂದ್ರೆ ಹಂಗಾದ್ರೆ 2 ವರ್ಷ ಆದಾಮು 6ನೇ ದಿನದಲ್ಲಿ ಪಾಪ ಮಾಡಿದ್ರೆ ಏನಾಗಿದ್ದಾನಲ್ಲಿ ಇದ್ದಾನೆ. ಅವನು ಯಾವಾಗ ಪಾಪ ಮಾಡಿದ್ನೋ ಅವಾಗಿಂದ ಏನಾಯ್ತವ, 7ನೇ ದಿನ ಏನಾಯ್ತು ಶುರು ಆಯ್ತು. ಹಂಗಾದ್ರೆ ಇಲ್ಲಿ 2 ವರ್ಷ ನಾವು ಕಳೆದ್ರೆ ನಮ್ಗೆ ಕ್ಲೀನ್ ಆಗಿ ಏನ್ಸಿಗ್ತದೆ ಅಲ್ಲಿ? ಆ ಒಂದು ಡಿಫ್ರೆನ್ಸ್ ಕ್ಲೀನ್ ಆಗಿ ಸಿಕ್ಬಿಡ್ತದೆ. 2 ವರ್ಷ ಡಿಫ್ರೆನ್ಸ್ ಅಲ್ಲಿ ಹಾಕಿ ಏನಾಯ್ತವ, 1870 4ಕ್ಕೆ ಬರ್ತದೆ.
1872 ಆದಮ ಸೃಷ್ಟಿ ಮಾಡಿದಾಗಿಂದ, ಆದರೆ ಆದಮ್ ಪಾಪ ಮಾಡಿದಾಗಿಂದ ಕರೆಕ್ಟ್ ಆಗಿ ನಮ್ಗೆ ಏನಾಗ್ತದೆ ಏನ್ರಿ 1874ಕ್ಕೆ ಕರೆಕ್ಟ್ ಆಗಿ ಬರ್ತದೆ. ಆವಾಗ ಏನಾಗಿದ್ದು ಅಂತಂದ್ರೆ ಏನ್ರಿ 6000 ವರ್ಷ ಎಂಡ್ ಆಗಿದ್ದು, 1000 ವರ್ಷ ಏನಾಗಿದ್ದು ಅಲ್ಲಿ ಶುರು ಆಗಿದ್ದು. ಇವಾಗ ಇವಾಗ ಯೇಸು ಕ್ರಿಸ್ತ ಎಂತ ಸೂರ್ಯ, ನೀತಿ ಸೂರ್ಯ, ಕರೆಕ್ಟಾ? ಕರೆಕ್ಟ್. ಇವಾಗ 6000 ವರ್ಷ ಎಂಡ್ ಆದ್ರೆ 1000 ವರ್ಷ ಶುರು ಆಗ್ಬೇಕು ಅಂತಂದ್ರೆ ಏನರ್ಥ? ಯೇಸು ಕ್ರಿಸ್ತನ ದಿನ, ಹೊಸ ದಿನ ಏನಾಗ್ಬೇಕು, ಶುರು ಆಗ್ಬೇಕು. ಅಂದ್ರೆ ಏನಾಗ್ಬೇಕು? ಈ ಪಾಪದ ರಾತ್ರಿ ಏನಾಗ್ಬೇಕು? ಎಂಡ್ ಆಗ್ಬೇಕು. ಅದರ ಸರಿ, ಇವಾಗ ದಿನ ಯಾವಾಗ ಶುರು ಆಗ್ಬೇಕು? ಒಂದ್ ದಿನ ನಮ್ಗೆ ಇವಾಗ ಶುರು ಆಗ್ಕೊಂಡು, ಇವತ್ತು 21ನೇ ತಾರೀಕು, 22ನೇ ತಾರೀಕು ಯಾವತ್ತು ಶುರು ಆಗೋದು? ಮಧ್ಯರಾತ್ರಿ 12 ಗಂಟೆ. ಕರೆಕ್ಟ್. ಅದೇ ರೀತಿ ನೋಡಿ, ಮಧ್ಯರಾತ್ರಿ 6000 ವರ್ಷ ಯಾವಾಗ ಎಂಡ್ ಆಯ್ತು? ಅದೇ ಮಧ್ಯರಾತ್ರಿ. ನ್ಯೂ ಇಯರ್ ಯಾವಾಗ ಮಾಡ್ತೀರಿ? ಮಧ್ಯರಾತ್ರಿ 12 ಗಂಟೆ 1 ಸೆಕೆಂಡ್ಗೆನೆ ನ್ಯೂ ಇಯರ್. ಸೇಮ್ ರೀ, ಡಿಟ್ಟೋ ಇದೇ ರೀತಿ ಬೈಬಲ್ ಅಲ್ಲಿ ಅಲ್ಲಿ ಅಂತ ನೋಡಿದ್ರೆ ಮತ್ತೆ 25, 5, 6ರಲ್ಲಿ ಮಧ್ಯರಾತ್ರಿಯಲ್ಲಿ ಇಗೋ ಮೊದಲಿಂಗನು ಹೇಳಿ ಬರ್ತಾ ಇದ್ದಾನೆ ಅಂತಂದ್ರ. ಇದು ಮೊದಲಿಂಗನ ಇದ್ದಾರೆ ನೋಡ್ರಿ ಇಲ್ಲಿ. ಮಿಡ್ ನೈಟ್ ಆಗಿದ ತಕ್ಷಣನೆ, 6000 ಇಯರ್ಸ್ ಎಂಡ್ ಆಗಿದ ತಕ್ಷಣನೆ ಕ್ರಿಸ್ತನು ಅಲ್ಲೇ ಏನಾಗಿದ್ದಾರೆ ಇದಾರೆ. ಕರೆಕ್ಟ್ ಆಗಿ 6000 ವರ್ಷ ಎಂಡ್ ಆಗೋ ಟೈಮಲ್ಲಿ 1874 ಅಲ್ಲಿ ಜೀಸಸ್ ಕ್ರೈಸ್ಟ್ ಏನಾದ್ರು ಕ್ಲೀನ್ ಆಗಿ ಬಂದ್ರಿ. ಆದ್ರ ಅದನ್ನೇ ನಾವು ಸತ್ಯವೇದದಲ್ಲಿ ಏನ್ ಮಾಡೋದು ಓದೋದು. ಇವಾಗ ಇನ್ನೊಂದು ಪ್ರೂಫ್ ಕೂಡ ಯೇಸು ಕ್ರಿಸ್ತನೇ ಹೇಳ್ತಾರೆ. ಬ್ರದರ್, ಒಂದು ರಿಕ್ವೆಸ್ಟ್ ಬ್ರದರ್, ಒಂದು ಅಂದ್ರೆ ಈ 2 ವರ್ಷ ಅದರಲ್ಲಿ ಆ್ಯಡ್ ಆಗಿಲ್ಲ ಅಂತ ರೀ, ಇಲ್ಲ 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 ಆಗಿಲ್ಲ. ಆದಮೇಲಿಂದ ಕ್ರಿಸ್ತನವರೆಗೆ ಇಲ್ಲ ಅದೆಲ್ಲ ಆಗಿಲ್ಲ. ಹಂಗೆ ಹೆಂಗ ಬ್ರದರ್? ನಾವು ಈಗ ಆದಮನ ಉಂಟು ಮಾಡಿದಾಗ, ನಂದ ಉಂಟು ಆದ್ಮೇಲೆ ಅವನ ಹೆಸರು ಇಟ್ಟನು, ಉಂಟು ಆದ್ಮೇಲೆ ಅವನಿಗೆ ಮದುವೆ ಆಯ್ತು. ಕರೆಕ್ಟ್. ಉಂಟಾಗಿದ್ದು ಎಷ್ಟೇ ದಿನದಲ್ಲಿ? 6ನೇ ದಿನದಲ್ಲ 7ನೇ ದಿನದಲ್ಲ 6ನೇ ದಿನದಲ್ಲಿ. ದಿನದಲ್ಲಿ. ನಾವು ಲೆಕ್ಕ ಹಾಕ್ಬೇಕಾದ್ರೆ 7ನೇ ದಿನ. ಯಾಕೆ ಅಂತಂದ್ರೆ ಆ ಸೃಷ್ಟಿಯ ಒಂದೊಂದು ದಿನದ 7ನೇ ದಿನಕ್ಕಿಂತ ಮುಂಚೆ ಇರೋದೆ 2 ವರ್ಷಕ್ಕೆ ಕಂಪೇರ್ ಮಾಡ್ಬೇಕು ಪ್ರಶ್ನೆ. ಕರೆಕ್ಟ್, 2 ಇಯರ್ಸ್. ಓಕೆನಾ? ಯಾಕೆ ಅಂದ್ರೆ ಬೇಕಾದ್ರೆ ಇವಾಗ ನೋಡಿ, ಒಂದೊಂದು ಸೃಷ್ಟಿಯ ದಿನ ಎಷ್ಟು ವರ್ಷ? ಅದು 7000 ವರ್ಷ. ಓಕೆನಾ? ಹೇಗೆ 7000 ವರ್ಷ ಅಂತ ಹೇಳ್ಬೋದು ಅಂತಂದ್ರೆ, ನಾವು 7ನೇ ದಿನದ ಸಮಯ ಲೆಕ್ಕ ಹಾಕ್ಬಿಟ್ರೆ 7000 ವರ್ಷ ಅಂತ, ಅದಕ್ಕಿಂತ ಮುಂಚೆ ಇರೋಂಥ 6 ದಿನಗಳು ಕೂಡ 7000 ವರ್ಷ ಅಂತ ನಮ್ಗೆ ಏನಾಗ್ತದೆ ಬರೀ ಕ್ಲೀನಾಗಿ ಗೊತ್ತಾಗ್ತದೆ. ಓಕೆನಾ? ಅದನ್ನೇ ನಾವು ಕಾಲಗಣನೆ ಅಂತ ಪಾಠದಲ್ಲಿ ನಾವು ಏನ್ ಮಾಡೋದು ನೋಡೋದು. ಅದನ್ನ ನನಗೆ ತಗೊಂಡಿಲ್ಲ, ನಿಮ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ. ಆದ್ರೆ ಅದರ ಒಂದು ಪಟ್ಟಿ ಇದೆ, ನೋಟ್ಸ್ ಇದೆ, ಅದನ್ನ ಕಳ್ಸಿಕೊಡ್ತೀನಿ, ದಯವಿಟ್ಟು ಅದನ್ನ ಓದಿ. ಓಕೆ? ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಲ್ವಾ. ಸೊ ಇದ್ರ ಮುಖಾಂತರ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ, ನಾವು ಇವತ್ತು ಬಾಳ್ತಿರೋದು ಆ ಸೃಷ್ಟಿಯ 7ನೇ ದಿನದಲ್ಲಿ. ವಿಶ್ರಾಂತಿ ತಗೊಂಡ್ರಲ್ಲ ದೇವರು, ಆ 7ನೇ ದಿನದಲ್ಲಿ ನಾವು ತಿರೋದು. ಇದರಲ್ಲಿ 6000 ವರ್ಷ ತೀರಿತು, ಕ್ರಿಸ್ತನ 1000 ವರ್ಷ ಏನಂತಾರೆ ಆರಂಭ ಆಗ್ತದೆ. ಓಕೆನಾ? ಆ 6000 ವರ್ಷ ತಿರಿದ ತಕ್ಷಣನೇ ಏನಂದ್ರೆ ಈಗೋ ಮೊದಲಿಂಗನು ಮಧ್ಯರಾತ್ರಿ ಏನಾಗಿದ್ದು ಪ್ರತ್ಯಕ್ಷ. ಓಕೆ ನಮ್ದು ಸುರೇಶ್ ಬ್ರದರ್. ಓಕೆ ಬ್ರದರ್. ಓಕೆ, ಇವಾಗ ಕಂಟಿನ್ಯೂ ಮಾಡೋಣ ನೋಡಿರ್ತೀನಿ. ಇವಾಗ ಇದನ್ನೇ ಯೇಸು ಕ್ರಿಸ್ತು ಬೈಬಲ್ ಹೇಳಿದ್ದಾರೆ ಅಂದ್ರೆ, ಎಸ್ ಹೇಳಿದ್ದಾರೆ ಅವರು. ಅವ್ರು ಎರಡನೇ ಬರಿಕೆ ಬಗ್ಗೆ ಡೇಟ್ ಹೇಳಿದಾರೆ ಗೊತ್ತಾ? ನಾನು ನೋಡ್ತೀನಿ ನೋಡಿ, ಪ್ರೂವ್ ಮಾಡಿ ನೋಡ್ತೀನಿ ನೋಡಿರ್ತೀನಿ. ಅದರ ಹೇಗೆ ಅಂತಂದ್ರೆ ನೋಡಿ, ಒಂದು ನಾವು ಅರ್ಥ ಮಾಡ್ಕೋಬೇಕು. ಒಂದು ವಾರದಲ್ಲಿ ಎಷ್ಟು ದಿನ ಇದೆ? 7 ದಿನಗಳು ಬ್ರದರ್. 7 ದಿನಗಳು. ವೆರಿ ಗುಡ್. ಅದರ ಅದರಲ್ಲಿ 6 ದಿನ ಕೆಲಸ ಮಾಡೋಂತಂದ್ರು, 7ನೇ ದಿನ ಏನ್ ಮಾಡೋಂತಂದ್ರು ದೇವ್ರು ರೆಸ್ಟ್ ತಗೋಂತಂದ್ರು, ಕರೆಕ್ಟಾ? ಕರೆಕ್ಟ್. ಇವಾಗ ಇದೇ ದೇವ್ರ ಯೋಜನೆಗೆ ಬನ್ನಿ. ನಾವೇನ್ ನೋಡಿದ್ರಿ, ನಾವೇನಪ್ಪ ನೋಡಿದ್ರಿ ಅಂತಂದ್ರೆ, ಸತ್ಯವೇದದಲ್ಲಿ ಈ ಸಬ್ಬತ್ ದಿನಕ್ಕೆ ಕೊನೆ ದಿನ, ಕೊನೆ ದಿನ, ಕೊನೆ ದಿನ ಅಂತ ಹೇಳ್ತಾ ಇದ್ರು. ಲಾಸ್ಟ್ ಡೇ, ಲಾಸ್ಟ್ ಡೇ ಅಂತ ಹೇಳ್ತಾ ಇದ್ರು. ಇವಾಗ ಕೂಡ ನಾವು ಹೇಳ್ತೀವಿ ಗೊತ್ತಾ, ವೀಕೆಂಡ್ ಅಂದ್ರೆ ಯಾವ್ದು ಹೇಳ್ತೀವಿ? ವೀಕೆಂಡ್ ಅಂದ್ರೆ ವೀಕೆಂಡ್ ಬೈಬಲ್ ಪ್ರಕಾರ ಶನಿವಾರ ಬ್ರದರ್. ಬೈಬಲ್ ಪ್ರಕಾರ ಶನಿವಾರ. ಅದು ಇವತ್ತು ನಾವು ಯಾವ್ದು ಹೇಳ್ತೀರಿ, ವಾರದ ಕೊನೆ ದಿನಕ್ಕೆ ವೀಕೆಂಡ್ ಅಂತ ಹೇಳ್ತೀರಿ. ಅದೇ ತರ ಬೈಬಲ್ ಪ್ರಕಾರ ವಾರದ ಕೊನೆ ದಿನ ಸಬ್ಬತ್ ದಿನ ಆಗಿತ್ತು, ಶನಿವಾರ ಆಗಿತ್ತು, ಕರೆಕ್ಟಾ? ಹೌದು ಇವಾಗ ಹೌದು. ದೇವ್ರ ಯೋಜನೆಗೆ ಬರೋಣ. ದೇವ್ರ ಯೋಜನೆಗೆ ಬಂದ್ರೆ 7000 ವರ್ಷ ಇದೆ ಅಂತ ನೋಡಿದ್ವಿ. ಇದ 6000 ವರ್ಷ ದೇವ್ರ ಏನ್ ಮಾಡಿದ್ರೆ ಕೆಟ್ಟದ್ದು ಏನ್ ಮಾಡಿದ್ರೆ ಬಿಟ್ಟಿದ್ದಾರೆ, ಇನ್ನು 1000 ವರ್ಷ ಕ್ರಿಸ್ತನ ಆಳ್ವಿಕೆ ಏನ್ ಮಾಡ್ತಾರೆ ದೇವ್ರು ಬಿಡ್ತಾರೆ, ಕರೆಕ್ಟಾ? ಹೌದು. ಕರೆಕ್ಟಾ? ನೋಡಿ, ಇವಾಗ 7 ದಿನಗಳು 6 + 1 7 ದಿನ ಇದೆ, ಕರೆಕ್ಟಾ? ಕರೆಕ್ಟ್. ಕರೆಕ್ಟಾ? ಸರಿ, ಇವಾಗ ಈ ಯೇಸು ಕ್ರಿಸ್ತನಿಗೆ ಒಂದೊಂದು ದಿನ ಅಂದ್ರೆ ಎಷ್ಟು ವರ್ಷ? ಯೇಸು ಕ್ರಿಸ್ತನಿಗೆ ಹೇಳ್ತಾರದು, ಯೇಸು ಕ್ರಿಸ್ತ ಒಂದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. 1000 ವರ್ಷ. ವೆರಿ ಗುಡ್. ಅಂದ್ರೆ 6000 ವರ್ಷ ಪ್ಲಸ್ 1000 ವರ್ಷ 7000 ವರ್ಷ, ಕರೆಕ್ಟಾ? ಕರೆಕ್ಟ್ ಬಂದ. ಅಂದ್ರೆ ಏನು?
6,000 ವರ್ಷ ಪಾಪ ಮಾಡಬೇಡಿ, ಐ ಮೀನ್ ಪಾಪ ಮಾಡಿ ಕೆಲಸ ಮಾಡಿ, ಏನೆಲ್ಲ ಕೆಲಸ 6 ದಿನದಲ್ಲಿ ಮಾಡ್ತಾ ಇದ್ರು, 6,000 ವರ್ಷದಲ್ಲಿ ಮಾಡ್ತಾ ಇದ್ರು, ಅದು 7ನೇ ದಿನದಲ್ಲಿ ಮಾಡಂಗಿಲ್ಲ, ಅದು ಆತನ 1,000 ವರ್ಷದಲ್ಲಿ ಮಾಡಂಗಿಲ್ಲ. ಯಾಕೆ ಅಂದ್ರೆ ಕ್ರಿಸ್ತನ 1,000 ವರ್ಷದಲ್ಲಿ ಪಾಪ ಮಾಡಕ್ಕೆ ಅನುಮತಿ ಇಲ್ಲ. ಹೌದಾ ಇಲ್ವಾ? ಬಂತ ಸಬಾತದ ಪಿಕ್ಚರು? ಹಳೆ ಹೌದು ಒಡಂಬಡಿಕೆ ಸಬಾತ್ ಕೊಟ್ಟರಲ್ಲ, ಅದು ಏನಕ್ಕೆ ಛಾಯೆ? ಕ್ರಿಸ್ತನ ರಾಜ್ಯಕ್ಕೆ ಛಾಯೆ. ಗೊತ್ತಾಯ್ತಾ? ನೋಡಿ, ಸಬ್ಬಾತಲ್ಲಿ 6 ದಿನ ಕೆಲಸ ಮಾಡ್ಬೇಕು, 7ನೇ ದಿನ ಏನ್ ಮಾಡ್ಬೇಕು? ವಿಶ್ರಾಂತಿ ವಿಶ್ರಾಂತಿ ತಗೋಬೇಕು. ಅಂತ ತಗೋಬೇಕು. ಅಂದ್ರೆ ಏನ್ ಅರ್ಥ? ಕೆಲಸ ಮಾಡಂಗಿಲ್ಲ. 6 ದಿನ ಮಾಡಿದ ಕೆಲಸ 7ನೇ ದಿನ ಮಾಡಂಗಿಲ್ಲ. ಹೌದು, ಇವಾಗ 6,000 ವರ್ಷ ಮನುಷ್ಯ ಏನ್ ಮಾಡ್ತಾನೆ? ಕೆಲಸ ಮಾಡ್ತಾನೆ, ಅದಕ್ಕೆ ಸಂಬಳ ಕೊಡ್ತಾರೆ ದೇವರು. ಪಾಪ ಸಂಬಳ ಏನ? ಮರಣ ಮರಣ. ಮರಣ ಮರಣ ಇದು ಕೊಡ್ತಾ ಇದ್ರು 6,000 ವರ್ಷ. ಇದು ಕ್ರಿಸ್ತನ ರಾಜ್ಯದಲ್ಲಿ ಇರ್ತದ? ಇರಲ್ಲ. ಇಲ್ಲ ರೀ, ಇರಲ್ಲ. ಇಲ್ಲ ರೀ, ಪಾಪ ಏನ್? ಇರಲ್ಲ. ಅದೇ ಅರ್ಥ ಮಾಡ್ಕೊಳ್ಳಿ ಪಿಕ್ಚರ್. ಇವಾಗ ಗೊತ್ತಾ, 6,000 ಇಯರ್ಸ್ ಪಾಪ ಮಾಡ್ಬೇಕು, 1,000 ಇಯರ್ಸ್ ಪಾಪ ಮಾಡಂಗಿಲ್ಲ. ಓಕೆನಾ? ಆ 1,000 ಇಯರ್ಸ್ ಸತ್ಯವೇದದಲ್ಲಿ ಕಡೆಯ ದಿನ, ಕಡೆಯ ದಿನ ಅಂತ ಹೇಳೋದು. ಅದಕ್ಕೆ ಬೈಬಲ್ ಅಂತ ಕಡೆಯ ದಿನದಲ್ಲಿ ನಾನು ಎಬ್ಬಿಸ್ತೀನಿ, ಕಡೆಯ ದಿನದಲ್ಲಿ ಪುನರುತ್ಥಾನ ಆಗ್ತದೆ, ಕಡೆಯ ದಿನದಲ್ಲಿ ದೇವ ರಾಜ್ಯವು ಸ್ಥಾಪನೆ ಆಗ್ತದೆ. ಇವೆಲ್ಲ ಬೈಬಲ್ ಎಷ್ಟೋ ವಾಕ್ಯಗಳು ಓದಿದ್ರು ಇಲ್ವಾ? ಜ್ಞಾಪಕ ಆಯ್ತಾ ನಿಮ್ಗೆ? ಹೌದ್ರಿ. ಹಾ, ಜ್ಞಾಪಿಸ್ಕೊಳ್ಳಿ. ಎಲ್ಲೆಲ್ಲ ನೀವು ಬೈಬಲ್ ಓದ್ಬೇಕಾದ್ರೆ ಕಡೆಯ ದಿನ ಅಂತ ಹೇಳ್ತಾರೋ, ಇದೆಲ್ಲ ಕ್ರಿಸ್ತನ 1,000 ವರ್ಷದ ಆಳ್ವಿಕೆಗೇನೆ ಹೇಳ್ತಾರ. ಓಕೆನಾ? ಸೊ ಹಂಗಂದ್ರೆ ಈ 6,000 ವರ್ಷ ಪ್ಲಸ್ 7,000 ವರ್ಷ ಪಿಕ್ಚರ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ ನೋಡಿ ನೋಡಿರ್ತೀನಿ, ನೋಡಿ ಇದೆ ಪಿಕ್ಚರ್ ನೋಡಿ. 7,000 ವರ್ಷನ, 6,000 ವರ್ಷ ಮತ್ತು 1,000 ವರ್ಷಕ್ಕೆ ನಾವೇನ್ ಮಾಡಿದ್ದೀನಿ, ಕರೆಕ್ಟಾ? ಹೇಗೆ ಲೆಕ್ಕ ಅಂತಂದ್ರೆ, ಒಂದೊಂದು 1,000 ವರ್ಷಗಳನ್ನ ಒಂದೊಂದು ದಿನಗಳ ಎಣಿಕೆಯಲ್ಲಿ, ಯೇಸು ಕ್ರಿಸ್ತನ ಒಂದೊಂದು ದಿನಗಳ ಎಣಿಕೆಯಲ್ಲಿ, ಕೊನೆಯ ದಿನ ಅಂತಂದ್ರೆ ಏನ್ರಿ? ಆತನ 1,000 ವರ್ಷದ ಆಳ್ವಿಕೆ. ಕರೆಕ್ಟಾ? ಅರ್ಥ ಆಯ್ತಾ? ಇದು ಕ್ಲಿಯರ್ ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ. ಓಕೆ, ಸರಿ. ಇವಾಗ ಒಂದು ವಾಕ್ಯ ಓದೋಣ. ಯೋಹಾನ 2:19 ಓದಿ ದಯವಿಟ್ಟು. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ವೆರಿ ಗುಡ್, ಸೂಪರ್ ಆಗಿ ನೋಡಿದ್ರಿ. ಈ ಆಲಯನ ಕೆಡವಿರಿ, ನಾನು ಏನ್ ಮಾಡ್ತೇನೆ 3 ದಿನದಲ್ಲಿ ಎಬ್ಬಿಸ್ತೀನಿ. ಯೇಸು ಕ್ರಿಸ್ತು ಯಾವ ದೇವರಾಲಯದ ಬಗ್ಗೆ ಮಾತಾಡಿದ್ರು? ತನ್ನ ಮರಣ ಪುನರುತ್ಥಾನ, ತನ್ನ ದೇವ ಎಂಬ ದೇವಾಲಯದ ಬಗ್ಗೆ ಮಾತಾಡಿದೆ. ಯಾರದು ಆತನ ದೇಹ? ಯಾವುದು ಯೇಸು ಕ್ರಿಸ್ತನ ದೇಹ? ಯಾರು? ಸಭೆ ಸಭೆ ಅಲ್ವರ? ಅವರು ಆಲಯ ಅಂತ ಹೇಳ್ಬೇಕಾರೆ ಆಲಯ ಅಂತ ಹೇಳ್ತಾರ ಅಲ್ಲಿ. ಆಲಯ ಅಂದ್ರೆ ಯಾರು? ಯಾರೇ? ಯಾರು ದೇವರ ಆಲಯ? ನಾವೇ ನಾವೇ. ನಾವೇ ಯೇಸು ಕ್ರಿಸ್ತನ ಮೊದಲೇ ಬರ್ಲಿಕ್ಕೆಯಿಂದ ನೋಡಿ, ಅವ್ರ ಮೊದಲೇ ಬರೋಕೆ ಬಂದಿದ್ದು ಯಾವಾಗ? 4,128 ವರ್ಷ ಆದನ್ನ ಸೃಷ್ಟಿ ಮಾಡಿದಾಗಿಂದ. ಕರೆಕ್ಟಾ? ಹೌದು. ಅದು ನಮ್ಮ ಚಾರ್ಟ್ ಅಲ್ಲಿ ಎಲ್ಲಿಗೆ ಬೀಳ್ತಾರೆ ನೋಡಿ, ಈ 5ನೇ ದಿನಕ್ಕೆ ಬರ್ತಾರೆ, 5ನೇ 1,000 ವರ್ಷಕ್ಕೆ ಬರ್ತಾರೆ. ಕರೆಕ್ಟಾ? ಇಲ್ಲಿ 1,000 ವರ್ಷ ಆಯ್ತು, ಇದಾಗಿದ್ಮೇಲೆ ಇನ್ನೊಂದು 1,000 ವರ್ಷ ಆಯ್ತು, 2 ದಿನ ಆಗೋಯ್ತು. ಅರ್ಥ ಆಯ್ತಾ? ಒಂದ್ ದಿನ ಆಗೋಯ್ತು, 2 ದಿನ ಆಗೋಯ್ತು. ಅರ್ಥ ಆಯ್ತಾ? ಯೇಸು ಕ್ರಿಸ್ತನಿಗೆ ಒಂದ್ ದಿನ ಅಂದ್ರೆ ಎಷ್ಟು ವರ್ಷ? 1,000 ವರ್ಷ, ಹಾ, 1,000 ವರ್ಷ. ನೋಡಿ ಇಲ್ಲಿ ಇನ್ನೊಂದ್ಸರಿ ನೋಡಿಸಿ, ನೋಡಿ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಿಂದ ಒಂದು ದಿನ 1,000 ವರ್ಷ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2ನೇ ದಿನ 2,000 ವರ್ಷ, 3ನೇ ದಿನ ಅಂತಂದ್ರೆ ಆತನ 1,000 ವರ್ಷದ ಆಳ್ವಿಕೆ. ಅದೇ ಹೇಳ್ತಾರೆ, ಈ ಸಭೆನ, ಈ ಶರೀರ ಎಂಬಂತ ಆಲಯನ ನೀವು ಕೆಡವಿರಿ, ನಾನು 3 ದಿನದಲ್ಲಿ ಏನ್ ಮಾಡ್ತೀನಿ, ನಾನು ಎಬ್ಬಿಸ್ತೀನಿ ಅಂದ್ರೆ ಸಭೆಗೆ ಪುನರುತ್ಥಾನ ಆಗೋದು ಯಾವಾಗ? ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಅದು ಯಾವಾಗ? ಆತನ 1,000 ವರ್ಷದಲ್ಲಿ. ಕರೆಕ್ಟ್ ಹೌದಾ ಇಲ್ವಾ? ಕರೆಕ್ಟ್ ಕರೆಕ್ಟ್ ಬ್ರೋ. ಕರೆಕ್ಟ್ ಸರ್. ಅದನ್ನೇ ಪಿಕ್ಚರ್ ನೀವು ಕೊಟ್ಟ ನೋಡಿದ್ರೆ. ಇನ್ನೂ ಇದೆ, ಇನ್ನೂ ವರಿ ಮಾಡ್ಬಿಡಿ, ಇನ್ನೂ 4-5 ವಾಕ್ಯಗಳಿದೆ, ಅಷ್ಟೊತ್ತು ನಿಮ್ಗೆ ಅರ್ಥ ಆಗ್ತದೆ. ನೋಡಿ ಓದೋಣ. ಏನ್ರಿ, ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರದು ಸಭೆನ ಯಾವಾಗ ಎಬ್ಬಿಸ್ತೀನಿ ಅಂತ. ಯಾವಾಗ? ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಯಿಂದ 3ನೇ ದಿನದಲ್ಲಿ, ಅಂದ್ರೆ 3ನೇ 1,000 ವರ್ಷದಲ್ಲಿ, ಅದು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆಗಿರ್ತದೆ ಅಂತ. ಇನ್ನೊಂದು ವಾಕ್ಯ ಓದೋಣ. ಲೂಕ 13:32 ಓದೋಣ. ಆತನವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಕರೆಕ್ಟ್ ಹೇಳ್ತೀನಿ. ನಾನು 1-2 ದಿನ ಏನ್ ಮಾಡ್ತೀನಿ, ಕಾಯಿಲೆಗಳನ್ನ ವಾಸಿ ಮಾಡ್ತೀನಿ, ದೆವ್ವಗಳನ್ನ ಬಿಡಿಸ್ತೀನಿ, 3ನೇ ದಿನಕ್ಕೆ ಏನ್ ಮಾಡ್ತೀನಿ, ನಾನು ಸಿದ್ಧಿಗೆ ಬರ್ತೀನಿ. ಇವಾಗ ಯೇಸು ಕೃಷ್ಣ ದೆವ್ವ ಇದೆಯಾ? ದೆವ್ವ ಯೇಸು ಕೃಷ್ಣನ ಇದೆಯಾ? ಇಲ್ಲ. ಇಲ್ಲ ರೀ. ಯಾರಲ್ಲಿರೋದ?
ಮನುಷ್ಯರಲ್ಲಿ ವೆರಿ ಗುಡ್. ಇವಾಗ ನಮ್ಮಲ್ಲಿ ನಾವು ಸತ್ತಿಗೆ ಬರೋಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ನಾವು ಈ ಪ್ರಪಂಚದ ದೇವ್ರ ಕಡೆ ಇದ್ರಾ, ಹೌದು ಈ ಹೌದು ವಾಯುಮಂಡಲದ ಅಧಿಕಾರ ಕಡೆ ಇದ್ರಾ ನಾವು? ಹೌದು ಬ್ರದರ್ ಅವನು ನಮ್ಮಲ್ಲಿ ಇದ್ದ ಇಲ್ವಾ? ಹಂಗಾರೆ ಇದ್ದ 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 ಯೇಸು ಕ್ರಿಸ್ತ ಹೇಳ್ತಾರೆ, ಒಂದೆರಡು ದಿನ ನಾನು ಏನ್ ಮಾಡ್ತೀನಿ, ದೆವ್ವನ ಓಡಿಸ್ತೀನಿ, ರೋಗಗಳನ್ನ ವಾಸಿ ಮಾಡ್ತೀನಿ. ನಮ್ಗೆಲ್ಲ ರೋಗ ಇತ್ತ ಇಲ್ವಾ? ಪಾಪದ ರೋಗ ಇತ್ತ ಇಲ್ವಾ? ಇತ್ತು ಇತ್ತು ಬ್ರದರ್ ಸಭೆಯಲ್ಲಿ ಏನ್ ಮಾಡಿದ್ರು? ಈ 2 ದಿನ 2000 ವರ್ಷ ಯೇಸು ಕ್ರಿಸ್ತ ಮೊದಲನೇ ಮರಿಕೆಯಿಂದ 2ನೇ ಮರಿಕೆವರೆಗೂ ಈ ದೆವ್ವಗಳನ್ನ ಸಭೆಯನ್ನ ಓಡಿಸಿ ಆ ಸಭೆಯಲ್ಲಿರುವಂತ ಎಲ್ಲಾ ಕಾಯಿಲೆಗಳು, ಏನು ಆತ್ಮಿಕವಾದ ಕಾಯಿಲೆಗಳು ಅಂದ್ರ ಮಾನಸಿಕವಾದ ಕಾಯಿಲೆ ಬಗ್ಗೆ ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತ ಹೇಳ್ತಲ್ಲ ವೈದ್ಯರು ರೋಗಿಗಳು ಬೇಕು ಅಂತ, ನಾನೇ ಮಹಾವೈದ್ಯನು ಅಂತ ಹೇಳ್ತಲ್ಲ, ಪಾಪಿಗಳಿಗೆ ಯೇಸು ಕ್ರಿಸ್ತ ಬಂದಿರೋದು. ಆ ಪಾಪದ ಕಾಯಿಲೆನ ಏನ್ ಮಾಡುದು ಸಭೆಯಲ್ಲಿ ಓಡಿಸಿದ್ರು. ಆದ್ರೆ 3ನೇ ದಿನಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಈ ಸಭೆನ ಸಿದ್ಧಿಗೆ ತರ್ತಾರೆ ಅಲ್ವರ? ಅದಕ್ಕೆ ಹೇಳೋದು 2-3 ದಿನಗಳು ಅಂತ. ಅರ್ಥ ಆಯ್ತರ? ಇನ್ನೊಂದು ಪಿಕ್ಚರ್ ಇದೆ ನೋಡಿದ್ದೀರಿ, ಎಲ್ಲಿ ಹೋಶೇಯ 6:13 ಓದಿ. ಹೋಶೇಯ 6:13 ಹೋಶೇಯ 6:13 13 ಇಲ್ಲ ಪರ್ಷ ಹೋಶೇಯದಲ್ಲಿ 6:13 ಇಲ್ವಾ? ಇಲ್ಲರಿ. ಒಂದ್ ನಿಮಿಷ ಹನ್ನೊಂದು ಸಾರಿ ಕ್ಷಮಿಸಿ, 6:3 ಬುಧವಾರ ಟೈಪಿಂಗ್ ಇರೋರು. 1-3 6ನೇ ಅಧ್ಯಾಯ 1-3 ಅವರು ಯೆಹೋವನ ಕಡೆಗೆ ಹಿಂತಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು, ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, 3ನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಯೆಹೋವನನ್ನು ತಿಳಿದುಕೊಳ್ಳೋಣ, ಥ್ಯಾಂಕ್ ಯು. ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಯಾವ ವಾಕ್ಯನ ಮಾತ್ರ ಓದ್ಬಿಟ್ಟು ಆ ವಾಕ್ಯ ಓದೋಣ, ಓಕೆನಾ? ನಂಗೆ ಟೈಮ್ ತುಂಬ ಕಮ್ಮಿ ಇದೆ, ಇನ್ನೊಂದು ಕ್ಲಾಸ್ ಇದೆ ಅದರಿಂದ, ಓಕೆನಾ? ಆಮೇಲೆ ನೆಕ್ಸ್ಟ್ ಟೈಮ್ ಎಲ್ಲ ಕಂಟಿನ್ಯೂ ಮಾಡೋಣ. ಸರಿ, ಇವಾಗ ನೋಡಿ ಅಂತ ಹೇಳ್ತಾರೆ, ದೇವರು ನಮ್ಗೆ ಏನ್ ಮಾಡೋದಂತೆ ಒಡೆದ್ರು ಅಂತ ಹೇಳ್ತಾರೆ. ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ಇಸ್ರೇಲ್ ಬಗ್ಗೆ ಇರೋಂತ ಪ್ರವಾದನೆ, ಕರೆಕ್ಟಾ? ದೇವ್ರು ನಮ್ನ ಒಡೆದ್ರು, ನಮ್ಮನ್ನ ಗಾಯಗಳನ್ನ ಕಟ್ಟೋರು ಯಾರು? ದೇವ್ರು ಅಂತ ಹೇಳ್ತಾರೆ. ಅದರ ನಮ್ನ ಪುನರ್ಜೀವಗೊಳಿಸೋದು ಯಾರು? ದೇವ್ರು ಅಂತ ಹೇಳ್ತಾರೆ. ಅವಾಗ ಆತನ ಸನ್ನಿಧಾನದಲ್ಲಿ ನಾವು ಬಾಳ್ತೀವಿ ಅಂತ ಹೇಳ್ತಾರೆ. ಇದು ಇಸ್ರೇಲ್ ಬಗ್ಗೆ ಹೇಳೋದು. ಸೊ ಇಸ್ರೇಲ್ಗೆ ದೇವ್ರು ಯಾವಾಗ ಹೊಡೆದ್ರು ಅಂತಂದ್ರೆ, ಯಾವಾಗ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ರು ದೇವ್ರು ಇಸ್ರೇಲ್ಗೆ ಏನ್ ಮಾಡಿದ್ರು? ಹೊಡೆದ್ರು ನೋಡಿರ್ತೀರಿ ಅಲ್ವರ? ನಾವು ಇಸ್ರೇಲ್ ಬಗ್ಗೆ ಪಾಠ ಕೇಳಿದ್ರು ಇಲ್ವಾ? ನೀವೆಲ್ಲರೂ ಇದ್ರ ನೀವೆಲ್ಲ ಕೇಳ್ಬೇಕಾರೆ ಇಸ್ರೇಲ್ ಬಗ್ಗೆ ಪಾಠ ಕೇಳಿದ್ರು ಇಲ್ವಾ? ಮರ್ತೋಗ್ಬಿಟ್ರ ರಾಜ್ಯಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ರಾ? ಸರಿ, ಇನ್ನೊಂದ್ಸಲ ಯೂಟ್ಯೂಬ್ ಲಿಂಕ್ ಕಳ್ಸಿಕೊಡ್ತೀನಿ, ದಯವಿಟ್ಟು ಕೇಳಿ. ಇಸ್ರೇಲ್ ಜನಗಳು ಯಾವಾಗ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ರು, ಪಿಲಾತ್ ಮುಂದೆ ಏನಂತಂದ್ರು? ಇವ್ರ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಳ ಮೇಲೆ ಆಗ್ಲಿ ಇರ್ಲಿ ಅಂತ ಇರಲಿ. ಹೇಳ್ತಿದ್ರು. ಇವರೆಲ್ಲ ಒಂದು ಪಾಪದ ದಂಡನೆ ಯಾರು ಬಂತು? ಯಹೂದ್ಯರ ಮೇಲೆ ಬಂತು. ಯಹೂದ್ಯರನ್ನ ಲೋಕದ ಎಲ್ಲಾ ಕಡೆ ಏನ್ ಮಾಡ್ಬಿಟ್ರು? ದೇವ್ರು ಚದುರಿಸ್ಬಿಟ್ರು. ಹಿಟ್ಲರ್ ಕಾಲದಲ್ಲಿ ಏನ್ ಮಾಡ್ರು? ಭಯಂಕರ ಏನ್ ಮಾಡುದು ದೇವ್ರು? ಹಿಂಸೆ ಕೊಟ್ರು ಯಹೂದ್ಯರಿಗೆ, ಗೊತ್ತಲ್ವಾ? ಅವಾಗ ಗೊತ್ತಿದೆ. ಯಹೂದ್ಯರಿಗೆ ಸೀಳಿ ಬಿಟ್ಟಿದ್ದು ದೇವ್ರೇ. ಅನ್ಯ ಜನಗಳ ಕಾಲ ತೀರ ತನಕ ಯಹೂದ್ಯರು ವರ್ಲ್ಡ್ ಮ್ಯಾಪ್ ಅಲ್ಲೇ ಇಲ್ದಿ ರೀತಿಲಿ ಮಾಡಿದ್ಯಾರು ದೇವ್ರು. ಆದ್ರೆ ದೇವ್ರವ್ರು ಶಾಶ್ವತ ಕೈ ಬಿಟ್ಬಿಟ್ರ ಅಂದ್ರೆ ಇಲ್ಲ ರೀ. ಅವರ ಗಾಯಗಳನ್ನ ಕಟ್ಟೋರು ಯಾರು? ದೇವ್ರಂತೆ. ಯಾವಾಗ ಕಟ್ತಾರೆ? ಒಂದೆರಡು ದಿನಗಳಾದ ಮೇಲೆ 3ನೇ ದಿನದಲ್ಲಿ ಏನ್ ಮಾಡ್ತಾರಂತೆ ಗಾಯನ ಕಟ್ತಾರಂತೆ. ಕ್ರಿಸ್ತನ ಏನ್ರಿ ಮೊದಲೇ ಬರುವಿಕೆಯಿಂದ 3 ದಿನ ಅಂತ ಲೆಕ್ಕ ಹಾಕೊಂಡ್ರೆ ಅದು ಕ್ರಿಸ್ತನ 2ನೇ ಬರುವಿಕೆಗೆ ಬರ್ತದೆ. ಆದ್ರೆ ಆತನ 1000 ವರ್ಷದ ಆಳ್ವಿಕೆಯಲ್ಲಿ ಅವ್ರು ಮಾಡಂತ ಮೊದಲನೇ ಕೆಲಸ ಏನ್ ಗೊತ್ತಾ? ಸಭೆ ನೆಬ್ಬಿಸ್ತಾರೆ. ಆಮೇಲೆ ಮಾಡಂತ ಇನ್ನೊಂದು ಕೆಲಸ ಅಂದ್ರೆ ಇಸ್ರೇಲ್ಗೆ ಪುನರ್ಜೀವ ಕೊಡ್ತಾರೆ. ಎಜೆಕಿಯಲ್ 37 ಪಾಠ ಓದಿದ್ರ ಏನು? ಎಲುಬುಗಳು ಏನ್ರಿ ಒಣಗೋಗಿರ ಎಲುಬುಗಳು ತಗ್ಗು ಅಂದ್ರ ಎಜೆಕಿಯಲ್ ಕೇಳಿದ ಎಲುಬುಗಳು ಬದುಕ್ತದ ಅಂತ ಹೇಳ್ತಾರೆ. ನನ್ಗೆ ಗೊತ್ತು, ನಿಂಗೆ ಗೊತ್ತು ದೇವ್ರ ಅಂತ ಪ್ರವಾದಿ ನೋಡಿ ಅಂತ ಹೇಳ್ತಾರೆ. ಪ್ರವಾದಿಸಿದ ತಕ್ಷಣ ಎಲ್ಲ ಎಲುಬುಗಳು ಜೋಡಣೆ ಆಗ್ಬಿಡ್ತಂತೆ. ಏನಂತ ಒಂದ್ ದೊಡ್ಡ ಸೈನ್ಯವಾಗಿ ನಿಂತ್ಕೊಂತು, ಸತ್ತೋಗಿರಂತ ಇಸ್ರೇಲ್ ರಾಜ್ಯ ಜೀವಂತವಾಗಿ ಬಂತು. ಇವತ್ತು ನಮ್ದು ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡ್ಬೇಕ್ರೆ ಇಸ್ರೇಲ್ ರಾಜ್ಯವಾಗಿದೆಯೋ ಇಲ್ಲ ಇವತ್ತು? ಇದೆ ಇದೆ. ಯಾವಾಗ ಇದೆ ಆಗಿತ್ತು? ಒಂದೆರಡು ದಿನಗಳ ನಂತರ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇದೆ. ಕ್ರಿಸ್ತನ 2ನೇ ಬರುವಿಕೆಯ ನಂತರನೇ ಇಸ್ರೇಲ್ಗೆ ಜೀವ ಬಂದಿದೆ ಅಲ್ಲ, ಸತ್ಯವೇದ ಮಾತ್ರೆ ಅದ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಯೇಸು ಕ್ರಿಸ್ತು ಇದನ್ನ ಭೂಲೋಕದಲ್ಲಿ ಇರ್ಬೇಕಂದ್ರೆ ಹೇಳ್ತಾರೆ. ನಾನು ಯಾವಾಗ ಬರ್ತೀನಿ ಅಂತ ಇನ್ನೊಂದ್ ಕಡೆ ವಾಚ್ ನೋಡ್ತೀನಿ. ಲೂಕಾದಲ್ಲಿ ಬರ್ತದೆ
ಲೂಕಾದಲ್ಲಿ ಒಂದು ನಿಮಿಷ 12:38 ಯಜಮಾನ ಯಾವಾಗ ಬರ್ತಾನೆ ಅಂತ ನೋಡಿ, ಲೂಕ 12:38. ಎರಡನೇ ಜಾವದಲ್ಲಿ ಆಗಲಿ ಮೂರನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ನೋಡ್ರ ಯಜಮಾನ ಯಾವಾಗ ಬರ್ತಾರಂತೆ, ಎಷ್ಟನೇ ಜಾವದಲ್ಲಿ ಬರ್ತಾರಂತೆ? ಎರಡನೇ ಎರಡನೇ ಜಾವದಲ್ಲಿ, ಜಾವದಲ್ಲಿ ಮೂರನೇ ಜಾವದಲ್ಲಿ. ಎರಡನೇ ಅದರ ಏನಿದು ಜಾವ ಅಂತಂದ್ರೆ ಕೀರ್ತನೆ 94 ತೊಂಬತ್ತರಲ್ಲಿ ನಾಲ್ಕನೇ ವಾಕ್ಯ, 90ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಸ್ವಲ್ಪ ಜಲ್ದಿ ಓದಿ. ಸಾವಿರ ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೆ. ಸಾವಿರ ವರ್ಷ ಆತನ ದೃಷ್ಟಿಯಲ್ಲಿ ಒಂದು ಜಾವ ತರ ಇದೆ. ಅಲ್ಲಿ ಯೇಸುಕ್ರಿಸ್ತ ಅಂತಂದ್ರು ಯಜಮಾನ ಯಾವಾಗ ಬರ್ತಂತೆ, ಎಷ್ಟನೇ ಜಾವದಲ್ಲಿ ಬರ್ತಾರಂತೆ? ಎರಡನೇ ಜಾವ, ಮೂರನೇ ಜಾವ. ಇವ್ರು ನೋಡಿದ್ರಿ, ಎರಡನೇ ಜಾವ ಯಾವುದು? ಯೇಸುಕ್ರಿಸ್ತ ಮೊದಲನೇ ಬರುವಿಕೆ ಅಂತ ಒಂದನೇ ಜಾವ, ಎರಡನೇ ಜಾವ ಅಥವಾ ಮೂರನೇ ಜಾವ. ಯೇಸುಕ್ರಿಸ್ತಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಯಾವಾಗ ಬರ್ತೀನಿ ಅಂತ. ಅದು ಹೇಳಿದ್ದು ಆ ದಿನ ಬಗ್ಗೆ ಗಳಿಗೆ ಬಗ್ಗೆ ನನಗೆ ಗೊತ್ತಿಲ್ಲ. ಅದರ ಅವಾಗ ಗೊತ್ತಿರಲಿಲ್ಲ, ಅದೇ ಇವಾಗ ಯೇಸುಕ್ರಿಸ್ತಂಗೆ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತು ನೋಡಿರ್ತೀನಿ. ಅದು ಹೇಳ್ತೇನೆ, ಎರಡನೇ ಜಾವ ಅಥವಾ ಮೂರನೇ ಜಾವ ಮೂರನೇ ಅಂದ್ರ ನೋಡಿರ್ತೀನಿ, ಎರಡನೇ ಜಾವ ಅಥವಾ ಮೂರನೇ ಜಾವ. ಯಾವಾಗ ಎರಡನೇ ಜಾವ ಅಂತ್ಯ ಆಗಿ ಮೂರನೇ ಜಾವ ಶುರು ಆಯಿತೋ ಆವಾಗ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದರು ಅಂದ್ರ ಅದಕ್ಕೆ ಕತ್ತಲಲ್ಲಿ ಪ್ರೀತಿ ಅಂತ ಸೌರ ಸರ್ವಿಗಳೇ. ಇವಾಗ ಓದಿ ಪ್ರಕಟಣೆ 22:12 ಓದಿ, ಪ್ರಕಟಣೆ 22:12. ಈಗ ಬೇಗ ಬರುತ್ತೇನೆ, ಈಗ ಏನು ನಾನು ಬೇಗ ಬರುತ್ತೇನೆ. ಯಾಕೆ ಯೇಸು ಕ್ರಿಸ್ತ ಈಗ ಬೇಗ ಬರ್ತೀನಿ ಅಂತ ಹೇಳಿದ್ ಗೊತ್ತಾ? ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತು ತನ್ನ ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆಯಲ್ಲಿ ಎಷ್ಟು ದಿನದಲ್ಲಿ ಬರ್ತಾರೆ ಅವರು? ಕ್ಷಣ ಮಾತ್ರ ಇದು ಎಷ್ಟು ದಿನದಲ್ಲಿ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆಯವರೆಗೆ ಎಷ್ಟು ದಿನ? ಇವ್ರು ನೋಡಲ್ಲ ಎಷ್ಟು ದಿನ, 2 ದಿನ 3 ದಿನ. 2 ದಿನ 3 ದಿನ. ಇವಾಗ ಅಪ್ಪ ಮನೆಗೆ ಊರಿಗೆ ಹೋಗ್ತಾ ಇರ್ಬೇಕ್ರೆ ಮಕ್ಳು ಏನ್ ಕೇಳ್ತಾರೆ, ಅಪ್ಪ ಯಾವಾಗ ಬರ್ತೀಯಾ ಅಂತ ಹೇಳ್ಬೇಕ್ರೆ ಅಪ್ಪ ಏನ್ ಹೇಳ್ತಾರೆ? 2 ದಿವಸ 3 ದಿವಸ ಆಗ್ಬೋದು ಅಂತ ಹೇಳಿ. ಹಂಗಂತಾರ ಅವ್ರ ಅಪ್ಪನ ಬಿಡೋದಿಲ್ಲ. ಆಮೇಲೆ ಬಾ ಹುಡುಗ ಬಾ, ಕೈ ಕಾಲು ಇಟ್ಕೊಂಡ್ಬಿಡ್ತಾರೆ, ಅಪ್ಪ ನಾನು ಬರ್ತೀನಿ ಜೊತೆಗೆ ಅಂತ. ಅವ್ರ ಅಪ್ಪ ಏನ್ ಹೇಳ್ಬೇಕು? ಇಲ್ಲೋ ಬರ್ತೇನೆ, ಒಂದು 10 ನಿಮಿಷದಲ್ಲಿ ಬರ್ತೇನೆ ಸರ್. ಈಗೋ ಬೇಗ ಬರ್ತೀನಿ, ಹೊರಗೆ ಬಾಬಿಡ ನಾನು ಬೇಗ ಬರ್ತೀನಿ. ಇದನ್ನೇ ಯೇಸು ಕ್ರಿಸ್ತು ಸಭೆಗೇಳಿದ್ದು, ಈಗೋ ನಾನು ಬೇಗನೆ ಬರ್ತೀನಿ. ಬೇಗ ಆತನ ದೃಷ್ಟಿಯಲ್ಲಿ ಬೇಗ ಅಂತಂದ್ರೆ 2 ದಿನ ರೀ, 2-3 ದಿನದ ನಾನು ಬಿಟ್ಬಿಡ್ತೀನಿ ಅಂತಂದ್ರು. ಅದರ ಅದಕ್ಕೆ ಹೇಳಿದ ಯೇಸು ಕ್ರಿಸ್ತು ಈಗೋ ನಾನು ಬೇಗನೆ ಬರ್ತೀನಿ ಅಂತ. ಅರ್ಥ ಆಯ್ತಾ? ಇವಾಗ ನಮಗೇನದು 1 ದಿನ ಅಂದ್ರೆ ಏನ್ರಿ, 1,000 ಸಾವಿರ ವರ್ಷ, ಸಾವಿರ ಸಾವಿರ ವರ್ಷ, 2,000 ವರ್ಷ, ಆಮೇಲೆ 3ನೇ 1,000 ವರ್ಷ ಕ್ರಿಸ್ತರು ಬರೋದು ನಮ್ಮ ದೃಷ್ಟಿಯಲ್ಲಿ. ಆದ್ರ ಕರ್ತನ ಎಣಿಕೆಯಲ್ಲಿ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಬರೀ 2 ದಿನ ರೀ, 2 ದಿನ ಆಗಿದ್ದಂತ 3ನೇ ದಿನದಲ್ಲಿ ಬರ್ತೀನಿ, ಹೊರಗೆ ಮಾಡ್ಬಿಡಿ. ಅದಕ್ಕೆ ಹೇಳಿದ ಯೇಸು ಕ್ರಿಸ್ತು ಆ ನರಿಗೋ ಹೇಳು, 2 ದಿನದಲ್ಲಿ ದೆವ್ವಗಳನ್ನ ಓಡಿಸ್ತೀನಿ ನಾನು, ಸಿದ್ಧಿಗೆ ಬರ್ತೀನಿ, ಈ ಆಲೆನ ಹೊಡೆದಾಕ್ರಿ, 2ದಿನದಲ್ಲಿ ನಾನು ಕಟ್ತೀನಿ ಅಂತ ಹೇಳುದು. ಯಾಕಂದ್ರೆ ಅವ್ರಿಗೆ 2 ದಿನ 2 ಕ್ಷಣ ಏನ್ರಿ, ಒಂದು ಜಾವದ ತರ ಇದೆ ಅವ್ರಿಗೆ. ನಮಗೆ ಏನ್ರಿ 2,000 ವರ್ಷ. ಅರ್ಥ ಆಯ್ತಾ ನೋಡಿ? ಅದ್ ಹೇಳಿದ ಯೇಸು ಈಗೋ ನಾನು ಬೇಗನೆ ಬರ್ತೀನಿ ಅಂತ. ಅರ್ಥ ಆಯ್ತಾ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಯೇಸು ಕ್ರಿಸ್ತನ 2ನೇ ಬರಿಕೆ ಡೇಟ್ ಈ ತರ ನಾವು ಏನ್ಬೇಕು ಸತ್ಯವೇದದಲ್ಲಿ ಓದ್ಬೇಕು ಅಂದ್ರೆ ಅವ್ನು ಬಂದಿದ್ದು ಯಾವಾಗ ಅಂದರೆ 1874. ಯಾರೋ ಒಬ್ರು ಹೇಳ್ತಾರಲ್ಲಪ್ಪ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದಿದ್ದು ಯಾವಾಗ? 1824. 1874 ಇಸ್ವಿ. ಓಕೆನಾ? ಸೊ ಅದರಿಂದ ದೇವರ ವಾಕ್ಯಗಳನ್ನು ಆಶೀರ್ವದಿಸ್ಲಿ. ಇವಾಗ ನಮ್ಗೆ ಇನ್ನೂ ಹಲವಾರು ಪ್ರಶ್ನೆಗಳಿರ್ಬೋದು. ಅದರ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತ 2ನೇ ಬರಿಕೆ ಬಂದ್ಬಿಟ್ರೆ ನೆಕ್ಸ್ಟ್ ಇನ್ನೇನು ಕೆಲಸಗಳಾಗಬೇಕು, ಏನು ನಡೀತದೆ, ಯಾಕೆ ಇವೆಲ್ಲ ಹೇಗಿದೆ, ಇವೆಲ್ಲವನ್ನು ಬರುವಂಥದ್ದಿಂದ ನೋಡೋಣ, ಡೀಟೇಲ್ ಆಗಿ ನೋಡೋಣ. ಓಕೆನಾ?